ಕಾನಿಬಹ ಮೌನಿ ಮಾನಸ ಹಂಸೋಯಂ ಮೌಢ್ಯಂ ಹರತು ನಃ ನಿವಿಷ್ಠ ಉಪನ್ಯಾಸ ಮಾಲಿಕೆಯ ಈ ತಿಂಗಳ ಕೊನೆ ಉಪನ್ಯಾಸವಾಗಿರತಕ್ಕಂಥ ಇಂದು ಮೊನ್ನೆಯಿಂದ ನಾನು ಶುರು ಮಾಡಿರ್ತಕ್ಕಂತಹ ಧರ್ಮ ಜಿಜ್ಞಾಸೆಯನ್ನು ಇವತ್ತು ಕೂಡ ಮುಂದುವರಿಸ್ತಾ ಇದ್ದೀನಿ ಧರ್ಮ ಎಂಬತಕ್ಕಂಥ ಶಬ್ದ ಎಷ್ಟು ವ್ಯಾಪಕವಾಗಿ ನಮ್ಮಲ್ಲಿ ಬೆಳೆದು ಬಂದಿದೆ ಅಂದರೆ ಧರ್ಮವಿಲ್ಲದ ವಿಜ್ಞಾನ ಕುಂಟು ವಿಜ್ಞಾನವಿಲ್ಲದ ಧರ್ಮ ಕುರುಡು ಅಂತ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ ಸಂಸಾರದಿಂದ ಮೋಕ್ಷಕ್ಕೆ ಒಯ್ಯತಕ್ಕಂತಹ ಸೇತುವೆಯೇ ಧರ್ಮ ಅನ್ನೋದು ವಿನೋಬ ಅವರ ಹೇಳಿಕೆ ತನ್ನನ್ನು ತಾನು ಮರೆಯುವುದೇ ಧರ್ಮ ಅನ್ನೋದು ಮಾಸ್ತಿಯವರು ಹೇಳ್ತಕ್ಕಂಥದ್ದು ತನ್ನನ್ನು ತಾನು ಮರೆಯೋದು ಅಂದರೆ ತನ್ನ ಅಹಂಕಾರದಿಂದ ಹೊರಬರೋದು ಅಂತ ಅದು ಮುಖ್ಯವಾಗಿ ಇಲ್ಲಿ ತಾತ್ಪರ್ಯ ಉತ್ತಮ ಧರ್ಮವನ್ನು ಕಾಣದೆ ನೂರು ವರ್ಷ ಬದುಕಿರೋದಕ್ಕಿಂತ ಉತ್ತಮ ಧರ್ಮವನ್ನು ಕಂಡು ಒಂದು ಹಗಲು ಬದುಕುವುದು ಶ್ರೇಷ್ಠ ಅಂತ ಬುದ್ಧ ಹೇಳ್ತಾನೆ ನಾವು ಎಷ್ಟು ವರ್ಷ ಬದುಕಿರ್ತೀವಿ ಅನ್ನೋದೆಲ್ಲ ಮುಖ್ಯ ಆದರೆ ಹೇಗೆ ಬದುಕಿದ್ದೀವಿ ಅನ್ನೋದು ಮುಖ್ಯವಾಗಿರ್ತಕ್ಕಂಥದ್ದು ಧರ್ಮ ಒಂದು ವೇಳೆ ರಸ ಪುಷ್ಟಿಕೊಂಡು ಹೂ ಬಿಡದಿದ್ದರೂ ಕೂಡ ಹಣ್ಣು ಕೊಡದಿದ್ದರೂ ಸಹ ಒಣಗಿದ ಕಟ್ಟಿಗೆಯಾದರೂ ಆಗಿ ನಮ್ಮನ್ನು ತೇಲಿಸುತ್ತದೆ ಅನ್ನೋ ಮಾತನ್ನು ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾರೆ ಧರ್ಮದ ಬಗ್ಗೆ ವ್ಯಾಪಾರ ವ್ಯವಹಾರದಳು ಧರ್ಮವನ್ನು ಬೆರೆಸಬೇಕಲ್ಲದೆ ಧರ್ಮದಳು ವ್ಯಾಪಾರ ಬುದ್ಧಿಯನ್ನು ಬೆರೆಸಬಾರದು ಅನ್ನೋದನ್ನು ಪರಮೇಶ್ವರ ಭಟ್ಟ ಅವರು ಹೇಳ್ತಾರೆ ಧರ್ಮದ ಬಗ್ಗೆ ಅಹಿಂಸೆಯೇ ಪರಮಧರ್ಮ ಜೀವನವೇ ಒಂದು ಧರ್ಮ ತತ್ವ ಇಲ್ಲದ ರಾಜಕೀಯ ನೀತಿ ಇಲ್ಲದ ವಾಣಿಜ್ಯ ಶ್ರಮ ಇಲ್ಲದ ಸಂಪತ್ತು ಆತ್ಮಪ್ರಜ್ಞೆ ಇಲ್ಲದ ಭೋಗ ನೀತಿ ಇಲ್ಲದ ಜ್ಞಾನ ಮಾನವೀಯತೆ ಇಲ್ಲದ ವಿಜ್ಞಾನ ತ್ಯಾಗ ಇಲ್ಲದ ಪೂಜೆ ಅಧರ್ಮ ಅನ್ನೋದು ಗಾಂಧೀಜಿಯವರ ಹೇಳಿಕೆ ಧರ್ಮದಲ್ಲಿ ನಡೆಯಿರಿ ಅನ್ನೋದನ್ನು ಸ್ವಾಮಿ ಶಿವಾನಂದ ಅವರು ಹೇಳ್ತಾರೆ ಶರೀರವೇ ಧರ್ಮಕ್ಕೆ ಪ್ರಥಮ ಸಾಧನ ಅನ್ನೋದು ಕಾಳಿದಾಸನ ಮಾತು ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಧರ್ಮವನ್ನು ರಕ್ಷಿಸಿದರೆ ಅದೂ ನಮ್ಮನ್ನು ರಕ್ಷಿಸುತ್ತದೆ ಎನ್ನ ಮಾತನ್ನು ಭಾಸಕವಿ ನಮ್ಮ ಮುಂದೆ ಇಡ್ತಾನೆ ಕರ್ಣಭಾರ ನಾಟಕದಲ್ಲಿ ಶಿಕ್ಷಾ ಕ್ಷಯಂ ಗತಿ ಕಾಲಪರ್ಯಯಾತ್ ನಾವು ಓದಿದ್ದೆಲ್ಲ ಒಂದಲ್ಲ ಒಂದು ದಿವಸ ಮರ್ತೋಗತ್ತೆ ಸುಬದ್ಧ ಮೂಲಾ ನಿಪತಂತಿ ಪಾದಪಾಹ ಆಳವಾಗಿ ಬೇರ್ಬಿಟ್ಟಿರ್ತಕ್ಕಂಥ ಮರಗಳು ಕೂಡ ಬಿದ್ದೋಗತ್ತೆ ಜಲಂ ಜಲಸ್ಥಾನಗತಂಚ ಶುಷ್ಯತಿ ನೀರು ಉಗಮಸ್ಥಾನದಿಂದ ಬತ್ತಿ ಹೋಗುತ್ತೆ ಆದರೆ ಹುತಂಚ ದತ್ತಂಚ ತಥೈವ ತಿಷ್ಟತಿ ಹೋಮ ಮಾಡಿದ್ದು ದಾನ ಕೊಟ್ಟಿದ್ದು ಯಾವತ್ತೂ ನಮ್ಮ ಜೊತೆ ಬರುತ್ತೆ ಅನ್ನೋ ಮಾತನ್ನು ಕರ್ಣ ಕರ್ಣಭಾರ ನಾಟಕದಲ್ಲಿ ಆ ಮಾತನ್ನು ಹೇಳ್ತಾನೆ ತನ್ನ ಮಗನಾಗಿರ್ತಕ್ಕಂತಹ ಅರ್ಜುನನಿಗೆ ಯುದ್ಧದಲ್ಲಿ ಗೆಲುವಾಗಬೇಕು ಎಂಬತಕ್ಕಂಥ ದೃಷ್ಟಿಯಿಂದ ಬ್ರಾಹ್ಮಣ ವೇಷ ಹಾಕೊಂಬಂದು ಇಂದ್ರ ಭೌತಿ ಭಿಕ್ಷಾಂದೇಹಿ ಅಂತ ಕೇಳ್ತಾನೆ ನನಗೆ ಭಿಕ್ಷೆ ಕೊಡು ಅಂತ ಕಿಮಹಂ ದದಾಮಿ ಗೋಸಹಸ್ರಂ ದದಾಮಿ ಏನಪ್ಪ ಕೊಡಲಿ ಸಾವಿರ ಹಸು ಕೊಡಲ ನೇಚ್ಛಾಮಿ ಕರ್ಣ ನೇಚ್ಛಾಮಿ ಮುಹೂರ್ತಕಂ ಕ್ಷೀರಂ ಪಿಬಾಮಿ ಗಯಾ ಮಯಾ ಕಿಂಕರಣೀಯಂ ಒಂದು ಹಸು ಹಾಲು ಕುಡಿಯೋಕ್ಕೆ ಶಕ್ತಿ ಇಲ್ಲ ನೂರು ಹಸು ಇಟ್ಕೊಂಡು ನಾನೇನು ಮಾಡಲಿ ಬೇಡ ಅಂತಾನೆ ತುರಗ ಸಹಸ್ರಂ ದದಾಮಿ ಹಾಗಿದ್ರೆ ಸಾವಿರ ಕುದುರೆ ಕೊಡ್ಲಿನಾ ಒಂದು ಕುದುರೆ ಸವಾರಿ ಮಾಡೋಕ್ಕೆ ಆಗಲ್ಲ ಸಾವಿರ ಕುದುರೆ ಇಟ್ಕೊಂಡು ಏನು ಮಾಡೋದು ಬೇಡ ಭೂಮಿಯಂ ಜಿತ್ವಾ ದದಾಮಿ ಭೂಮಿನೇ ಗೆದ್ದುಬಿಟ್ಟು ಕೊಡಲ ಬೇಡ ಮತ್ ಶಿರಹ ಕರ್ತಯ್ಯತ್ವ ದದಾಮಿ ನನ್ನ ಶರೀರವನ್ನೇ ಕತ್ತರಿಸ್ಬಿಟ್ಟು ಕೊಡ್ಲಾ ಅವಿಹ ಮಾಸ್ತು ಬೇಡ ಇಮಾನಿ ಕವಚಾನಿ ಕುಂಡಲಾನಿ ದದಾಮಿ ದದಾತು ಕವಚ ಕುಂಡ್ಲ ಕೊಡ ಕೊಡು ಕೊಡು ಅಂತಾನೆ ಶಲ್ಯ ಹೇಳ್ತಾನೆ ಮೋಸ ಹೋಗ್ತಾ ಇದ್ಯಾ ಕಾರಣ ನಿನ್ನ ಕವಚ ಕುಂಡ್ಲ ಕೊಟ್ಟರೆ ನಿನ್ನ ಸಾವಿಗೆ ನೀನೇ ಕಾರಣ ಆಗ್ತೀಯಾ ಅಂತ ಆವಾಗ ಈ ಮಾತನ್ನು ಹೇಳ್ತಾನೆ ನಾನು ದಾನ ಕೊಡ್ತಾ ಇರುವಾಗ ನನ್ನ ಕೈಯಲ್ಲಿದೆ ದಾನ ತೆಗೆದುಕೊಳ್ಳೋವಾಗ ಅವನ ಕೈಯಲ್ಲಿದೆ ಅವನು ಯಾರು ಗೊತ್ತಾ ಅವನು ದೇವೇಂದ್ರ ಅವನು ದೇವೇಂದ್ರ ಧರೆಗಿಳಿದ್ಬಿಟ್ಟು ನನ್ನ ಹತ್ರ ದಾನ ಕೇಳಬೇಕಾದ್ರೆ ಸಾಮಾನ್ಯ ಮನುಷ್ಯನಿಗೆ ನನ್ನ ಕೀರ್ತಿ ಜಾಸ್ತಿ ಆಯಿತು ಅವನ ಕೀರ್ತಿ ಕಡಿಮೆ ಆಯಿತು ಯಾವತ್ತಿದ್ರೂ ದೇಹ ಸಾಯೋದೆ ಸತ್ತ ಮೇಲೆ ನಮ್ಮ ಜೊತೆ ಬರೋದು ನಮ್ಮ ಕೀರ್ತಿ ಶರೀರ ಮಾತ್ರ ಅಂತ ಸಂತೋಷವಾಗಿ ತನ್ನ ಕವಚ ಗುಂಟುಗಳನ್ನು ತೆಗೆದುಕೊಡ್ತಾನೆ ಗೊತ್ತಿದ್ದು ಗೊತ್ತಿದ್ದು ಮೋಸ ಹೋಗ್ತಾನೆ ಗೊತ್ತಿಲ್ಲದೆ ಅಲ್ಲ ಕರ್ಣ ಮೋಸ ಹೋಗ್ತಕ್ಕಂಥದ್ದು ಅದಕ್ಕೆ ಪೂರ್ತಿ ಮಹಾಭಾರತದಲ್ಲಿ ಅತ್ಯಂತ ದುರಂತ ಪಾತ್ರ ಅಂದರೆ ಕರ್ಣ ಹುಟ್ಟಿದಾಗ್ಲಿಂದನೂ ಅವನಿಗೆ ಯಾವಾಗಲೂ ಕೂಡ ದುರದೃಷ್ಟನೇನೋ ರಾಧಯ್ಯ ರಾಧಾ ಗರ್ಭಭಾರ ಭೂತ ಸೂತಾಪಸದ ರಥಕಾರ ಕೊಲಕಲಂಕ ಕಲಂಕ ಏನೆಲ್ಲ ಮೂದಲಿಕ್ಕೆಗಳಿಗೆ ಕಾರಣ ಆಗ್ತಾನೆ ಕೌಂತೆಯ್ಯನಾಗಿ ಹುಟ್ಟಿ ರಾಧಯ್ಯ ಅನ್ನೋದೇ ಅವನಿಗೆ ಪಟ ಕಟ್ಬಿಡ್ತಾರೆ ಅಷ್ಟಿದ್ರೂ ಕೊನೆಗೆ ಕುಂತಿ ಬಂದು ಒಂದು ಮಾತು ಕೇಳ್ತಾಳೆ ನೀನೇ ಹಿರಿಯನಾಗಿರ್ತಕ್ಕಂಥ ಪಾಂಡವನಪ್ಪ ಬಿಟ್ಬಿಡು ದುರ್ಯೋಧನ ಸಹವಾಸ ಇಲ್ಲಿ ಬಾ ಈ ಕಡೆ ದುರ್ಯೋಧನನೂ ಬೇಡ ಅನ್ನಲ್ಲ ಧರ್ಮರಾಯನೂ ಬೇಡ ಅನ್ನಲ್ಲ ನೀನೇ ರಾಜನಾಗ್ಬೋದು ಆವಾಗ ಅವನು ಹೇಳ್ತಾನಮ್ಮ ನೀನು ನನ್ನನ್ನು ನೀರಲ್ಲಿ ತೇಲಿ ಬಿಟ್ಟಾಗ ಅಂಗರಾಜ್ಯಾಧಿಪತಿಯಾಗಿ ನನ್ನನ್ನು ಮಾಡಿ ನನ್ನನ್ನು ಕಾಪಾಡಿದವನು ದುರ್ಯೋಧನ ಅವನ ಆಪತ್ಕಾಲದಲ್ಲಿ ಅವನಿಗೆ ನಾನು ಕೈಕೊಟ್ಟು ಈ ಕಡೆ ಬರೋದು ಧರ್ಮ ಅಲ್ಲ ಹಾಗಿದ್ರೂ ನೀನು ನನ್ನ ಹತ್ರ ಬಂದು ಕೇಳಿದ್ದಕ್ಕೆ ನಿನಗೆ ಒಂದು ಭರವಸೆ ಕೊಡಬಲ್ಲೆ ಅದೇನು ಅಂದರೆ ಅರ್ಜುನ ಒಬ್ಬನು ಬಿಟ್ಟು ಯಾರನ್ನೂ ಕೂಡ ಯುದ್ಧದಲ್ಲಿ ಮುಟ್ಟೋದಿಲ್ಲ ಅರ್ಜುನ ಸತ್ರು ಪಂಚಪಾಂಡವ್ರನ ಕೀರ್ತಿ ನಿನಗಿರತ್ತೆ ನಾನು ಸತ್ರು ಪಂಚಪಾಂಡವರನ ಕೀರ್ತಿ ನಿನಗಿರತ್ತೆ ಆದರೆ ಇಬ್ಬರೂ ಇರಬೇಕು ಅಂತ ಮಾತ್ರ ಕೇಳ್ಕೋಬೇಡ ದಯವಿಟ್ಟು ಇಲ್ಲ ನಾನು ಇರ್ತೀನಿ ಇಲ್ಲ ಅರ್ಜುನ ಇರ್ತಾನೆ ಅಷ್ಟೇ ಅಂತ ನಮ್ಮಲ್ಲಿ ಒಂದು ಮಾತಿದೆ ಕೆಟ್ಟ ಮಕ್ಕಳು ಹುಟ್ಬೋದು ಆದರೆ ಕೆಟ್ಟ ತಾಯಂದ್ರೆ ಇರೋದಿಲ್ಲ ಅಂತ ಆದರೆ ಇಲ್ಲಿ ಕುಂತಿ ಟು ಬಿ ಅ ಬ್ಯಾಡ್ ಮದರ್ ಆ್ಯಂಡ್ ಕರ್ನಾ ವರ್ದಿ ಸನ್ ಅದಕ್ಕೆ ಇನ್ನೊಂದು ಉದಾಹರಣೆ ನಮಗೆ ಸಿಗ್ತಕ್ಕಂಥ ಅದು ರಾಮಾಯಣದಲ್ಲಿ ರಾಮ ಕಾಡಿಗೆ ಹೋದ ಮೇಲೆ ಓಡೋಡಿ ಬರ್ತಾನೆ ಭರತ ಆವಾಗ ಕೈಕೇಯಿ ಒಂದು ಮಾತು ಹೇಳ್ತಾಳೆ ರಾಮ ಕಾಡಿಗೆ ಹೋಗ್ಬಿಟ್ಟ ನಿಮ್ಮ ಅಪ್ಪ ಹೋಗ್ಬಿಟ್ಟ ನೀನು ಯಾರೂ ಎದುರು ಹೇಳೋರಿಲ್ಲ ರಾಜ್ಯ ವಹಿಸ್ಕೋ ಅಂತ ಆಗ ಒಂದು ಮಾತು ಹೇಳ್ತಾನೆ ಭರತ ಮಮ ಮಾತುಶ್ಚ ಮಾತುಶ್ಚ ಮಧ್ಯಸ್ಥಾ ತನ್ನ ಶೋಭಸೆ ಗಂಗಾಯಮನೆಯವ್ರ ಮಧ್ಯೆ ಕುನದೀವ ಪ್ರವೇಶಿತ ಒಂದು ಕಡೆ ಗಂಗೆ ಒಂದು ಕಡೆ ಯಮುನೆ ಇರ್ತಕ್ಕಂಥವರು ಕೌಸಲ್ಯ ಮತ್ತು ಸುಮಿತ್ರೆ ಆದರೆ ಮಧ್ಯ ಕೊಚ್ಚೇನೇ ಇರ್ತರಹ ನೀನು ಎಲ್ಲಿಂದ ಬಂದು ಸೇರಿಕೊಂಡೆ ಅಂತ ಕೇಳ್ತಾನೆ ಅವರ ಅಮ್ಮನ ಇದು ಇನ್ನೊಂದು ದೃಷ್ಟಾಂತ ನಮ್ಮಲ್ಲಿ ಇರ್ತಕ್ಕಂಥದ್ದು ಯಾವಾಗಲೂ ಕೂಡ ವಯಸ್ಸಲ್ಲ ಮುಖ್ಯ ನಮ್ಮಲ್ಲಿರ್ತಕ್ಕಂತಹ ನಿಜವಾಗಿರ್ತಕ್ಕಂಥ ಧರ್ಮ ಪ್ರಜ್ಞೆ ಅನ್ನೋದು ಯಾವ ರೀತಿ ಕಾಪಾಡುತ್ತೆ ನೋಡಿ ಅದಕ್ಕೇ ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮವೂ ನಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಉದಾಹರಣೆ ಅಹಿಂಸೆಯೇ ಪರಮ ಧರ್ಮ ಗಾಂಧೀಜಿಯವರು ಹೇಳ್ತಕ್ಕಂಥದ್ದು ಅಹಿಂಸಾ ವ್ರತ ಅನ್ನೋದು ಹೇಡಿ ವ್ರತ ಅಲ್ಲ ಬೇಕು ಅಂತಾನೆ ಅಹಿಂಸೆಯನ್ನು ಜೀವನದಲ್ಲಿ ಪರಿಪಾಲನೆ ಮಾಡಿರೋದೇ ಹೊರತು ಕೈಯಲ್ಲಾಗದೆ ಇಟ್ಕೊಂಡಿರೋದಲ್ಲ ಜೀವನವೇ ಒಂದು ಧರ್ಮ ಅದಕ್ಕೆ ಜೀವನ ಧರ್ಮ ಯೋಗ ಅಂತ ಡಿ ವಿ ಜಿಯವರು ಆ ಮಾತನ್ನು ಹೇಳಿರೋದು ನಾನು ಮೊನ್ನೆ ಅದನ್ನು ಹೇಳಿದೆ ಅದರಲ್ಲಿ ಹೇಳೋವಾಗ ಎರಡು ಶ್ಲೋಕ ಮರ್ತೋದೆ ಅದನ್ನ ಈಗ ಹೇಳ್ತಾ ಇದ್ದೀನಿ ಡಿ ವಿ ಜಿಯವರು ಧರ್ಮದ ಬಗ್ಗೆ ಹೇಳಿರೋದು ಪರೇಶ ಭಕ್ತಿಂ ಪರಿವರ್ಧಯಂತಿ ಸಮೇಧತಾಂ ಭಾರತ ಭೂಮಿ ರೇಷ ಸಮಸ್ತ ಲೋಕಾನಪಿ ಸಾಧು ಮಾರ್ಗೆ ಪ್ರವರ್ತಯೇತ್ ರಾಷ್ಟ್ರಕ ಧರ್ಮ ದೀಪ ಇದು ಡಿ ವಿ ಜಿಯವರು ಸಂಸ್ಕೃತದಲ್ಲಿ ಮಾಡಿಕೊಂಡಿರ್ತಕ್ಕಂಥ ಶ್ಲೋಕ ಅದಕ್ಕೆ ಗಣೇಶವರ ಭಾಷಾಂತರ ಈ ರೀತಿಯಾಗಿದೆ ಇಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಮಂಗಳ ಶ್ಲೋಕ ಅಂತ ಐದು ಶ್ಲೋಕನೂ ಕೂಡ ಅಲ್ಲಿ ಹಾಕಿದ್ದಾರೆ ಒಳಗಡೆ ಅದನ್ನೇ ನಾನು ಕಾಪಿ ಮಾಡಿಕೊಂಡಿರೋದು ನಾನು ಕಾಪಿ ಕ್ಯಾಟನ್ ನಿಮ್ಗೆ ಹೇಳಿದ್ದೀನಿ ಅದನ್ನು ಪ್ರೂವ್ ಮಾಡ್ಕೋತಾ ಇದ್ದೀನಿ ಪರಮಾತ್ಮನಲ್ಲಿ ಭಕ್ತಿಯನ್ನು ಹೆಚ್ಚಿಸುತ್ತಾ ಈ ಭಾರತ ಭೂಮಿಯು ಎಳ್ಗೆ ಒಡೆಯಲಿ ರಾಷ್ಟ್ರಕ ಧರ್ಮ ದೀಪವು ಸಮಸ್ತ ಲೋಕವನ್ನು ಒಳ್ಳೆಯ ಹಾದಿಯಲ್ಲಿ ಮುನ್ನಡೆಸಲಿ ಗೋಖಲೆ ಸಾರ್ವಜನಿಕ ಯೋಗಕ್ಷೇಮ ವಿಚಾರಿಣಿ ಸಂಸ್ಥೈಷ ರಾಷ್ಟ್ರಧರ್ಮಸ್ಯ ಜಿಯಾದ್ ಆಚಂದ್ರ ಭಾಸ್ಕರಂ ಇದು ಡಿ ವಿಜಿಯವರ ಕೊನೆಯ ಶ್ಲೋಕ ರಾಷ್ಟ್ರಧರ್ಮಕ್ಕೆಂದೇ ಮೀಸಲಾದ ಈ ಗೋಕಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯು ಸೂರ್ಯಚಂದ್ರರಿರುವರೆಗೂ ನಿಲ್ಲಲಿ ಇದು ಅವರ ಅಪೇಕ್ಷೆ ಯಾವುದು ಡಿ ವಿ ಜಿ ಅದನ್ನೇ ಇಲ್ಲಿ ಮುಂದುವರಿತಾ ಇರತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಬಾ ಈಗ ಬಾ ಬಾ ಎನ್ನದಲೇ ಆಗಲೇ ಕರೆದು ಕೊಡುವವನ ಧರ್ಮ ಹೊನ್ನಾಗದೆ ಬಿಡುವುದು ಸರ್ವಜ್ಞ ಸರ್ವಜ್ಞ ವಚನದಲ್ಲಿ ಧರ್ಮದ ಬಗ್ಗೆ ಆ ಮಾತನ್ನು ಹೇಳಿದ್ದಾರೆ ದಯ ಇಲ್ಲದ ಧರ್ಮ ಯಾವುದಯ ದಯೆಯೇ ಧರ್ಮದ ಮೂಲವಯ್ಯ ಬಸವಣ್ಣವರು ಧರ್ಮದ ಬಗ್ಗೆ ಹೇಳಿರ್ತಕ್ಕಂಥ ಮಾತು ದಾನ ಧರ್ಮ ಪರೋಪಕಾರವ ಮಾಡು ದಾನ ಧರ್ಮ ಮಾಡಿ ಸುಖಿಯಾಗು ಮನವೇ ಧರ್ಮೇಂದ್ರಿಯಕ್ಕೆ ದಟ್ಟಡಿಯ ನೆಡನೊಲ್ಲೆ ಧರ್ಮವೆಂದೆನಪ ಮಾರ್ಗವನ್ನು ಬಿಟ್ಟು ಕನಕದಾಸರ ಕೀರ್ತನೆ ಧರ್ಮಕ್ಕೆ ಸಂಬಂಧಪಟ್ಟಿದ್ದು ಪುರಂದರದಾಸರು ಹೇಳ್ತಾರೆ ನೋಡಿ ಧರ್ಮಕ್ಕೆ ಕೈ ಬಾರದೀ ಕಾಲ ಧರ್ಮವೆಂಬ ಸಂಬಳವ ಗಳಿಸಿಕೊಳ್ಳಿರೋ ಬೇರೆ ಸಂಬಳ ಅಲ್ಲ ಧರ್ಮ ಅನ್ನೋ ಸಂಬಳ ಕಳಿಸ್ಕೊಳ್ಳಿ ನೀವು ಅಂತ ಧರ್ಮವೆಂಬ ಜಯವೆಂಬ ದಿವ್ಯ ಮಂತ್ರ ಸೊ ಧರ್ಮ ಅನ್ನೋದೇ ಜಯ ಜಯ ಅನ್ನೋದೇ ಒಂದು ದಿವ್ಯವಾಗಿರ್ತಕ್ಕಂಥ ಮಂತ್ರ ಅಂತ ಪುರಂದರದಾಸರು ಹೇಳಿರ್ತಕ್ಕ ಅದಕ್ಕೆ ನಮ್ಮಲ್ಲಿ ದಾಸ ಸಾಹಿತ್ಯ ಎಷ್ಟು ಮಟ್ಟಿಗೆ ಜನಗಳಿಗೆ ಮುಟ್ಟಿದೆ ತಲುಪಿದೆ ತಟ್ಟಿದೆ ಅಂದರೆ ನೇರವಾಗಿ ಮನಸ್ಸಿಗೆ ಹಿಡಿತಕ್ಕಂಥದ್ದು ದಾಸ ಸಾಹಿತ್ಯ ಧರ್ಮಾತ್ಮ ನನ್ನಿಪುಡು ದಯಚೂಡಯೇನ ತ್ಯಾಗರಾಜರ ಕೀರ್ತನೆ ಧರ್ಮವೆಂಬುದು ನಡವಳಿಕೆ ಅಂಧಶ್ರದ್ಧೆಯಲ್ಲ ರಾಧಾಕೃಷ್ಣನ್ ಅದು ನಡವಳಿಕೆ ನಾವು ಯಾವ ರೀತಿಯಾಗಿ ನಡೀತೀವಿ ಅನ್ನೋದ್ರ ಮೇಲೆ ಇದೇ ಹೊರತು ಸುಮ್ಮನೆ ಅಂಧಶ್ರದ್ಧೆಯಾಗಿ ಧರ್ಮವನ್ನು ನಾವು ಇಟ್ಕೋಬೇಕಾಗಿಲ್ಲ ಸಮಸ್ತ ಭೂತಹಿತವೇ ಧರ್ಮ ಶಂಕರಾಚಾರ್ಯರ ಮಾತು ನಿತ್ಯ ಮಂಗಳವಿರಲಿ ನಿತ್ಯ ಸಂತಸವಿರಲಿ ನಿತ್ಯ ತಾಳಲಿಕೆ ತಾಳಲಿಕ್ಕೆ ಸತ್ಯ ಸತ್ಯನಿನ ಅಂತರಾತ್ಮ ಜ್ಯೋತಿ ಬೆಳಗಿರಲಿ ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ ಡಿ ವಿ ಜಿಯವರು ಧರ್ಮದ ಬಗ್ಗೆ ಮರುಳುಮಿನಿಯನ ಕಗ್ಗದಲ್ಲಿ ಹೇಳಿರ್ತಕ್ಕಂಥ ಮಾತು ಸಾಮಾನ್ಯವಾಗಿ ನಾವು ಅಷ್ಟು ಮರುಳುಮಿನಿಯನ ಕಗ್ಗದ ಬಗ್ಗೆ ಯೋಚನೆ ಮಾಡಲ್ಲ ಯಾಕೆ ಹೇಳಿದ್ರೆ ಕಗ್ಗ ಅಂದರೆ ನಮ್ಮ ಜ್ಞಾಪಕ ಬರ್ತಕ್ಕಂಥದ್ದು ಯಾವುದು ಮಂಕುತಿಮ್ಮನ ಕಗ್ಗ ಹಾಗೆ ಅಂತ ಹೇಳಿಬಿಟ್ಟು ಮರುಳು ಮಿನಿಯನ ಕಗ್ಗವನ್ನು ನಾವು ಕಡೆಗಾಣಿಸ್ಬೇಕು ಅಂತಲ್ಲ ಶರ್ಮರು ಅದಕ್ಕೆ ವಿವರಣೆ ಕೊಡ್ತಾ ಹೇಳ್ತಾರೆ ಮಂಕುತಿಮ್ಮನ ಅಣ್ಣ ಮರುಳುಮನಯ್ಯ ಅಂತ ಅವರಿಬ್ಬರೂ ಕೂಡ ಸಹೋದರರು ಒಬ್ಬರನ್ನು ಕಡೆಗಾಣಿಸ್ಬಿಟ್ಟು ಇನ್ನೊಬ್ಬರು ನೀವು ಹೇಗೆ ಹೊಗಳ್ತೀರಾ ಅಂತ ಇಬ್ಬರನ್ನು ಒತ್ತಿಗೆ ಓದಿ ಅಂತ ರಂಗನಾಥ್ ಶರ್ಮರು ಅವರ ವ್ಯಾಖ್ಯಾನದಲ್ಲಿ ಹೇಳ್ತಕ್ಕಂಥ ಮಾತು ಧರ್ಮವು ಸ್ವತಃ ಪ್ರಮಾಣ ಮಧ್ವಾಚಾರ್ಯರು ಆ ಧರ್ಮಕ್ಕೆ ಇನ್ನೊಂದು ಪ್ರಮಾಣ ಬೇಕಿಲ್ಲ ಧರ್ಮ ಹಾಗಿದೆ ಅಂದರೆ ಧರ್ಮ ತರಹ ಇದೆ ಅಷ್ಟೇ ಮುಗಿದೋಯ್ತು ಅದಕ್ಕೆ ಅದೇ ಪ್ರಮಾಣ ಜ್ಞಾನಕ್ಕೆ ಧರ್ಮ ಉಂಟು ರಾಮಾನುಜಾಚಾರ್ಯರು ಧರ್ಮದ ಬಗ್ಗೆ ಕೇಳಿದವರಿಗೆ ಕಂಡವರಿಗೆ ಸ್ಮರಿಸಿಕೊಂಡವರಿಗೆ ಅನುಮೋದಿಸಿದವರಿಗೆ ಧರ್ಮವೇ ಕಾಪಾಡುತ್ತದೆ ಸುಭಾಷಿತ ಸುಧಾನಿಧಿ ಯಾರು ಧರ್ಮದ ಬಗ್ಗೆ ಕೇಳ್ತಾರೋ ಯಾರು ಧರ್ಮವನ್ನು ಕಂಡಿದ್ದಾರೋ ತಮ್ಮ ತಪಶಕ್ತಿಯಿಂದ ಯಾರು ಸ್ಮರಿಸ್ಕೋತಾರೋ ಮತ್ತೆ ಮತ್ತೆ ಅದು ನೋಡಿ ಸ್ಮರಣಂ ಅನ್ನೋದು ಕೂಡ ನವವಿಧ ಭಕ್ತಿಯಲ್ಲಿ ಒಂದು ಭಾಗವತದಲ್ಲಿ ಒಂಬತ್ತು ವಿಧ ಭಕ್ತಿಯನ್ನು ಹೇಳಿದ್ದಾರೆ ನಮಗೆ ನಿಜವಾಗಿ ಕಲಿಯುಗದಲ್ಲಿ ಅತ್ಯಂತ ಸುಲಭೋಪಾಯ ಯಾವುದು ಮೋಕ್ಷಕ್ಕೆ ಅಂದರೆ ಭಕ್ತಿ ಕಲೌ ಭಕ್ತಿ ಕಲೌ ಭಕ್ತಿ ಕಲೌ ಭಕ್ತಿ ಯುಗೆ ಅದಕ್ಕೆ ನಮ್ಮಲ್ಲಿ ಹೇಳಿರೋದು ಕಲಿಯುಗ ಅಂದರೆ ಭಕ್ತಿ ಭಕ್ತಿ ಅಂದರೆ ಕಲಿಯುಗ ಅದು ನಾವು ಮಾಡಬೇಕಾಗಿರ್ತಕ್ಕಂಥದು ಭಕ್ತಿ ಸೂತ್ರಗಳು ಅಂತಲೇ ಇದೆ ಮುಖ್ಯವಾಗಿ ನಾರದ ಭಕ್ತಿ ಸೂತ್ರಗಳು ಶಾಂಡಿಲ್ಯ ಭಕ್ತಿ ಸೂತ್ರಗಳು ಸ್ವಾಮಿ ಹರ್ಷಾನಂದಿ ಅವರು ಅದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಸೊ ಹಾಗೆ ಭಕ್ತಿ ಅಂದರೆ ಯಾವ ರೀತಿಯಾಗಿರತ್ತೆ ಅಂದರೆ ಸರ್ವ ಪ್ರೇಮಾಸ್ಪದ ಭಕ್ತಿ ಅಂತ ಡಿಫೈನ್ ಮಾಡ್ತಾರೆ ಎಲ್ಲರನ್ನೂ ಪ್ರೇಮವನ್ನು ತೋರಿಸ್ತಕ್ಕಂಥದ್ದು ಎಲ್ಲರನ್ನೂ ಕೂಡ ನನ್ನವರು ಎಂಬುದಾಗಿ ಅಕ್ಕರೆಯಿಂದ ಮಾತಾಡಿಸ್ತಕ್ಕಂಥದ್ದು ಅದಕ್ಕೇ ಯಾವಾಗಲೂ ಕೂಡ ಬೇರೆಯವರನ್ನು ತಮ್ಮ ತರಹ ಯಾರು ಕಾಣ್ತಾರೋ ಅವರು ಮಹಾತ್ಮರು ಯಾರು ತಮ್ಮನ್ನು ಬೇರೆಯವರು ಕಾಣಿಸ್ಕೋಬೇಕು ಅಂತ ಅನ್ಕೋತಾರೋ ಅವರು ದುರಾತ್ಮರು ಅಂತ ಯಾವಾಗಲೂ ಕೂಡ ದುರಾತ್ಮ ಸದಾತ್ಮ ಎರಡೇ ನಮ್ಮಲ್ಲಿರ್ತಕ್ಕಂಥದ್ದು ಲವ್ ಆಲ್ ಹೇಟ್ ನನ್ ಸತ್ಯಸಾಯಿಬಾಬಾ ಲವ್ ಆಲ್ ಪ್ರತಿಯೊಬ್ಬರನ್ನು ಕೂಡ ಪ್ರೀತಿಸು ಹೇಟ್ ನನ್ ಯಾರನ್ನು ದ್ವೇಷ ಮಾಡೋದಕ್ಕೆ ಹೋಗಬೇಡ ಆ ದೃಷ್ಟಿಯಿಂದ ಈ ಧರ್ಮ ಎಂಬತಕ್ಕಂಥದ್ದು ಧರ್ಮದಿಂದ ಹಣ ಬರುತ್ತದೆ ಧರ್ಮದಿಂದಲೇ ಸುಖ ಧರ್ಮದಿಂದಲೇ ಎಲ್ಲವೂ ಪ್ರಾಪ್ತವಾಗುತ್ತದೆ ಆದ್ದರಿಂದ ಜಗತ್ತೇ ಧರ್ಮದ ಹಳಿಯಲ್ಲಿ ನಿಂತಿದೆ ರಾಮಾಯಣದಲ್ಲಿ ಬರ್ತಕ್ಕಂಥ ಮಾತು ಧನಾಧರ್ಮಂ ತಥಾ ಸುಖಂ ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ದನದಿಂದ ಯಾತಿ ಅದಕ್ಕೆ ಬೆಲೆ ಅಂದರೆ ಧರ್ಮಕ್ಕೆ ನಾನು ಹತ್ತು ದಾನ ಕೊಟ್ಟರೆ ಭಗವಂತ ನೂರು ನನಗೆ ವಾಪಸ್ ಕೊಡ್ತಾನೆ ಅಂತ ಅದಕ್ಕೆ ಒಂದು ಕಡೆ ಬರೋದು ಅಯ್ಯೋ ಈ ಹತ್ತು ಕೊಡಬೇಕಲ್ಲ ಅಂತೆ ಏನೂ ಬರೋದಿಲ್ಲ ಅಷ್ಟೇ ಅದು ಒಂಥರ ಲಾಂಗ್ ರೇಂಜಿಂಗ್ ಇನ್ವೆಸ್ಟ್ಮೆಂಟ್ ತರಹ ನಿನಗೆ ನಿಜವಾಗಿರ್ತಕ್ಕಂಥ ಭಕ್ತಿ ಭಗವಂತನಲ್ಲಿದ್ದರೆ ಬಲಗೈಯಲ್ಲಿ ಕೊಟ್ಟ ದಾನ ಎಡಗೈ ಗೊತ್ತಾಗಬಾರ್ದು ಅಂತ ಅದಕ್ಕೆ ನಮ್ಮಲ್ಲಿರೋದು ಶುಭಸ್ಯ ಶೀಘ್ರಂ ಯಾವ ಥಾಟ್ ಬರುತ್ತೋ ತಕ್ಷಣ ಕ್ಯಾರಿ ಔಟ್ ಮಾಡಿಬಿಡ್ಬೇಕು ನಾಳೆ ಅಂತ ಅಂದ್ಕೊಂಡ್ರೆ ನಾಳೆ ಆದರೂ ನಾಳೆ ಅಂತಾನೆ ಇರತ್ತೆ ಆ ದೃಷ್ಟಿಯಿಂದ ಈಗ ಅನ್ಕೊಂಡಿದ್ದು ಈಗ ನಾನು ಮಾಡಿಬಿಡಬೇಕು ಇಲ್ಲದೆ ಹೋದರೆ ನಾಳೆ ನಾವು ಯಾರೋ ಅವ್ರು ಯಾರೋ ಗೊತ್ತಾಗಲ್ಲ ಆ ದೃಷ್ಟಿಯಿಂದನೇ ಪರಹಿತಕ್ಕಾಗಿ ಸೇವೆಗೈಯುವುದೇ ಧರ್ಮ ಸ್ವಾಮಿ ವಿವೇಕಾನಂದರು ಅದಕ್ಕೆ ಹೇಳ್ತಾರೆ ದೇ ಅಲೋನ್ ಲಿವ್ ಹೂ ಲಿವ್ ಫಾರ್ ಅದರ್ಸ್ ದೋಸ್ ಲಿವ್ ಓನ್ಲಿ ಫಾರ್ ದೆಮ್ಸೆಲ್ವ್ಸ್ ಆರ್ ಮೋರ್ ಡೆಡ್ ದೆನ್ ಅಲೈವ್ ಅಂತ ಯಾರು ಬೇರೆಯವ್ರಿಗೋಸ್ಕರ ಬದುಕ್ತಾರೋ ಅವರೇ ಬದುಕದಂಗೆ ಯಾರು ತಮಗೋಸ್ಕರ ಬದುಕ್ತಾರೋ ಅವರು ಬದುಕಿದ್ದನ್ನು ಸತ್ತಂತೇನೆ ಅಂತ ಧರ್ಮವೇ ಸರ್ವಪ್ರತಿಷ್ಠಿತ ಧರ್ಮ ಎಂಬುದು ಪರಮಪದ ಧರ್ಮವನ್ನು ಬಿಟ್ಟುಹುದು ಬದುಕಲ್ಲ ಕುಮಾರವ್ಯಾಸ ವಿದೇಶದಲ್ಲಿ ವಿದ್ಯೆಯೇ ಹಣ ವ್ಯಸನಗಳಲ್ಲಿ ಬುದ್ಧಿಯೇ ಹಣ ಪರಲೋಕದಲ್ಲಿ ಧರ್ಮವೇ ಹಣ ಭಾರತ ಮಂಜರಿನಲ್ಲಿ ಕ್ಷೇಮೇಂದ್ರ ಹೇಳ್ತಕ್ಕಂಥ ಮಾತು ಕ್ಷೇಮೇಂದ್ರ ಎಂಬತಕ್ಕಂಥವನು ಕಾಶ್ಮೀರದಲ್ಲಿದ್ದಂತಹ ದೊಡ್ಡ ವಿದ್ವಾಂಸ ನೂರಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾನೆ ರಾಮಾಯಣ ಮಂಜರಿ ಮಹಾಭಾರತ ಮಂಜರಿ ಅದೆಲ್ಲವೂ ಕೂಡ ಸಮಸ್ತವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತನ ಸಂಗ್ರಹ ರೂಪದಲ್ಲಿ ಕೊಟ್ಟಿರ್ತಕ್ಕಂಥ ಮಹನೀಯ ಅವನು ಜಾಯೇತ್ ಸರಸ್ವತೀಂ ದೇವೀಂ ಮಧ್ಯಗಾಂ ಅಕ್ಷರಾಭರಣ ಸಂಯುಕ್ತಾಂ ವಾಂಗತ ವರ್ಷಿಣೀಂ ಕ್ಷೇಮೇಂದ್ರನ ಔಚಿತ್ಯ ವಿಚಾರ ಚರ್ಚಾ ಗ್ರಂಥದ ಕೊನೆ ಶ್ಲೋಕದಲ್ಲಿ ಸರಸ್ವತಿ ವಂದನೆ ಮಾಡಿ ಕೊನೆ ಮಾಡ್ತಾನವನು ನಾವು ಸಾಮಾನ್ಯವಾಗಿ ಸರಸ್ವತಿ ವಂದನೆ ಮಾಡಿ ಪ್ರಾರಂಭ ಮಾಡ್ತೀವಿ ಅವನು ಸರಸ್ವತಿ ವಂದನೆಯಿಂದ ಕೊನೆ ಮಾಡ್ತಾನೆ ಧ್ಯಾಯೇ ಸರಸ್ವತೀಂ ದೇವೀಂ ಎಂತಹ ಸರಸ್ವತಿಯನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂದರೆ ಶ್ವೇತಮಂಡಲ ಮಧ್ಯಗಾಂ ಆಕಾಶದಲ್ಲಿರ್ತಕ್ಕಂತಹ ಶ್ವೇತಮಂಡಲದ ಮಧ್ಯೆ ಇರತಕ್ಕಂಥವಳು ಅಕ್ಷರಾಭರಣ ಸಂಯುಕ್ತ ಅದಕ್ಕೆ ಎರಡರ್ಥ ಅ ಆ ಈ ಅಕ್ಷರ ಅಂತ ಒಂದರ್ಥ ಆತ್ಮಸ್ವರೂಪಿಣಿ ಅಂತ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರ ಉಚ್ಚತೆ ಅದೃಷ್ಟದಲ್ಲಿ ಯಾವುದು ಕ್ಷೀಣವಾಗುವುದಿಲ್ಲವೋ ಅದು ಅಕ್ಷಯ ಅದಕ್ಕೆ ಅಕ್ಷಯ ವೇದ ಎಂಬುದಾಗಿ ನಾವು ಹೇಳ್ತಕ್ಕಂಥ ಅಂತಹ ಸರಸ್ವತಿಗೆ ನನ್ನ ಪ್ರಣಾಮಗಳು ಅಂತ ಕ್ಷೇಮೇಂದ್ರ ಹೇಳ್ಕೊಳ್ತಕ್ಕಂಥ ಮಾತು ಯಾರ ಮನಸ್ಸು ಪ್ರಾಣಿಗಳ ದುಃಖದಿಂದ ದುಃಖಿಸುತ್ತದೆಯೋ ಅದರ ಸಂತೋಷದಿಂದ ಸಂತೋಷಗೊಳ್ಳುತ್ತದೆಯೋ ಅವರೇ ಧರ್ಮಿಷ್ಠರು ಅವರ ಧರ್ಮಕ್ಕೆ ನಾಶವಿಲ್ಲ ಭಾಗವತ ಹೇಳ್ತಕ್ಕಂಥ ಮಾತು ನೋಡಿ ನಾವು ಅಂದ್ಕೊಂಡಿರೋಷ್ಟು ಭಾಗವತ ಸುಲಭವಾಗಿರ್ತಕ್ಕಂಥ ಗ್ರಂಥ ಅಲ್ಲ ಒಳಕ್ಕೆ ನಾವು ಇಳಿದಷ್ಟು ಕೂಡ ಕೂಟ ಶ್ಲೋಕಗಳು ಅಂತರಾರ್ಥಗಳು ಬರ್ತಾ ಹೋಗುತ್ತೆ ಹೊರಗಡೆಗೆ ಅದಕ್ಕೆ ನಾವು ಏನು ಕೋತೀವಿ ಭಾಗವತ ಅಂದರೆ ಹೇಳಿದ್ರೆ ಕೃಷ್ಣನ ಬಾಲಲೀಲೆಗಳು ಅಷ್ಟೇ ಅಂತ ಅದು ಇದೆ ಇಲ್ಲ ಅಂತಲ್ಲ ಆದರೆ ಅಷ್ಟೇ ಅಲ್ಲ ಅದು ಮುಖ್ಯವಾಗಿ ನಾವು ತಿಳ್ಕೋಬೇಕಾಗಿರೋ ಅದರಲ್ಲೂ ಕೂಡ ದಶಮಸ್ಕಂಥ ಭಾಗವತ ಇದೆಯಲ್ಲ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥದ್ದು ವಿದ್ವಾಂಸನಿಗೆ ಪರೀಕ್ಷೆ ರಾಮಾಯಣ ಮಹಾಭಾರತ ಶ್ಲೋಕ ಅರ್ಥ ಮಾಡೋದ್ರಲ್ಲ ಭಾಗವತ ಶ್ಲೋಕ ಅರ್ಥ ಮಾಡೋದ್ರಲ್ಲಿ ಅಂತಾನೆ ಒಂದು ಸುಭಾಷ್ತಾ ಇದೆ ಧನಂಜಯೇ ಹಾಟಕ ಸಂಪರೀಕ್ಷಾ ವಿಪತ್ತಿಕಾಲೇ ಗೃಹಿಣಿ ಪರೀಕ್ಷಾ ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಯಾರ್ಯಾರಿಗೆ ಯಾವ್ಯಾವ್ದ್ರಲ್ಲಿ ಪರೀಕ್ಷೆ ಧನಂಜಯೇ ಹಾಟಕ ಸಂಪರೀಕ್ಷಾ ಒಂದು ಚಿನ್ನಕ್ಕೆ ಯಾವಾಗ ಬೆಲೆ ಅಂದರೆ ಬೆಂಕಿಲಿ ಹಾಕಿದಾಗ ಬೆಲೆ ಬೆಂಕಿಯಿಂದ ಹ್ಯಾಕ್ ಬರುತ್ತೆ ಅಂತ ಅದಕ್ಕೆ ಸೀತಮ್ಮನವ್ರಿಗೂ ಕೂಡ ಅಗ್ನಿ ಪರೀಕ್ಷೆಯನ್ನು ಇಟ್ಟಿದ್ದು ರಾಮಾಯಣದಲ್ಲಿ ವಿಪತ್ತಿ ಕಾಲೇ ಗೃಹಿಣಿ ಪರೀಕ್ಷೆ ಗೃಹಿಣಿ ಯಾವಾಗ ಪರೀಕ್ಷೆ ಮನೇಲಿ ಏನೂ ಸಾಮಾನಿಲ್ಲ ಇದ್ದಕ್ಕಿಂದ ಹತ್ತು ಜನ ಅತಿಥಿಗಳು ಬಂದು ಇಳಿತಾರೆ ಹೆಂಗೆ ಅವಳು ನಿಭಾಯಿಸ್ತಾಳೆ ಅಂತ ಅಲ್ಲಿ ಗೃಹಿಣಿ ಪರೀಕ್ಷೆ ಇರತಕ್ಕಂಥದ್ದು ರಣಾಂಗಣೇ ಶಸ್ತ್ರಭೃತಾಂ ಪರೀಕ್ಷಾ ರಣರಂಗದಲ್ಲಿ ಯೋಧನ ಪರೀಕ್ಷೆ ಉತ್ತರ ಕುಮಾರನ ಕತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನು ಅಂತಃಪುರದಲ್ಲಿ ಜಂಬಾ ಕೊಚ್ಕೋತಾನೆ ನನಗೊಬ್ಬರು ಸಾರಥಿ ಇಲ್ಲ ಸಾರಥಿ ಇದ್ದರೆ ಏಕಾಂಗಿಯಾಗಿ ಎಲ್ಲರನ್ನು ಸೋಲಿಸಿ ಇದ್ದೆ ಅಂತ ಆವಾಗ ಬೃಹನ್ನಳೆ ಹೇಳ್ತಾನೆ ನಡಿಯಪ್ಪ ನಾನು ಸಾರಥಿಯಾಗಿ ಬರ್ತೀನಿ ಸಾರಥಿಯಾಗಿ ಹೋದ ಆ ಯುದ್ಧ ನೋಡಿಬಿಟ್ಟು ಕೈಕಾಲೆಲ್ಲ ನಡ್ಕ ಹತ್ಬಿಟ್ಟು ನನ್ನ ಕೈಯ್ಯಲ್ಲಾಗಲ್ಲ ನನ್ನನ್ನು ಬಿಟ್ಬಿಡು ನಾನು ವಾಪಸ್ ಹೋಗ್ತೀನಿ ಅಂತ ಹಿಂದಕ್ಕೆ ಬರೋಕ್ಕೆ ಶುರು ಮಾಡ್ತಾನೆ ಯಾವ ಸ್ಥಿತಿನಲ್ಲಿ ಉತ್ತರಕುಮಾರ ಇದ್ದಾನೋ ಅದೇ ಸ್ಥಿತಿಯಲ್ಲಿ ಅರ್ಜುನನೂ ಇರೋದು ಭಗವದ್ಗೀತೆಯಲ್ಲಿ ಗಾಂಡೀವಂ ಸಂಸತೆ ಹಸ್ತ ತ್ವಚ್ಚೈವ ಪರಿದಹ್ಯತೆ ನಕ್ನೋಂ ಯವಸ್ಥಾ ತಂ ಭ್ರಮತೀವ ಚ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನೋಡಿ ಇಲ್ಲಿ ಆ ಬೃಹನ್ನಳೆಗೆ ಸಮಾಧಾನ ಮಾಡಿ ನೀನು ಕ್ಷತ್ರಿಯನಾಗಿರ್ತಕ್ಕಂಥವ್ನು ಕ್ಷತ್ರಿಯ ಧರ್ಮವನ್ನು ಉಳಿಸ್ಕೋಬೇಕು ಅಂತಃಪುರದಲ್ಲಿ ಎಲ್ಲರ ಮುಂದೆ ಜಂಬಾ ಕೊಚ್ಕೊಂಡು ಈಗ ನಾನು ಯುದ್ಧ ಮಾಡಲ್ಲ ಅಂದರೆ ಏನಾಯಿತು ನಿನ್ನ ಪರಿಸ್ಥಿತಿ ಅಂತ ಹೇಳಿದ ಅದೇ ಬೃಹನ್ನಳೆ ಅರ್ಜುನನೇ ತಾನೇ ಮಹಾಭಾರತ ರಣರಂಗಕ್ಕೆ ಇಳಿದಾಗ ಏನಾಗುತ್ತೆ ಇವ್ರು ನನ್ನ ಸೋದರ ಮಾವಂದರು ಇವರು ವಿದ್ಯೆ ಕಲಿಸ್ಕೊಟ್ಟಂಥ ದ್ರೋಣಾಚಾರ್ಯ ಗುರುಗಳು ಇವರು ಪಿತಾಮಹರಾಗಿರ್ತಕ್ಕಂಥ ಭೀಷ್ಮಾಚಾರ್ಯರು ಇವ್ರ ಮೇಲೆ ಬಾಣಪ್ರಯೋಗ ಮಾಡಿ ನಾನು ಯಾವ ನರಕಕ್ಕೆ ಹೋಗ್ಲಿ ಅಂತ ಒದ್ದಾಡ್ತಾನೆ ಅದಕ್ಕೇನೆ ಯಾವಾಗಲೂ ಕೂಡ ಬೇರೆಯವರಿಗೆ ತತ್ವ ಹೇಳೋ ಸುಲಭ ಆದರೆ ಅದನ್ನು ಅನುಷ್ಠಾನಕ್ಕೆ ತರೋದಿದೆಯಲ್ಲ ಅದು ಭಾಳ ಕಷ್ಟ ಅದಕ್ಕೆ ನಮ್ಮಲ್ಲಿ ಒಂದು ಇರೋದು ಪರೋಪದೇಶ ಸಮಯ ಸರ್ವೇಪಿಚ ಪಂಡಿತಾ ಸ್ವಯಂ ಆಚರಣ ಸಮಯ ಮುನಯೋಪಿ ಅಪಂಡಿತಾ ಅಂತ ಬೇರೆಯವ್ರಿಗು ಉಪದೇಶ ಮಾಡೋದ್ರಲ್ಲಿ ಪ್ರತಿಯೊಬ್ಬರೂ ಪಂಡಿತರೆ ಆದರೆ ಸ್ವಂತ ಆಚರಣೆಗೆ ತರೋವಾಗ ಋಷಿ ಮುನಿಗಳಿಗೂ ಕಷ್ಟ ಆಗತ್ತೆ ಅಂತ ಆ ದೃಷ್ಟಿಯಿಂದ ಯಾವಾಗಲೂ ಕೂಡ ಆಚಾರ ಪರಮೋ ಧರ್ಮ ಅತ್ಯಂತ ಮುಖ್ಯವಾಗಿರೋದು ಯಾವುದು ಅದೇ ಆಚಾರ ಅದಕ್ಕೆ ಭಾಗವತದಲ್ಲಿ ಆ ಮಾತು ಬರ್ತಕ್ಕಂಥದ್ದು ಕೃತ ತಪಸ್ಸು ಶ್ರೇಷ್ಠವಾದ ಧರ್ಮ ತ್ರೇತಾಯುಗದಲ್ಲಿ ಜ್ಞಾನ ಶ್ರೇಷ್ಠ ದ್ವಾಪರ ಯುಗದಲ್ಲಿ ಯಜ್ಞ ಶ್ರೇಷ್ಠ ಧರ್ಮ ಎಂಬತಕ್ಕಂಥದ್ದು ಕಲಿಯುಗದಲ್ಲಿ ಶ್ರೇಷ್ಠ ನೋಡಿ ಎಲ್ಲಕ್ಕಿಂತ ಶ್ರೇಷ್ಠ ಯಾವುದು ಕಲಿಯುಗದಲ್ಲಿ ಅದೇ ಧರ್ಮ ಅದಕ್ಕೆ ಹೇಳೋದು ಯಥೋ ಧರ್ಮ ತಥೋ ಜಯಃ ಎಲ್ಲಿ ಧರ್ಮ ಇರುತ್ತೋ ಅಲ್ಲಿ ಜಯ ಇರತ್ತೆ ಎಂಬತಕ್ಕಂಥ ಮಾತು ನೋಡಿ ನಾಲ್ಕು ಯುಗದಲ್ಲಿ ನಾನು ಮೊದಲನೇ ದಿವಸ ನಿಮ್ಮ ಹತ್ರ ಹೇಳಿಕೊಂಡ ಹಾಗೆ ಕೃತಯುಗದಲ್ಲಿ ನೂರಕ್ಕೆ ನೂರು ಭಾಗ ನಾಲ್ಕು ಕಾಲ್ ಮೇಲೆ ನಿಂತಿತ್ತು ಧರ್ಮ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಇಟ್ ವಾಸ್ ದೇರ್ ತ್ರೇತಾಯುಗದಲ್ಲಿ ಏನಾಯಿತು ಇಪ್ಪತ್ತು ಪರ್ಸೆಂಟ್ ಬಿಟ್ಟೋಯ್ತು ಮೂರು ಕಾಲಲ್ಲಿ ನಿಂತ್ಕೊಳ್ತು ಧರ್ಮ ದ್ವಾಪರ ಯುಗದಲ್ಲಿ ಅರ್ಧ ಬಿಟ್ಟೋಯಿತು ಐವತ್ತು ಪರ್ಸೆಂಟಲ್ಲಿ ನಿಂತ್ಕೋತು ಎರಡು ಕಾಲ ಮೇಲೆ ಕಲಿಯುಗದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಬಿಟ್ಟೋಯ್ತು ಇಪ್ಪತ್ತೈದು ಪರ್ಸೆಂಟ್ ಉಳ್ಕೊಂಡಿದೆ ಒಂದು ಕಾಲ್ ಮೇಲೆ ನಿಂತಿದೆ ಅದಕ್ಕೇನೆ ಅಧರ್ಮ ಜಾಸ್ತಿ ಆಗಿರೋದು ಧರ್ಮ ಕಡಿಮೆ ಆಗಿರೋದು ಯಾವ ಕಾಲದಲ್ಲೂ ನೂರಕ್ಕೆ ನೂರು ಧರ್ಮ ಇರಲಿಲ್ಲ ಆದರೆ ಪ್ರಪೋರ್ಷನ್ ಆವಾಗ ಜಾಸ್ತಿ ಆಗಿತ್ತು ಇವಾಗ ಪ್ರಪೋರ್ಷನ್ ಕಡಿಮೆ ಆಯಿತು ಅಷ್ಟೇ ಇರತಕ್ಕಂಥದ್ದು ಆ ದೃಷ್ಟಿಯಿಂದನೇ ಮುಖ್ಯವಾಗಿ ಎಲ್ಲರೂ ಧರಿಸ್ತಕ್ಕಂಥದ್ದು ಒಗ್ಗೂಡಿಸ್ತಕ್ಕಂಥದ್ದು ಮುನ್ನಡೆಸ್ತಕ್ಕಂಥದ್ದು ಅರಿವು ಮೂಡಿಸ್ತಕ್ಕಂಥದ್ದು ಯಾವುದೋ ಅದೇ ಧರ್ಮ ಅನ್ನೋದಕ್ಕೆ ಪರೋಪಕಾರಕ್ಕೆ ಮಾಡುವಾಗ ಪಾಂಡಿತ್ಯವನ್ನು ಮೆರೆಸುವುದು ಎಲ್ಲರಿಗೂ ಸುಲಭ ತಾನು ಧರ್ಮದಲ್ಲಿ ನಡೆಯುವುದು ಒಬ್ಬ ಮಹಾತ್ಮನಿಗೆ ಮಾತ್ರ ಸಾಧ್ಯ ಸಮಯೋಚಿತ ಪದ್ಯ ಈ ಮಾತು ಬರುತ್ತೆ ಬೇರೆಯವ್ರಿಗು ಉಪದೇಶ ಮಾಡುವಾಗ ಎಲ್ಲರನ್ನೂ ಕೂಡ ಸುಲಭವಾಗಿ ಮರೆಸ್ಬೋದಂತೆ ಸ್ವಲ್ಪ ಪಾಂಡಿತ್ಯ ಇದ್ರೆ ನಾಲ್ಕು ಶ್ಲೋಕ ಹೇಳಿಬಿಟ್ಟು ಯಾರಿಗೂ ಅರ್ಥ ಆಗದೆ ಇರೋದು ಓಹೋ ಇವ್ರು ಮಹಾಪಂಡಿತರು ಅಂತ ಅದು ಮೆರೆಸ್ಬೋದು ಆದರೆ ಸ್ವಂತ ಜೀವನದಲ್ಲಿ ಧರ್ಮವನ್ನು ಅಳವಡಿಕೆ ಮಾಡಿಕೊಡದಿದೆಯಲ್ಲ ಅದು ಬಹಳ ಕಷ್ಟ ಶ್ರದ್ಧೆಯಿಂದಲೇ ಧರ್ಮ ಬೆಳೆಯುತ್ತದೆ ಬೇಕಾದಷ್ಟು ಹಣವಿದ್ದರೂ ಕೂಡ ಧರ್ಮವನ್ನು ಸಂಪಾದನೆ ಮಾಡಲು ಆಗುವುದಿಲ್ಲ ಗರುಡ ಪುರಾಣದಲ್ಲಿ ಬರ್ತಕ್ಕಂಥ ಮಾತು ಧರ್ಮವೇ ಸುಖದ ಆಧಾರ ಕೌಟಿಲ್ಯ ಹೇಳ್ತಾನೆ ಸುಖಕ್ಕೆ ಯಾವುದು ಆಧಾರ ಅಂದರೆ ಅದೇ ಧರ್ಮ ನೋಡಿ ಕೌಟಿಲ್ಯ ಅನ್ನೋ ಮಾತಿಗೆ ಅನೇಕ ಪರ್ಯಾಯ ಪದಗಳಿದೆ ಚಾಣಕ್ಯ ಅಂದರೂ ಅವರೇ ಕೌಟಿಲ್ಯ ಅಂದರೂ ಅವನೇ ವಿಷ್ಣುಗುಪ್ತ ಅಂದರೂ ಅವನೇ ಈಗ ಹೊಸದಾಗಿ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಅಂತ ಗೋಕರ್ಣದಲ್ಲಿ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳು ಪ್ರಾರಂಭ ಇದ್ದಾರೆ ಸಮಸ್ತವಾಗಿರ್ತಕ್ಕಂಥ ಭಾರತೀಯತೆಗೆ ಸಂಬಂಧಪಟ್ಟಿದ್ದ ಭಾರತೀಯ ಕಲೆ ಭಾರತೀಯ ಸಾಹಿತ್ಯ ಭಾರತೀಯ ಸಂಗೀತ ಭಾರತೀಯ ವೇದಾಂತ ಅಷ್ಟೂ ಕೂಡ ಒಂದು ಕಡೆ ಬರಬೇಕು ಅಂತ ಅದು ಅವರ ಒಂದು ದಿವ್ಯವಾಗಿರ್ತಕ್ಕಂತಹ ಕನಸು ನನಸಾಗಲಿ ಅಂತ ಆಶಿಸೋಣ ಅಷ್ಟೆ ಸತ್ಯ ಕದಿಯದೇ ಇರತಕ್ಕಂಥದ್ದು ಸಿಟ್ಟನ್ನು ಗೆದ್ದಿರುವುದು ತಪ್ಪಿಗೆ ನಾಚಿಕೆ ಪಡುವುದು ನೈರ್ಮಲ್ಯ ಹಿತಾಹಿತ ಜ್ಞಾನ ನಿಶ್ಚಲ ಬುದ್ಧಿ ಗರ್ವ ಇಲ್ಲದಿರುವಿಕೆ ಇಂದ್ರಿಯ ನಿಗ್ರಹ ವಿದ್ಯೆ ಧರ್ಮದ ಅಂಗಗಳು ಒಂದೊಂದು ಅಂಗ ಹೇಳಬೇಕಾದರೂ ಕೂಡ ಎಷ್ಟು ಅಗಾಧವಾಗಿರ್ತಕ್ಕಂಥ ಮೆಟೀರಿಯಲ್ ಇದೆ ನೋಡಿ ಸತ್ಯ ಮೊದಲನೇದು ಸತ್ಯಂ ವದ ಧರ್ಮಂಚರ ಮಾತೃದೇವೋಭವ ಪಿತೃದೇವೋಭವ ಆಚಾರ್ಯ ದೇವೋಭವ ಅತಿಥಿದೇವೋಭವ ಯಾನವದ್ಯಾ ಕರ್ಮಾಣಿ ತಾನೇ ಸೇವಿತವ್ಯಾನಿ ನೋ ಇತರಾಣಿ ಇಂಗ್ಲೀಷ್ ನೋಬೇಕಾದ್ರು ಇಟ್ಕೊಳ್ಳಿ ಸಮೃತ ನೋ ನೋಬೇಕಾದ್ರೂ ಇಟ್ಕೊಳ್ಳಿ ಅರ್ಥ ಏನು ಚೇಂಜ್ ಆಗಲ್ಲ ನೋ ಇತರಾಣಿ ಮಿಕ್ಕಿದ್ ಮಾಡೋಕ್ಕೆ ಹೋಗಬೇಡಿ ಸತ್ಯಂ ವದ ಅಲ್ಲಿ ಸ್ವಲ್ಪ ಅಲ್ಪ ಪ್ರಾಣ ಮಹಾಪ್ರಾಣದ ಕಡೆ ಗಮನ ಕೊಡಬೇಕು ನಾವು ಸತ್ಯಂ ವಧ ಅಂದ್ಬಿಟ್ರೆ ಈಗ ಅದೇ ಅದೇ ಆಗ್ತಾ ಇರೋದು ಆ ದೃಷ್ಟಿಯಿಂದ ಸತ್ಯವನ್ನು ಹೇಳು ಅಂತ ಹೇಳಬೇಕೇ ಹೊರತು ಸತ್ಯವನ್ನು ಕೊಲ್ಲು ಅಂತ ಆಗ್ಬಿಡತ್ತೆ ನೋಡಿ ಎಷ್ಟು ವ್ಯತ್ಯಾಸ ಆಗತ್ತೆ ಅಂದರೆ ಒಂದು ಅಲ್ಪ ಪ್ರಾಣ ಮಹಾಪ್ರಾಣ ವ್ಯತ್ಯಾಸ ಆದರೆ ಪ್ರಾಣ ಹೋದಂಗೆ ಆಗುತ್ತೆ ಅರ್ಥ ಅಯ್ಯೋ ಹೀಗೆ ಹೇಳ್ತಾರಲ್ಲ ಅಂತ ಏನು ಮಾಡೋದು ಈಗ ಕಿವಿನಲ್ಲಿ ಅದೇ ಕೇಳಿ 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 ಕೆಲವು ಸಹ ನಮಗೋ ಡೌಟ್ ಬಂದುಬಿಡುತ್ತೆ ಯಾವ ಸತ್ಯ ಅಂತ ಹಿಂದೆ ಆದರೆ ವಿದ್ಯಾರ್ಥಿ ಅಂತ ಹೇಳ್ತಾರೆ ಈಗ ವಿದ್ಯಾರ್ಥಿ ಅಂತ ಹೇಳೋದ್ರಿಂದ ಓ ಇದೇ ಸರಿನೋ ಏನೋ ಯಾವಾಗಲೂ ಒಂದೇ ಥರ ತಲೆ ಮೇಲೆ ಬೀಳ್ತಾ ಇದ್ದರೆ ಓಹೋ ಅದೇ ಸರಿನೇನೋ ಅನ್ನೋ ಭ್ರಾಂತಿ ಬಂದ್ಬಿಡತ್ತೆ ನಮ್ಗೆ ಯಾವಾಗಲೂ ಕೂಡ ಯಾವಾಗಲೂ ಸತ್ಯ ಒಂದೇ ಸುಳ್ಳು ಅನೇಕವಾಗಿರುತ್ತೆ ಅದಕ್ಕೆ ರಂಗಪ್ರಿಯ ಸ್ವಾಮಿಗಳು ಕೊನೆ ಸಲ ತಮ್ಮ ದರ್ಶನ ನನಗೆ ಕೊಟ್ಟಾಗ ಒಂದು ಮಾತು ಹೇಳಿದರು ಯಾರನ್ನಾದರೂ ಕರೆದ್ರೆ ಒಂದು ಸಭೆಗೆ ಮುಖ್ಯ ಅತಿಥಿಗಳಾಗಿ ಬಂದರು ಅಂತ ದಯವಿಟ್ಟು ಹೇಳಬೇಡಪ್ಪ ಮುಖ್ಯ ಅಭ್ಯಾಗತರಾಗಿ ಬಂದು ಅಂತ ಹೇಳು ಅತಿಥಿ ಅಂದರೆ ಹೇಳ್ದೆ ಕೇಳಿದೆ ಮನೆಗೆ ಬರೋನು ಅತಿಥಿ ಅವನು ಹೇಳಿಸ್ಕೊಂಡು ಕೇಳಿಸ್ಕೊಂಡು ಲೇಟಾಗಿ ಬರೋನು ಅವನು ಹೆಂಗೆ ಅತಿಥಿ ಆಗ್ತಾನೆ ಅವನು ಅಭ್ಯಾಗತನೇ ಹೊರತು ಅತಿಥಿ ಅಲ್ಲ ಆದ್ರಿಗೆ ಯಾರದ ಮುಖ್ಯ ಅಭ್ಯಾಗತರಾಗಿ ಬಂದು ಮಾತಾಡ್ತಾರೆ ಅಂತ ನೀವು ಬೋರ್ಡ್ ಹಾಕ್ಬಿಡಿ ಎಲ್ಲರೂ ಅದೇ ತಪ್ಪಿರೋ ಹಾಗೆ ನೋಡ್ತಾರೆ ಅಭ್ಯಾಗತ ಕರೆಕ್ಟು ಅಲ್ಲ ಹೇಳ್ದೆ ಕೇಳ್ದೆ ಮನೆಗೆ ಬರೋನು ಅತಿಥಿ ಅತಿಥಿ ಪರಿಭಾವಿನಿ ಆ ಮಾತಿನಿಂದನೇ ದೂರ್ವಾಸ ಮುನಿಗಳು ಶಾಪ ಕೊಡೋದು ಶಕುಂತಲೆಗೆ ನನ್ನಂಥ ಅತಿಥಿ ಮನೆಗೆ ಬಂದಿರೋವಾಗ ನೋಡ್ಕೊಳ್ತೇನೆ ನೀನು ಹೋಗಿದ್ದರಿಂದ ದುಷ್ಯಂತನಿಗೆ ನಿನ್ನ ನಿನಗೆ ದುಷ್ಯಂತನ ನೆನಪು ಹೋಗ್ಲಿ ಅಂತ ವಿಚಿಂತಯಂತಿ ಯಮನನ್ಯಮಾನಸ ತಪೋಧ ನಂಬೆ ಚಿನ್ನಮಾಮು ಉಪಸ್ಥಿತಿಂ ಸ್ಮರ್ಶ್ಯತಿತ್ವಾಂ ನಸ ಬೋಧಿತೋಪಿ ಸನ್ ಕಥಾಂಪ್ರಮತ್ತ ಪ್ರಥಮ ಕೃತಾಮಿವ ಶಾಪ ಕೊಟ್ಟು ಹೊಟ್ಟೆ ಹೋದ ಅದಕ್ಕೆ ದೂರ್ವಾಸ ಮುನಿ ಅಂತ ಹೇಳೋದು ಯಾರಿಗ ತುಂಬ ಕೋಪ ಇದ್ದರೆ ಎರಡನೇ ಪದ ನೋಡಿ ಸಿಟ್ಟನ್ನು ಗೆದ್ದಿರುವುದು ನಾವು ಏನು ಬೇಕಾದರೂ ಗೆಲ್ಬೋದು ಆದರೆ ಸಿಟ್ಟನ್ನು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಕೆಲ ಹೇಳ್ತಾರೆ ನಾನು ಕೋಪನೇ ಮಾಡ್ಕೊಳ್ಳಲ್ಲ ಎರಡನೇ ಸಲ ಹೆಸರಾಕೇಳ್ತಾರೆ ಮೂರನೇ ಹೆಸರಲ್ಲಿ ಕೋಪ ಬರಲ್ಲ ಅಂತ ಕೋಪ ಬರಲ್ಲ ಅನ್ನೋದೇ ಕೋಪವಾಗಿ ಹೇಳಿಬಿಟ್ರೆ ಏನು ಮಾಡೋದು ಅದಕ್ಕೆ ನಮ್ಮ ಬಸ್ಸಲ್ಲಿ ಹಾಕಿರ್ತಾರೆ ನೋಡಿ ಬೋರ್ಡು ಕೋಪವು ನಂದಿದ ದೀಪವಾಗಲಿ ನಗುವು ದೀಪವಾಗಲಿ ಕೋಪ ನಂದು ಹೋಗಬೇಕು ಅಲ್ಲೇ ಬಿಟ್ಬಿಡ್ಬೇಕು ಅದನ್ನು ಬೆಳೆಸಬಾರ್ದು ನಗು ಅನ್ನೋದು ನಂದಾ ದೀಪ ಯಾವಾಗಲೂ ಕೂಡ ಈಗ ನಂದಾ ದೀಪ ಅನ್ನೋದಕ್ಕೆ ಬೆಲೆನೇ ಇಲ್ಲ ಕರೆಂಟ್ ಇದ್ದರೆ ದೀಪ ಇರುತ್ತೆ ಇಲ್ಲದೆ ಹೋದ್ರೂ ಇಲ್ಲ ಅಷ್ಟೇ ಎಷ್ಟು ಜನ ಮನೆಯಲ್ಲಿ ಅದಕ್ಕೆ ಬತ್ತಿ ಹಾಕಿ ಎಣ್ಣೆ ಹಾಕಿ ಒಂದೇ ಸಲ ಉರಿತಾ ಇರೋ ಹಾಗೆ ಮಾಡ್ತಾರೆ ಅದಕ್ಕೆ ನಮ್ಮ ಶತಾವಧಾನಿ ಗಣೇಶ್ ಅವರು ಅಂತ ಒಂದು ಏಕಾಂಕ ನಾಟಕ ಮೂವತ್ತು ವರ್ಷದ ಕೆಳಗೆ ಬರೆದಿದ್ದರು ಅದನ್ನು ಮಾತು ಹೇಳ್ತಾರೆ ಈಗಿನ ಕಾಲಕ್ಕೂ ಹಿಂದಿನ ಕಾಲಕ್ಕೂ ಏನು ವ್ಯತ್ಯಾಸ ಅಂದರೆ ಹಿಂದೆ ಕೋಗಿಲೆಗಳು ಶಬ್ದ ಮಾಡಿ ಜನಗಳು ಬೆಳಗ್ಗೆ ಹೇಳ್ತಾ ಇದ್ರಂತೆ ಈಗ ಬೆಲ್ ಕೋಕಿಲಾಹ ಕೂಜಂತಿ ಕೋಗಿಲೆ ಥರ ಬೆಲ್ ಮಾಡ್ತಾನಲ್ಲ ಹಾಲು ಕೊಡೋಕ್ಕೆ ಬರೋನು ಆ ಶಬ್ದದಿಂದ ಹೇಳ್ತಾರೆ ಅಂತ ಆಗ ಕೋಕಿಲಾಹ ಈಗ ಬೆಲ್ ಕೋಕಿಲಾಹ ಆಗ ಮನೆಯಲ್ಲಿ ಬಳಸ್ತಕ್ಕಂತಹ ತಿಂಡಿ ಪದಾರ್ಥಗಳು ಅಂದರೆ ಬರೀ ಇಡ್ಲಿ ಉಪ್ಪಿಟ್ಟು ಆ ಥರದಿತ್ತಂತೆ ಈಗ ಬರೀ ಬೇಕರಿ ಪ್ರಾಡಕ್ಟ್ಸು ಅಂತ ಮೂವತ್ತು ವರ್ಷದ ಕೆಳಗೆ ಅವರು ತಮಾಷೆ ಮಾಡಿ ಬರೆದಿರೋ ಸಮೃತ ಕೃತಿ ಅನ್ವೇಷಣಂ ಅಂತ ಸೊ ಹಾಗೆ ಯಾತಿಗೆ ಮಾತನ್ನು ಹೇಳ್ತಂದರೆ ಕಾಲ ಎಷ್ಟು ಮಟ್ಟಿಗೆ ವ್ಯತ್ಯಾಸ ಆಯಿತು ಅನ್ನೋದಕ್ಕೆ ಸಿಟ್ಟನ್ನು ಗೆದ್ದಿರತಕ್ಕಂಥದ್ದು ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯ ಆರು ವರ್ಗಗಳಲ್ಲಿ ಕೋಪ ಅನ್ನೋದು ಎರಡನೇದು ಕಾಮದಿಂದ ಯಾವಾಗ ಆಸೆ ನೆರವೇರೋದಿಲ್ವ ತಕ್ಷಣ ಕೋಪ ಬರುತ್ತೆ ಆ ದೃಷ್ಟಿ ಸಂಘಾ ಸಂಜಾಯತೆ ಕಾಮ ಕಾಮಾತ್ ಕ್ರೋಧ ಬಿಜಾತೆ ಕ್ರೋಧಾತ್ ಬಾವತಿ ಸಮ್ಮೋಹ ಸಮ್ಮೋಹ ಸ್ಮೃತಿವಿಭ್ರಮ ಸ್ಮೃತಿಭ್ರಂಶಾತ್ ಬುದ್ಧಿನಾಶಃ ಬುದ್ಧಿನಾಶಾತ್ ಪ್ರಣಶ್ಯತಿ ಹಾವು ಏಣಿ ಆಟ ತರಹ ನೀವು ಮೇಲೆ ಕೆಳಗೆ ಬರಲೇಬೇಕು ಮತ್ತೆ ಹತ್ತಕ್ಕಾಗಲ್ಲ ಮಧ್ಯಾಹ್ನ ನಿಂತ್ಕೊಂಡು ಮತ್ತೆ ಹತ್ತಿ ನೆನಕಾಗಲ್ಲ ಮೊದಲೇ ಸಲ ಸಿಹಾಕೊಳ್ಳೋವಾಗ ಹುಷಾರಾಗಿರಬೇಕಷ್ಟೇ ತಪ್ಪಿಗೆ ನಾಚಿಕೆ ಈಗ ಅದಿಲ್ವೇ ಇಲ್ಲ ಜನಕ್ಕೆ ತಪ್ಪು ಮಾಡಿದವರೇ ಸರಿಯಾಗಿರೋರಿಗಿಂತ ಜೋರಾಗಿರ್ತಾರೆ ಸುಳ್ಳು ಹೇಳ್ತಾನೆ ಸತ್ಯದ ಮೇಲೆ ತಲೆ ಹೊಡೆದಂಗೆ ಸುಳ್ಳು ಹೇಳ್ತಾನೆ ಸೊ ಹಾಗಿರುವಾಗ ಯಾವ ಸುಳ್ಳು ಯಾವ ಸತ್ಯ ಅನ್ನೋದೇ ಮರ್ತೋಗತ್ತೆ ನೋಡಿ ಅದಕ್ಕೇನು ಯಾವಾಗಲೂ ಕೂಡ ಸುಳ್ಳು ಹೇಳೋರಿಗೆ ಒಳ್ಳೆ ನೆನಪಿನ ಶಕ್ತಿ ಇರಬೇಕು ಸತ್ಯ ಹೇಳೋ ನೆನಪಿನ ಶಕ್ತಿ ಇರಬೇಕಾಗಿಲ್ಲ ನೆನ್ನೆನೂ ಅದೇ ಸತ್ಯ ಇವತ್ತು ಅದೇ ಸತ್ಯ ನಾಳೆನೂ ಅದೇ ಸತ್ಯ ಎ ಲಯರ್ ಶುಡ್ ಹ್ಯಾವ್ ಎ ಗುಡ್ ಮೆಮರಿ ಆಲ್ ಲಾಯರ್ಸ್ ಆರ್ ಪರ್ಫೆಕ್ಟ್ ಲಯರ್ಸ್ ಅದರ್ವೈಸ್ ದೆ ಕೆನಾಟ್ ಕಂಟಿನ್ಯೂ ಇನ್ ದರ್ ಪ್ರೊಫೆಷನ್ ಪ್ರೊಫೆಷನಲ್ ಹೆಸಾರ್ಡ್ ಇಲ್ಲಿ ಯಾರಾದ್ರು ಇದ್ರೆ ಕ್ಷಮಿಸ್ಬಿಡಿ ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇದೆಲ್ಲವೂ ಕೂಡ ಕೆಲವು ಕೆಲವು ಪ್ರೊಫೆಷನಲ್ ಆಗಿ ಬರ್ತಕ್ಕಂಥ ತೊಂದರೆಗಳು ತಪ್ಪಿಗೆ ನಾಚಿಕೆ ನೋಡಿ ಮನುಷ್ಯನಿಗೆ ನಿಜವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ನಾಚಿಕೆ ದುಷ್ಯಂತ ಶಕುಂತಲೆ ಮೊಟ್ಟ ಮೊದಲಾಗಿ ಒಬ್ರನ್ನೊಬ್ರು ನೋಡಿಕೊಂಡಾಗ ದುಷ್ಯಂತ ನೋಡದೇ ಇರೋವಾಗ ಶಕುಂತಲೆ ದುಷ್ಯಂತ ಕಡೆಯೇ ನೋಡ್ತಾ ಇದ್ಲಂತೆ ದುಷ್ಯಂತ ನೋಡಿದ ಕೂಡಲೇ ತಲೆ ಬಗ್ಸ್ಕೊಂಡ್ಬಿಟ್ಲಂತೆ ಆ ಮಾತನ್ನು ವಿದೂಷಕ ಪ್ರಶ್ನೆ ಕೇಳ್ತಾನೆ ದುಷ್ಯಂತನಿಗೆ ನಿನಗೇನೋ ಪ್ರೀತಿ ಇದೆಯಪ್ಪ ಶಕುಂತಲೆ ಹತ್ತಿರ ಆದರೆ ಶಕುಂತಲೆಗೂ ನಿನ್ನ ಬಗ್ಗೆ ಪ್ರೀತಿ ಇದೆ ಅನ್ನೋದಕ್ಕೆ ಏನು ಕೊಡ್ತೀಯ ಪ್ರೂಫು ಅಂತ ಆಗ ಅವ್ನು ಹೇಳ್ತಾನೆ ವಾಚನ್ನ ಮಿಶ್ರಯತಿ ಯದ್ಯಪಿ ಮಧ್ವಚೋಭಿ ಕರ್ಣಂದದಾತ್ಯಭಿಮುಖಂ ಮಯಿ ಭಾಷಮಾಣೇ ನಾನು ಮಾತಾಡ್ತಾ ಇರೋವಾಗ ಅವಳು ಮಾತಾಡೋದಿಲ್ಲ ಕಿವಿಗೊಟ್ಟು ಕೇಳಿಸ್ಕೋತಾಳೆ ನಾನು ಅವಳನ್ನು ನೋಡದೆ ಇರುವಾಗ ಅವಳು ನನ್ನನ್ನೇ ನೋಡ್ತಾಳೆ ಕಳ್ಳ ಅಲ್ವಾ ಹೆಂಗೆ ಹೇಳಕ್ಕೆ ಸಾಧ್ಯ ನಾನು ಅವಳನ್ನು ನೋಡದೇ ಇರುವಾಗ ಅವಳು ನನ್ನನ್ನೇ ನೋಡ್ತಾನೆ ಇವಳು ನೋಡಿರ್ಬೇಕು ತಾನೆ ಇಲ್ದಿರ ಹೆಂಗೆ ನೋಡೋಕೆ ಸಾಧ್ಯ ಅದಕ್ಕೆ ಹೇಳು ಲವ್ ಇಸ್ ಬ್ಲೈಂಡ್ ಅಂತ ಸೊ ಆ ದೃಷ್ಟಿಯಿಂದಲೇ ಮುಖ್ಯವಾಗಿ ದುಷ್ಯಂತ ಮತ್ತು ಶಕುಂತ ಮೊದಲನೇ ಸಮಾಗಮವೇ ಆಗ್ತಕ್ಕಂಥದ್ದು ದುಂಬಿಯಿಂದ ಅದಕ್ಕೆ ಬೋತ್ ಶುಡ್ ಬಿ ಎವರ್ ಗ್ರೇಟ್ಫುಲ್ ಟು ದಟ್ ಬಟರ್ಫ್ಲೈ ಸ್ವಪ್ರಮಾಣ ಅನುರೂಪೈ ಸೇಚನ ಘಟ ಬಾಲಪಾದಪೇಭ್ಯ ದಾತಂ ಸಸಕಿಭ್ಯ ಶಕುಂತಲ ಇತಯೇವ ಆಗತಿ ಚಿಕ್ಕ ಚಿಕ್ಕ ಕೊಡಗಳಿಂದ ಚಿಕ್ಕ ಚಿಕ್ಕ ಕೈಗಳಿಂದ ಚಿಕ್ಕ ಚಿಕ್ಕವಾಗಿರ್ತಕ್ಕಂಥ ಗಿಡಗಳಿಗೆ ನೀರು ಹಾಕೋದಿಕ್ಕೆ ಬಂದಾಗ ಆ ದುಂಬಿ ಅವಳ ಮಕ ಕೆರಗ್ಬಿಡತ್ತೆ ಕಿಪಿ ಕಿತೋಪಿ ಮಾಮನು ವರ್ತತೆ ಸಖ್ಯ ನಿವಾರಯೇನ ಕಾಪಾಡೆ ಮಾ ನನ್ನನ್ನು ಇಲ್ಲೂ ಅಟಿಸ್ಕೊಂಡು ಬರುತ್ತಲ್ಲೇ ಅದಕ್ಕೆ ಅನಸೂಯ ಪ್ರಿಯೊಂಬ ದೇಹವರು ಹೇಳೋದೇನು ಯಾರೇ ಕಾಪಾಡಕ್ಕೆ ಕಡಿ ರಾಜನ್ನ ರಾಜ ಬಂದು ಕಾಪಾಡಲಿ ತಕ್ಷಣ ದುಷ್ಯಂತ ಕತ್ತಿ ತೊಗೊಂಡು ಬಂದುಬಿಡ್ತಾನೆ ಕಪ್ಪೌರವೇ ವಸಮತಿ ಶಾಸತಿ ಶಾಸ್ತತ್ರಿ ಶ್ವಾಸತ್ರಿ ದುರ್ವಿನೀತಾನಾಮ್ ಅಯಂ ಆಚರತ್ಯವನೇ ಮುಗ್ಧಹಾಸ ತಪಸ್ವಿ ಕನ್ಯಕಾಸು ಈ ರಾಜನಾಗಿರ್ತಕ್ಕಂಥ ಪೂರ್ವಾಂಶ ಪ್ರದೀಪನಾಗಿರ್ತಕ್ಕಂಥ ದುಷ್ಯಂತ ರಾಜ್ಯ ಆಳ್ತಾ ಇರುವಾಗ ಅಮಾಯಕವಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಮೇಲೆ ಹಲ್ಲೆ ಮಾಡ್ತಕ್ಕಂಥ ದುಸ್ಸಾಹಸ ಯಾರಿಗೆ ಬಂತು ಅಂತ ನೋಡ್ತಾನೆ ದುಂಬಿ ದುಂಬಿಯನ್ನು ಹೊಡೆಯೋದು ಬಿಟ್ಟು ಹೊಗಳೋದಕ್ಕೆ ಶುರು ಮಾಡ್ತಾನೆ ಅಮ್ಮ ದುಂಬಿ ನೀನೇ ಧನ್ಯ ಯಾವಳ ಮುಖ ಸುತ್ತಲೂ ಓಡಾಡ್ತಾ ಇದ್ದೋ ಹಾಗೆ ಓಡಾಡಕ್ಕೆ ನನಗಾಗ್ತಾ ಇಲ್ವಲ್ಲ ಯಾವಳ ಕಿವಿ ಹತ್ರ ಹೋಗಿ ಗುಟ್ ಹೇಳ ಹಾಗೆ ಹೇಳ್ತಾ ಇದ್ದಲ್ಲ ಹಾಗೆ ನಾನು ಹೇಳಕ್ಕಾಗ್ತಾ ಇಲ್ವಲ್ಲ ಚಲ ಪಂಗಾಂ ದೃಷ್ಟಿಂ ಸ್ಪೃಶಿಸಿ ಬಹುಶೋ ವೇಪತು ಮತೀಂ ರಹಸ್ಯಾಖ್ಯಾ ಸ್ವರಸಿ ಮೃದು ಕರ್ಣಾಂತಿಕ ಚರ ಕರೌ ವ್ಯಾಧುನ್ವತ್ಯ ತ್ರಪಸಿ ರಥಿ ಸರ್ವಸ್ವಮಧರಂ ವಯಂ ತತ್ವಾನ್ ಮಧುಕರ ಹತಾಹ ತ್ವಂಕಲು ಕೃತಿ ನೀನೇ ಧನ್ಯ ಅಂತ ಅದನ್ನು ಹೊಗಳ್ತಾನೆ ಅದಕ್ಕೇನೆ ದುಷ್ಯಂತ ಧೀರೋದಾತ್ತ ನಾಯಕನೇ ಹೊರತು ಅಗ್ನಿಮಿತ್ರನ ತರಹ ನಾಯಿ ಕಾ ಅಲ್ಲ ಅವನು ಸಿಟ್ಟನ್ನು ಗೆದ್ದಿರತಕ್ಕಂಥದ್ದು ತಪ್ಪಿಗೆ ನಾಚಿಕೆ ಹಿತಾಹಿತ ಜ್ಞಾನ ಯಾವುದು ಹಿತ ಯಾವುದು ಅಹಿತ ಯಾವುದು ಗ್ರಾಹ್ಯ ಯಾವುದು ತ್ಯಾಜ್ಯ ಯಾವುದು ಸತ್ಯ ಯಾವುದು ಮಿಥ್ಯ ಯಾವುದು ಶಾಶ್ವತ ಯಾವುದು ಅಶಾಶ್ವತ ಅನ್ನೋದ್ರ ಇಟ್ಕೊಂಡೇನೆ ನಿತ್ಯಾನಿತ್ಯ ವಸ್ತು ವಿವೇಕ ಅಂತ ನಾಲ್ಕು ಸಾಧನಗಳಲ್ಲಿ ಮೊದಲನೇ ಸಾಧನವನ್ನು ಹೇಳಿರ್ತಕ್ಕಂಥದ್ದು ವೇದಾಂತದಲ್ಲಿ ಇಂದ್ರಿಯ ನಿಗ್ರಹ ಏನು ಬೇಕಾದರೂ ನಿಗ್ರಹ ಮಾಡ್ಬೋದು ಇಂದ್ರಿಯವನ್ನು ನಿಗ್ರಹ ಮಾಡೋದು ಅಷ್ಟು ಸುಲಭವಲ್ಲ ಒಂದೊಂದು ಇಂದ್ರಿಯ ಇಟ್ಕೊಂಡೇ ಪ್ರಾಣಿಗಳು ಪಕ್ಷಿಗಳು ತಮ್ಮನ್ನು ತಾವು ಹಿಡ್ಕೊಳ್ಳೋಕ್ಕಾಗಲಿಲ್ಲ ಐದು ಇಂದ್ರಿಯ ಇರತಕ್ಕಂಥ ಮನುಷ್ಯ ಹೇಗೆ ಇಟ್ಕೊಳ್ಳೋದು ನೋಡಿ ಅದಕ್ಕೆ ಸಮೃದ್ಧದಲ್ಲಿ ಸಾವಿಗೆ ಪಂಚತ್ವ ಅಂತ ಒಂದು ಮಾತಿದೆ ಪಂಚತ್ವ ಅಂದರೆ ಐದನೇ ಸ್ಥಿತಿ ಅಂತ ಐದನೇ ಸ್ಥಿತಿ ಯಾವುದು ಜಾಗ್ರತ್ ಸ್ವಪ್ನ ಸುಷುಪ್ತಿ ಮೂರ್ಛೆ ಸಾವು ಅಂತ ಸಾವಿಗೆ ಪಂಚತ್ವ ಮಗಾತ್ ತುಂಬ ಡಿಗ್ನಿಫೈಡಾಗಿ ಹೇಳೋದು ಪೇಪರ್ ನಾವು ಹಾಳ್ತೇವೆ ನೋಡಿ ಶಿವೈಕ್ಯರಾದರು ವಿಷ್ಣು ಪದವನ್ನು ಐದಿದರು ಏನಾದರೂ ಕೂಡ ದೇಹ ತ್ಯಾಗ ಮಾಡ್ದ ಅಂತ ಅಷ್ಟೆ ಅದಕ್ಕೆ ಅರ್ಥ ಅದಕ್ಕೆ ನಾವು ಹೇಳೋದು ಆ ರೀತಿಯಾಗಿ ಹೇಳ್ತೀವಿ ಕುರಂಗ ಜಿಂಕೆ ಹ್ಯಾಗ್ ಸಾಯತ್ತೆ ಜಿಂಕೆಗೆ ಸಂಗೀತ ಕಂಡ್ರೆ ಪಂಚಪ್ರಾಣ ಕೇಳ್ತಾ ಕುತ್ಕೊಂಡ್ಬಿಡುತ್ತೆ ಬೇಡ್ರವನು ಹೊಡೆದುಕೊಂದುಬಿಡ್ತಾನೆ ಕಿವಿಯಿಂದ ಜಿಂಕೆ ಸಾಯಿತು ಮಾತಂಗ ಆನೆ ಸ್ಪರ್ಶ ಸುಖದಿಂದ ಆನೆ ಸಾಯುತ್ತೆ ಗಂಡಾನೆ ಹಿಡ್ಕೊಳ್ಳೋದಕ್ಕೆ ಮುಂದೆ ಹೆಣ್ಣಾನೆ ಅಂತಂದು ನಿಲ್ಲಿಸ್ತಾನೆ ಅದು ಮುಟ್ಟಕ್ಕೆ ಹೋಗ್ಬಿಟ್ಟು ಅಲ್ಲಿ ಕೆಡ್ಡ ಅಲ್ಲಿ ಬಿದ್ದು ಹೋಗಿಬಿಡುತ್ತೆ ಪತಂಗ ದೀಪದ ಹುಳು ಕಣ್ಣಿಂದ ಸಾಯುತ್ತೆ ಅದಕ್ಕೆ ಗೊತ್ತು ದೀಪದ ಹತ್ರ ಹೋದರೆ ಬದುಕಲ್ಲ ಅಂತ ಅಲ್ಲೇ ಹೋಗುತ್ತೆ ಸಾಯುತ್ತೆ ತಾನು ಹಿಡ್ಕೊಳ್ಳೋಕ್ಕಾಗಲ್ಲ ಮೀನು ನಾಲ್ಗೆಯಿಂದ ಸಾಯುತ್ತೆ ಮೀನನ್ನು ಹಿಡ್ಕೊಳ್ಳೋಕ್ಕೆ ಏನು ಮಾಡ್ತಾನೆ ತಿನ್ನೋ ಪದಾರ್ಥ ಇಡ್ತಾನೆ ಹಿಂದ್ಗಡೆ ಅವ್ನು ಕೊಕ್ಕಿ ಇರುತ್ತೆ ಸುಲಭವಾಗಿ ತಿನ್ನೋ ಪದಾರ್ಥ ಸಿಕ್ತು ಅಂತ ಕಚ್ಚಕ್ಕೆ ಬಂದಾಗ ಅವ್ನು ಕೊಕ್ಕಿ ಹಿಂದೆ ಕೆಳ್ಕೊಂಡಾಗ ಅದೇ ಅವನಿಗೆ ತಿನ್ನೋ ಪದಾರ್ಥ ಆಗ್ಬಿಡುತ್ತೆ ಭೃಂಗಾಹ ಐದನೇ ನೋಡಿ ಚಿಟ್ಟೆ ಮೂಗಿನಿಂದ ಸಾಯ್ತಕ್ಕಂಥದ್ದು ಆಗ್ತಾನೆ ಅರಳತಾ ಇರ್ತಕ್ಕಂಥ ಹೂವಿನ ಮೇಲೆ ಹೋಗಿ ಕೂತ್ಕೊಳ್ಳತ್ತೆ ಹೂ ಮುಚ್ಕೊಂಡಾಗ ಆಚೆ ಬರಕ್ಕಾಗದೆ ಹೋಗ್ಬಿಡುತ್ತೆ ಒಂದೊಂದು ಇಂದ್ರಿಯ ಇಟ್ಕೊಂಡೇ ಪ್ರಾಣಿಗಳಿಗೆ ತಮ್ಮಂತವು ಹಿಡ್ಕೊಳ್ಳೋಕ್ಕಾಗಲಿಲ್ಲ ಇನ್ನು ಐದು ಇರತಕ್ಕಂಥ ಮನುಷ್ಯ ಎಷ್ಟು ಕಷ್ಟ ನೋಡಿ ಹಿಡ್ಕೊಳ್ಳೋದು ಅದಕ್ಕೆ ಇಂದ್ರನನ್ನು ಬೇಕಾದರೂ ಗೆಲ್ಲಬಹುದು ಇಂದ್ರಿಯವನ್ ಗೆಲ್ಲಕ್ಕಾಗಲ್ಲ ಅಂತ ಆ ಮಾತು ಗರ್ವ ಇಲ್ಲದಿರುವಿಕೆ ತುಂಬ ಮುಖ್ಯ ಸ್ವಲ್ಪ ಇದ್ರೇ ಅಲ್ಪ ವಿದ್ಯಾ ಮಹಾಗರ್ವಿ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥ ಮಾತು ಎಂಟಿ ವೆಸಲ್ಸ್ ಮೇಕ್ ಮಚ್ ಮೋರ್ ನಾಯ್ಸ್ ತುಂಬಿದು ಕೂಡ ತುಡುಕೋದಿಲ್ಲ ಅಂತ ಆ ದೃಷ್ಟಿಯಿಂದನೇ ಇಲ್ಲಿರ್ತಕ್ಕಂಥದ್ದು ನೋಡಿ ಗರ್ವ ಎಂಬತಕ್ಕಂಥದ್ದು ಮನುಷ್ಯನಿಗೆ ಹೇಗೆ ಬರುತ್ತೆ ಅಂದರೆ ಕೆಲವರಿಗೆ ರೂಪದಿಂದ ಗರ್ವ ಬರುತ್ತೆ ಕೆಲವರಿಗೆ ಹಣದಿಂದ ಗರ್ವ ಬರುತ್ತೆ ಕೆಲವರಿಗೆ ಅಧಿಕಾರದಿಂದ ಗರ್ವ ಬರುತ್ತೆ ಕೆಲವರಿಗೆ ವಿದ್ಯೆಯಿಂದ ಗರ್ವ ಬರುತ್ತೆ ವಿದ್ಯೆಯಿಂದ ಬರ್ತಕ್ಕಂಥ ಗರ್ವ ಎಲ್ಲ ಗರ್ವಕ್ಕಿಂತಲೂ ಕೂಡ ಕೆಟ್ಟದ್ದು ಆ ದೃಷ್ಟಿಯಿಂದ ಮೊದಲನೇದೇನು ರೂಪದಿಂದ ಬರ್ತಕ್ಕಂಥ ಗರ್ವ ನಾನು ತುಂಬ ಸುಂದರ ಐ ಎಂ ಐಶ್ವರ್ಯಾ ರೈ ಫಾರ್ ಹೌ ಲಾಂಗ್ ಟಿಲ್ ಆರಾಧ್ಯ ಎಮರ್ಜ್ ಫ್ರಮ್ ಯುವರ್ ಬೆಲಿ ಒನ್ಸ್ ಆರಾಧ್ಯ ಕೆ ಔಟ್ ಯು ಬಿ ಕೆಂ ಆಶ್ ಐಶ್ವರ್ಯಾ ರೈನ ಆ್ಯಶ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು ಆಮೇಲೆ ಈವನ್ನೋ ಶಿ ಈಸ್ ಬ್ಯೂಟಿಫುಲ್ ವೆನ್ ಕಂಪೇರ್ ಟು ಅದರ್ಸ್ ದೆರ್ ಎಸ್ ನೋ ಡೌಟ್ ಅಬೌಟ್ ಇಟ್ ಬಟ್ ನಾಟ್ ದಿ ಒರಿಜಿನಲ್ ಐಶ್ವರ್ಯ ಆ ದೃಷ್ಟಿಯಿಂದ ನನಗೆ ಯಾವಾಗಲೂ ಕೂಡ ರೂಪದಿಂದ ನೀನು ಯಾರನ್ನೂ ಕೂಡ ಗೆಲ್ಲಕ್ಕಾಗಲ್ಲ ಹತ್ತು ವರ್ಷ ಬಿಟ್ಟು ನೋಡಿದ್ರೆ ಅವರೇನೋ ಇವ್ರೂ ಅಷ್ಟು ವ್ಯತ್ಯಾಸ ಆಗ್ಬಿಟ್ರು ದೇಹದಲ್ಲಿ ಗಾತ್ರಂ ಸಂಕುಚಿ ಗತಿರ್ವಿಗಲಿತ ಭ್ರಷ್ಟಾ ಚ ದಂತಾವಲಿ ದೃಷ್ಟಿರ್ನಶ್ಯತಿ ವರ್ಧತೆ ಭದ್ರತಾ ವಕ್ಂಚ ಲಾಲಯತೆ ವಾಕ್ಯಂ ನಾದ್ರಿಯತೆ ಚ ಬಾಂಧವಜನೈ ಭಾರ್ಯಾ ಶುಶ್ರೂಷತೆ ಹಾಕಷ್ಟುರುಷ್ಯ ಜೀರ್ಣವಯಸಃ ಪುತ್ರೋಪಿ ಅಮಿತ್ರಾಯತೆ ಭರ್ತೃಹರಿ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ವಯಸ್ಸಾದ ಮೇಲೆ ಏನೇನಾಗತ್ತೆ ದೇಹದಲ್ಲಿ ಗಾತ್ರಂ ದೇಹ ಕುಗ್ಗತ್ ಗತಿರ್ವಿಗಲಿತ ಕಾಲಿಗೆ ನಡೆಯೋ ಶಕ್ತಿ ಹೋಗ್ಬಿಡತ್ತೆ ಎಲ್ಲೋ ಕಾಲಿಟ್ರೆ ಎಲ್ಲೋ ತೇಲ್ಕೊಂಡು ಹೋಗಂಗಾಗತ್ತೆ ಎಲ್ಲರ ಅನುಭವಕ್ಕೂ ಬಂದಿರತ್ತೆ ನೂರು ಮೂರು ನೂರು ನಾಲ್ಕು ಜ್ವರ ಬರಲಿ ನೀವು ಮಂಚದಿಂದ ಕೆಳಗಡೆ ಕಾಲಿಡಿ ಎಲ್ಲೋ ತೇಲ್ಕೊಂಡು ಹೋಗ್ತಾರ ಹಾಗೆ ಸ್ಥಿರವಾಗಿ ನಿಲ್ಲಕ್ಕೆ ಆಗಲ್ಲ ಆ ಸ್ಥಿತಿ ಪರ್ಮನೆಂಟಾಗಿ ಆಗತ್ತೆ ವಯಸ್ಸಾದ ಮೇಲೆ ಭ್ರಷ್ಟಾಚ ದಂತಾವಲಿ ಹಲ್ಲು ಬಿದ್ದೋಗುತ್ತೆ ಬಾಯಲ್ಲಿ ಚಿಕ್ಕ ಮಕ್ಕಳಿಗೆ ಹಲ್ಲು ಬರದೇ ಜೊಲ್ ಸುರಿದ್ರೆ ವಯಸ್ಸಾದ ಮೇಲೆ ಹಲ್ ಬಿದ್ದೋಗಿ ಜೊಲ್ ಸುರಿಯುತ್ತೆ ಜೊಲ್ ಸುರಿಯೋದು ಕಾಮನ್ ಫ್ಯಾಕ್ಟರು ಇಬ್ಬರಿಗೂ ಕೂಡ ಅದರಿಂದ ಮಧ್ಯ ವಯಸ್ಸಿನಲ್ಲಿರ್ತಕ್ಕಂಥ ಮಕ್ಕಳು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಗಳನ್ನ ಮಕ್ಕಳ ತರಹ ನೋಡ್ಕೋಬೇಕು ಅಂತ ಓಲ್ಡ್ ಏಜ್ ಈ ಸೆಕೆಂಡ್ ಚೈಲ್ಡ್ಹುಡ್ ಅದಕ್ಕೆ ನಮ್ಮಲ್ಲಿರ್ತಕ್ಕಂಥದ್ದು ಇವನಿಗೂ ನಾಳೆ ಅದೇ ಗತಿನೇ ಏನು ಯಾರೂ ಪರ್ಮನೆಂಟಾಗಿ ಯುವಕರಾಗೆ ಇರೋಕ್ಕೆ ಸಾಧ್ಯ ಇಲ್ಲ ಎಲ್ರಿಗೂ ಭೀಷ್ಮಾಚಾರ ತರಹ ಮಕ್ಕಳಿರೋದಿಲ್ಲ ತಂದೆ ಯೌವನವನ್ನು ತಾನು ವಿನಿಮಯ ಮಾಡ್ಕೊಂಡು ತಾನು ಮುದುಕ ಆಗ್ಬಿಟ್ಟು ತಂದೆ ಯೌವನವನ್ನು ಕೊಡ್ತಕ್ಕಂಥ ಮಕ್ಕಳು ಯಾರೂ ಸಿಗೋದಿಲ್ಲ ಒಂದು ಭೀಷ್ಮ ಇರ್ಬೋದು ಅಷ್ಟೇ ಎರಡನೇವ್ರು ನೀವು ಬೆಟ್ಟು ತೋರ್ಸೋಕ್ ಕೂಡ ಸಾಧ್ಯ ಇಲ್ಲ ಇಂದ್ರಿಯ ನಿಗ್ರಹ ಅಂದರೆ ಒಂದು ಭೀಷ್ಮಾಚಾರ್ಯರು ಇನ್ನೊಬ್ಬರು ಹನುಮಂತ ಇಬ್ಬರೇ ಇಂದ್ರಿಯವನ್ನು ಗೆಲ್ಸಿರ್ತಕ್ಕಂಥವರು ಅಂತ ಒಂದು ಮಾತು ಬರುತ್ತೆ ಅನ್ಯತ್ರ ಭೀಷ್ಮಾತ್ ಗಾಂಗೇಯಾತ್ ಅನ್ಯತ್ರ ಚ ಹನುಮತಃ ಹರಿಣೀ ಖುರ ಮಾತ್ರೇಣ ಚರ್ಮಣ ಮೋಹಿತನ್ ಜಗತ್ತು ಸಮಸ್ತ ಜಗತ್ತು ಕೂಡ ಮೋಹಕ್ಕೆ ಒಳಗಾಗಿದೆ ಭೀಷ್ಮಾಚಾರ್ಯರು ಹನುಮಂತ ಇಬ್ಬರೇ ಗೆತ್ತಿರೋದು ಅಂತಹ ಹನುಮಂತನಿಗೂ ಭ್ರಮೆ ಉಂಟಾಗತ್ತೆ ನೋಡಿ ನಿಮಗೆ ಗೊತ್ತಿರೋ ಹಾಗೆ ಸುಂದರಕಾಂಡದಲ್ಲಿ ಸೀತಾನ್ವೇಷಣೆ ಮಾಡ್ತಾ ಹೋಗ್ತಾನೆ ರಾವಣನ ಅಂತಃಪುರದಲ್ಲಿ ಅಲ್ಲಿ ಮಲಕೊಂಡು ನಿದ್ದೆ ಮಾಡ್ತಾ ಇರ್ತಕ್ಕಂಥ ಮಂಡೋದ್ರೆಯನ್ನು ಸೀತೆಯನ್ನು ಭ್ರಮಿಸಿಬಿಡ್ತಾನೆ ಸೀತೆ ಸಿಕ್ಕಿರ್ಲು ಸಿಕ್ಕಿರ್ಲು ಅಂತ ಕುಣಿದ ಕುಪ್ಪಳಿಸ್ದ ಜಿಗ್ದ ನೆಗದ ಬಾಲವನ್ನು ಮುತ್ತಿಟ್ಕೊಂಡ ಪುಷ್ಪ ವಿಮಾನವನ್ನು ಹತ್ತದ ಅಲ್ಲಿಂದ ಕೆಳಗೆ ನೆಗದ ಕೊನೆಗೆ ಛೆ ಶತ್ರುವಾಗಿರ್ತಕ್ಕಂಥ ರಾವಣನ ಮನೆಯಲ್ಲಿ ನಿಶ್ಚಿಂತೆಯಾಗಿ ಮಲಕ್ಕೊಂಡು ರಾಮನ ಹೆಂಡತಿ ಸೀತೆ ಎಲ್ಲಾದ್ರೂ ಇರಕ್ಕೆ ಸಾಧ್ಯನ ಖಂಡಿತ ಇಲ್ಲ ನಾನು ಮುಂದಕ್ಕೆ ಹೋಗ್ತಾನೆ ಮುಂದಕ್ಕೆ ಹೋಗೋವಾಗ ಅನ್ಕೋತಾನೆ ನಾನು ಬ್ರಹ್ಮಚಾರಿ ಅನ್ಯಾಯವಾಗಿ ಇಷ್ಟೊಂದು ಜನ ಹೆಂಗಸರು ಮಲಕ್ಕೊಂಡು ನಿದ್ದೆ ಮಾಡೋ ಸ್ಥಿತಿ ನೋಡಿಬಿಟ್ನಲ್ಲ ನನ್ನ ಬ್ರಹ್ಮಚರ್ಯಕ್ಕೆ ಭಂಗ ಬಂತಲ್ಲ ಅಂತ ತನ್ನಂತಾನೆ ಅಂದ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ತಾನೆ ನೋಡಿ ಅದು ನಿಜವಾಗಿರ್ತಕ್ಕಂಥ ಹನುಮಂತನ ಸ್ಥೈರ್ಯ ಧೈರ್ಯ ಒಂದು ಕಡೆ ಇದೆ ಸಮುದ್ರವನ್ನು ದಾಟಿದಾಗ ಇಲ್ಲಿರ್ತಕ್ಕಂಥದ್ದು ಸ್ಥೈರ್ಯ ಮಾನಸಿಕವಾಗಿರ್ತಕ್ಕಂತಹ ಅವನ ಹಿನ್ನೆಲೆ ಅದನ್ನು ನಾವು ತಿಳ್ಕೋಬೇಕು ಅದಕ್ಕೆ ಹೇಳೋದು ಹನುಮಂತ ಅಂದರೆ ಏನು ಸಮಸ್ತವಾಗಿರ್ತಕ್ಕಂತಹ ವಾಯುವಿನ ಮಗ ಅವನು ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಢ್ಯಂ ವಾಕ್ಪಟುತ್ವಂಚ ಹನುಮತ್ ಭವೇತ್ ಹನುಮಂತನ ಸ್ಮರಣೆಯಿಂದಲೇ ಇಷ್ಟು ಕೂಡ ಬರುತ್ತೆ ಅಂತ ವಾಕ್ಪಟುತ್ವ ಹನುಮಂತನ ತರಹ ಮಾತಾಡೋವರೇ ಇಲ್ಲ ಅಂತಹ ಅವನು ಮಾತಿನ ನಿಷ್ಣಾತ ಅನ್ನೋ ಮಾತನ್ನು ಶ್ರೀರಾಮಚಂದ್ರನೇ ಲಕ್ಷ್ಮಣನಿಗೆ ಹೇಳ್ತಾನೆ ಕಾಂಡದಲ್ಲಿ ಕಿಷ್ಕಿಂತಾಕಾಂಡದಲ್ಲಿ ಕಾಂಡದಲ್ಲಿ ಹನುಮಂತ ಬಂದು ಮಾತಾಡಿದಾಗ ಲಕ್ಷ್ಮಣನಿಗೆ ಅನುಮಾನ ಬಂದುಬಿಡುತ್ತೆ ಇದು ರಾಕ್ಷಸ ಮಾಯೇನೋ ಏನೋ ಅಣ್ಣ ಹೆಂಗೆ ಇವನು ನಂಬೋದು ಈ ಕೋತಿನ ಅಂತ ಆವಾಗ ರಾಮ ಹೇಳ್ತಾನೆ ಸಾಮಾನ್ಯವಾಗಿರೋ ಅಲ್ಲಪ್ಪ ಇವನು ನಾನ್ ಋಗ್ವೇದ ವಿನೀತಸ್ಯ ನ ಯಜುರ್ವೇದಾರಿಣ ನಾಮವೇದ ವಿದುಷ ಶಕ್ಯಮೇ ಪ್ರಭಾಷಿತಂ ಬಹುವ್ಯಾಹರತಾನೇನ ನ ಕಿಂಚಿತ ರಾಮ ಹೇಳ್ತಕ್ಕಂಥ ಮಾತು ಋಗ್ವೇದ ಯಜುರ್ವೇದ ಸಾಮವೇದ ಗೊತ್ತಿಲ್ಲದೆ ಇರೋವನು ಇಷ್ಟು ಸ್ಪಷ್ಟವಾಗಿ ಮಾತಾಡೋಕ್ಕಾಗಲ್ಲ ಹೊತ್ತು ನೀವು ಮಾತಾಡಿದ್ನಲ್ಲ ಒಂದೇ ಒಂದು ವ್ಯಾಕರಣ ದೋಷ ಕಂಡು ಬಂತ ಅವನ ಮಾತಲ್ಲಿ ನವವ್ಯಾಕರಣ ಪಂಡಿತ ಅಂತ ಹನುಮಂತನಿಗೆ ಹೇಳೋದು ನವ ವ್ಯಾಕರಣ ಪಂಡಿತ ಯೈ ನಮೋ ನಮಃ ಹನುಮತ್ ಸಹಸ್ರನಾಮದಲ್ಲಿ ಬರುತ್ತೆ ಎಂಟು ವ್ಯಾಕರಣಗಳು ಗೊತ್ತಿದೆ ನಮಗೆ ಇಂದ್ರಶ್ಚಂದ್ರ ಕಾಶಕೃತ್ಸ್ನಃ ಪಿಶಲಿ ಶಾಖಟಾಯನಃ ಪಾಣಿನಿ ಅಮರ ಜೈನೇಂದ್ರಾಹ ಜಯಂತಿ ಅಷ್ಟ ಆದಿಶಾಬ್ದಿಕಾಹ ಅಂತ ಎಂಟು ಜನ ವ್ಯಾಕರಣಿರು ಒಂಬತ್ತನೇ ಅವನು ಯಾರು ಅಂದರೆ ಅವನೇ ಹನುಮಂತ ಅಂತ ವ್ಯಾಕರಣ ಓದ್ದವರಿಗೆ ಆ ಸ್ಪಷ್ಟ ಶಬ್ದ ಸೌಷ್ಠವ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅರ್ಧ ಅಕ್ಷರ ಕೂಡ ಹೆಚ್ಚಾಗಿ ಅವ್ರು ಬಳಸೋದಿಲ್ಲ ಅಂತ ಎಷ್ಟು ಬೇಕೋ ಅಷ್ಟೇ ಸ್ಟ್ರೈಟ್ ಟು ದಿ ಪಾಯಿಂಟ್ ನನ್ನ ಲೆಕ್ಚರ್ ಹೇಗೆ ಇರಬಾರ್ದೋ ಹಾಗೆ ಇರಬೇಕು ಅಲ್ಲ ವ್ಯಾಕರಣ ಓದ್ದವರು ನಿಷ್ಕೃಷ್ಟವಾಗಿ ನಿರ್ದಿಷ್ಟವಾಗಿ ನಿರ್ದಿಷ್ಟವಾಗಿ ನಿರೂಪಣೆ ಮಾಡಬೇಕು ಒಂಚೂರು ಈ ಕಡೆ ಆ ಕಡೆ ಹೋಗಬಾರ್ದು ಡಾಕ್ಟರ್ ಎನ್ ಎಸ್ ಅನಂತರಂಗಾಚಾರ್ ಮೂವತ್ತಾರು ವರ್ಷದ ಕೆಳಗೆ ಭಾರತೀಯ ವಿದ್ಯಾಭವನ ರಿಜಿಸ್ಟಾರ್ ಆದಾಗ ಒಂದು ಮಾತು ಹೇಳಿದರು ಇವತ್ತು ಬೆಳಗ್ಗೆ ಭಾರತೀಯ ವಿದ್ಯಾಭವನದಲ್ಲಿ ಒಂದು ಎರಡು ಸಾವಿರ ಬೊಂಬೆ ಇಟ್ಟಿದ್ದಾರೆ ಅದ್ರ ಇನಾಗ್ರೇಟ್ ಮಾಡೋವಾಗ ನೆನಪಿಸ್ಕೊಂಡು ಸನ್ನಿವೇಶ ಬಂತಂದು ಇಟ್ಕೊಳ್ಳಿ ಅವರೊಂದು ಮಾತು ಹೇಳಿದರು ನೋಡಪ್ಪ ಜನಗಳಿಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋತ್ ಮಾಡೋಕ್ಕೇನು ಮಾಡಬೇಕು ಗೊತ್ತಾ ಗೋಡೆಗೆ ಹೇಗೆ ಮಳೆ ಹೊಡಿತೀಯಾ ನೀನು ಸ್ವಲ್ಪ ಮಳೆ ಹೊಡೆದು ನೋಡಬೇಕು ಗೋಡೆ ಒಳಗೆ ಹೋಗುತ್ತೆ ಅಂತ ಗೊತ್ತಾದರೆ ಪೂರ್ತಿ ಹೊಡೆದು ಬಿಡಬೇಕು ಒಂದೂವರೆ ಗಂಟೆ ಇಲ್ಲದೆ ಏನಪ್ಪ ಮಾತಾಡೋದು ಅರ್ಧ ಗಂಟೆ ಇಂಟ್ರೊಡಕ್ಷನ್ಗೆ ಬೇಕಲ್ಲ ಅಂತ ಹೇಳ್ತಾಯಿದ್ರು ಮಿನಿಮಮ್ ಅಂದರೆ ಒಂದೂವರೆ ಗಂಟೆ ಕೊಡಬೇಕು ಒಬ್ಬ ವಿದ್ವಾಂಸನಿಗೆ ಒಂದೂವರಿಂದ ಮೂರು ಮೂರುವರೆ ತನಕ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾಯಿದ್ರು ಇಲ್ಲದ್ರು ಏನು ಜಸ್ಟಿಸ್ ಮಾಡೋಕ್ಕಾಗತ್ತೆ ಅವನಿಗೆ ಅಂತ ಎಷ್ಟು ಮ್ಯಾಟರ್ ಇರಬೇಕು ಮೂರು ಗಂಟೆ ಆ ರೀತಿ ಮಾತಾಡಬೇಕಾದ್ರೆ ಸಿ ಕೆ ವೆಂಕಟರಾಮಯ್ಯ ಆ ಮಾತಾಡ್ತಾ ಮಾತಾಡ್ತಾಯಿದ್ರು ಅಂತ ನಮ್ಮ ತಂದೆಯವರು ಇದ್ರು ನಾನು ಕೇಳಿಲ್ಲ ಸ್ಟೇಜ್ ಹತ್ತಿದ್ರೆ ಮೂರು ಗಂಟೆ ನಾನು ಇಳಿತಾನೆ ಇರಲಿಲ್ಲ ಒಂದು ಕೆಳಗಡೆ ಕೈಯಲ್ಲಿ ಒಂದು ಪೇಪರ್ ಕೂಡ ಇರ್ತಾ ಒಂದು ಆ ರೀತಿ ಮಾತಾಡೋರು ಅಂತ ದೋ ಹಿ ವಾಸ್ ಅ ಲಾಯರ್ ಬೈ ಪ್ರೊಫೆಷನ್ ಅಷ್ಟು ಮಟ್ಟಿಗೆ ಅವರಿಗೆ ಸಾಹಿತ್ಯ ಜ್ಞಾನ ಅಷ್ಟು ಚೆನ್ನಾಗಿತ್ತು ಅಂತ ಭಾಸ ಕಾಳಿದಾಸ ಭಾವಭೂತಿ ಬರೆದಿರ್ತಕ್ಕಂಥ ಮೂರು ಉದ್ಗ್ರಂಥಗಳು ಮೂರಕ್ಕೂ ಮೂರು ಪಿ ಹೆಚ್ ಡಿ ಕೊಟ್ಟರು ಕಡಿಮೆನೇ ಅಂತಹ ಗ್ರಂಥಗಳು ಅವರು ಬರೆದಿರ್ತಕ್ಕಂಥದ್ದು ಇರಲಿ ಅಂಥವರೆಲ್ಲ ಇದ್ದರು ವಿದ್ವಾಂಸರು ಈಗಿರೋರೆಲ್ಲ ವಿದ್ವಾಂಸರು ಅಷ್ಟೆ ಇಂದ್ರಿಯ ನಿಗ್ರಹ ಇದೇ ನಿಜವಾಗಿರ್ತಕ್ಕಂಥ ಅರ್ಥದಲ್ಲಿ ಧರ್ಮದ ತಿರುಳು ಅನ್ನೋ ಮಾತನ್ನು ಹೇಳ್ತಾರೆ ಆ ದೃಷ್ಟಿಯಿಂದನೇ ಡಿ ವಿ ಜಿಯವರು ಧರ್ಮ ಋತ ಸತ್ಯ ಅಂತ ಒಂದು ಗ್ರಂಥ ಇದೆ ಜೀವನದ ಧರ್ಮಯೋಗ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಹಾಗೆ ಶ್ರೀಧರ ಸ್ವಾಮಿಗಳ ಧರ್ಮವು ಉಳಿಸಿ ಶೇಷಾನವರತ್ನ ಅವರ ಮಹಾಭಾರತದಲ್ಲಿ ಧರ್ಮ ಇದೆಲ್ಲವೂ ಕೂಡ ಮುಖ್ಯವಾಗಿ ಧರ್ಮಕ್ಕೇನೇ ಇಟ್ಟಿರ್ತಕ್ಕಂತಹ ಒಂದು ಮಾತು ನಾವು ಹೇಗೆ ನಡೆದುಕೊಂಡರೆ ನಮ್ಮ ಸುತ್ತಮುತ್ತಲಿನ ಯಾರ ಬಾಳಿಗೂ ಕೇಡಾಗುವುದಿಲ್ಲವೋ ಎಲ್ಲರ ಬಾಳು ಸೊಗಸುಗೊಂಡು ನಮ್ಮ ಬಾಳು ಸೊಗಸಾಗುತ್ತದೆಯೋ ಅಂಥ ನಡವಳಿಕೆ ಧರ್ಮ ಡಿ ವಿ ಜಿಯವರು ಧರ್ಮ ಅನ್ನೋದನ್ನು ಧರ್ಮಾರೃತ ಸತ್ಯದಲ್ಲಿ ಈ ಮಾತನ್ನು ಹೇಳ್ತಾರೆ ಕೆ ಎಂ ಮುನ್ಷಿಯವರು ಪ್ರತಿಯೊಬ್ಬರಿಗೂ ಅವರವರ ಧರ್ಮ ಬಾಳಿಗೊಂದು ದಿವ್ಯ ಶಕ್ತಿ ಹೃದಯದ ದುರ್ಬಲತೆಯಿಂದ ಪಾರಾಗಿ ಉತ್ತಮ ಧರ್ಮಕ್ಕೆ ಮೇಲೇರಿ ಹೋಗಲು ಒಂದು ಏಣಿಯನ್ನು ಕಟ್ಟಿದೆ ಒಂದೊಂದು ಮೆಟ್ಟಲು ಹತ್ತಿದಾಗಲು ಮೊದಲಿಗಿಂತ ನಾವು ಉತ್ತಮರು ಎಂಬ ಭಾವನೆ ಮೂಡುತ್ತದೆ ಇದು ಅವರು ಹೇಳಿರತಕ್ಕಂಥದ್ದು ಮುನ್ಷಿಯವರ ಮಾತು ಎಸ್ ಎಲ್ ಭೈರಪ್ಪನವರು ರೂಢಿಯಲ್ಲಿರುವಂತೆ ನಡೆಯುವುದೇ ಧರ್ಮ ಇವತ್ತು ಬೆಳಗ್ಗೆ ಅವ್ರು ಮಾತಾಡಿದ ನೀವು ನೋಡಿರ್ಬೋದು ಟಿ ವಿನಲ್ಲಿ ದಸರಾ ಇನಾಗ್ರೇಟ್ ಮಾಡ್ತಾ ರೂಢಿಯಲ್ಲಿ ಇರುವಂತೆ ನಡೆಯುವುದೇ ಧರ್ಮ ಯಾವುದು ರೂಢಿಯಲ್ಲಿರತ್ತೋ ಅದು ಧರ್ಮ ಆಗಿಬಿಡುತ್ತೆ ಸ್ವಲ್ಪ ಹೊತ್ತಾದ ಮೇಲೆ ಅಂತ ಕೇವಲ ಧಾರ್ಮಿಕರಾಗಿರುವುದು ಬಹಳ ಸುಲಭ ಹಣೆಯ ಮೇಲೆ ಗಂಧವನ್ನು ವಿಭೂತಿಯನ್ನೇ ಹಚ್ಕೊಳ್ಳಿ ನೀವು ಹಿಂದೂಗಳಾಗ್ಬಿಡ್ತೀರಾ ಶಿಲುಬೆ ಹಾಕ್ಕೊಳ್ಳಿ ನೀವು ಕ್ರೈಸ್ತರಾಗ್ತೀರಾ ಟೋಪಿ ಮೇಲೆ ಅರ್ಧಚಂದ್ರ ಧರಿಸಿಬಿಡಿ ಮುಸ್ಲಿಮರಾಗ್ತೀರಾ ಹೀಗೆ ಧಾರ್ಮಿಕರಾಗುವುದು ಸುಲಭ ಆದರೆ ಆಧ್ಯಾತ್ಮಿಕ ವ್ಯಕ್ತಿಗಳಾಗಬೇಕೇ ಹೊರತು ಬರಿಯ ಧರ್ಮ ಪುಂಡರಲ್ಲ ಸ್ವಾಮಿ ರಂಗನಾಥಾನಂದ ಅವರು ಹೇಳ್ತಕ್ಕಂಥ ಮಾತು ಪ್ರಾಯಶಃ ಸ್ವಾಮಿ ವಿವೇಕಾನಂದರಾದ ಮೇಲೆ ಆ ಮಟ್ಟದಲ್ಲಿ ವಿಶ್ವದಲ್ಲೆಲ್ಲ ಪರ್ಯಟನ ಮಾಡಿ ಹಿಂದೂ ಧರ್ಮವನ್ನು ಜಾಗೃತಗೊಳಿಸಿದವರು ಸ್ವಾಮಿ ರಂಗನಾಥಾನಂದ ಅವರು ಅದಕ್ಕೆ ಅವರ ಗ್ರಂಥಗಳು ಎಷ್ಟು ಇವತ್ತಿಗೂ ಕೂಡ ಬಳಕೆಯಲ್ಲಿದೆ ಅಂತ ಹೇಳಿದ್ರೆ ಮೆಸೇಜ್ ಅದು ಉಪನಿಷತ್ಸ್ ಅವ್ ಎಕ್ಸಲೆಂಟ್ ವರ್ಕು ಆ ಗ್ರಂಥ ಮಾತ್ರ ಸ್ವಾಮಿ ರಂಗನಾಥಾನಂದ ಅವರು ಬರೆದಿರ್ತಕ್ಕಂಥದ್ದು ಜೂಲಿಯನ್ ಹಕ್ಸ್ಲಿ ಎಂಬತಕ್ಕಂಥ ಮಾಲಿಕ್ಯುಲರ್ ಬಯಾಲಜಿಸ್ಟ್ ಹತ್ರ ಮಾತಾಡಿ ಅವನಿಗೆ ಕನ್ವಿನ್ಸ್ ಮಾಡಿ ಅವನ ದೇಶದಕ್ಕೆ ಹೋಗಿ ಅವನ ಲ್ಯಾಬ್ರೇಟರಿ ಮೇಲೆ ಇರ್ತಕ್ಕಂಥ ಬೋರ್ಡ್ ಕಿತ್ತಾಕ್ಸ್ಬಿಟ್ಟು ತತ್ವಮಸಿ ಅಂತ ಬರೆಸ್ಬಿಟ್ಟು ಬಂದವರು ರಂಗನಾಥಾನಂದ ಅವರು ಹಿ ವೆಂಟ್ ಎ ಬ್ರಾಡ್ ಹಿ ಕನ್ವಿನ್ಸ್ ಜೂಲಿಯನ್ ಹಕ್ಸ್ಲಿ ಎ ಮಾಲಿಕ್ಯುಲರ್ ಬಯಾಲಜಿಸ್ಟ್ ರಿಮೂವ್ ದ ಸೈನ್ಸ್ ಬೋರ್ಡ್ ಟು

ತುಂಬ ಹಿಂದೆ ಮಹಾಭಾರತವನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ರು ಈಗ ಗ್ರಂಥಗಳೇ ಸಿಗೋದು ಕಷ್ಟ ಅಲ್ಸಿಂಗ್ರಾಚಾರ್ಯರ ಅನುವಾದ ಆಗಿರ್ತಕ್ಕಂಥ ಮಹಾಭಾರತ ಧರ್ಮ ಇಲ್ಲೇ ನಮ್ಮ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ ಮೊನ್ನೆ ಬಂದಾಗ ಒಂದಿನ ಬಾರೋ ಮಾಡ್ಕೊಂಡು ಹೋಗಿ ಓದ್ಕೊಂಡು ಬಂದು ನೋಟ್ಸ್ ಮಾಡ್ಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಇಲ್ಲಿರೋದು ಇಲ್ಲಿಗೆ ಸಮರ್ಪಣೆ ಮಾಡಬೇಕಲ್ಲ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಮೇಲ್ಗಡೆ ಲೈಬ್ರರಿಗೆ ಹೋಗಿ ಪಾಪ ನಾನು ಯಾವಾಗ ಹೋದರೂ ಕೂಡ ಇಲ್ಲ ಅನ್ನಲ್ಲ ರಾಮು ಅವರು ಕೊಡ್ತಾರೆ ಪುಸ್ತಕ ನ್ಯಾಯವಾಗಿ ಬಾರೋ ಮಾಡಬಾರ್ದು ಇಟ್ಸ್ ಎ ರೆಫರೆನ್ಸ್ ಲೈಬ್ರರಿ ಆದರೂ ಕೂಡ ಕೊಡ್ತಾರೆ ಅದರಿಂದ ಅದನ್ನೇ ಬರ್ಕೊಂಡು ಇಲ್ಲಿಗೆ ನಿಮಗೆ ಹೇಳ್ತಾ ಇದ್ದೀನಿ ಮೇಲ್ಗಡೆ ಬರ್ಕೊಂಡಿದ್ದು ಕೆಳಗಡೆ ಹೇಳ್ತಾ ಇದ್ದೀನಿ ಅಷ್ಟೆ ಧರ್ಮ ಮತ್ತು ಮೋಕ್ಷ ಎಂಬ ಕಲ್ಲು ಕಂಬಗಳಿಗೆ ಅರ್ಥ ಮತ್ತು ಕಾಮ ಎಂಬ ಕುದುರೆಗಳನ್ನು ಕಟ್ಟಿದರೆ ನಾವು ನಿಲ್ಲುವುದಕ್ಕೆ ಸಾಧ್ಯ ಶ್ರೀರಂಗ ಮಹಾಗುರುಗಳು ಹೇಳ್ತಕ್ಕಂಥದ್ದು ಒಂದು ಕಡೆ ಧರ್ಮ ಒಂದು ಕಡೆ ಮೋಕ್ಷ ಅದೆರಡೂ ಕೂಡ ಕಲ್ಲು ಕಂಬಗಳು ಮಧ್ಯ ಇರ್ತಕ್ಕಂಥ ಅರ್ಥ ಮತ್ತು ಕಾಮನ ತುಂಟು ಕುದುರೆಗಳು ಅದು ಹೇಗೆ ಬೇಕಾದ್ರೂ ಓಡ್ತಾ ಇರುತ್ತೆ ಅರ್ಥ ಮತ್ತು ಕಾಮಗಳು ಅದನ್ನು ಕಟ್ಟಾಕಬೇಕು ಈ ಕಲ್ಲು ಕಂಬಗಳಿಗೆ ಒಂದು ಧರ್ಮ ಇನ್ನೊಂದು ಮೋಕ್ಷ ಸೊ ಹಾಗೇ ಮಧ್ಯ ಇರತಕ್ಕಂಥದ್ದೆಲ್ಲವೂ ಕೂಡ ಅನಿತ್ಯ ಅನ್ನೋ ದೃಷ್ಟಿಯಿಂದ ಶ್ರೀಧರ ಸ್ವಾಮಿಗಳ ಅಂತಿಮ ಸಂದೇಶ ಧರ್ಮವನ್ನು ಬೆಳೆಸಿರಿ ಅಂತ ಒಂದು ಗ್ರಂಥವೇ ಇದೆ ಶ್ರೀಧರ ಸ್ವಾಮಿಗಳು ಆ ಧರ್ಮವ ರಕ್ಷಿಸಿ ಕೈಯಲ್ಲಿ ಹಿಡ್ಕೊಂಡು ತಪ್ಪಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ನಾವು ಪಡ್ಕೊಂಡಿರೋ ಜ್ಞಾನ ಏನು ಮಾಡೋದು ನೆನ್ನೆ ಬ್ಯಾಗಲ್ಲಿ ಇಟ್ಕೊಂಡು ತೆಗಿಯಕ್ಕಾಗಿಲ್ಲ ಮರ್ತೋದೆ ವೆರಿ ಪೂರ್ ಮೆಮೊರಿ ನೋಡಿ ಧರ್ಮವ ರಕ್ಷಿಸಿ ಅನ್ನೋದು ಇದು ಶ್ರೀಧರ ಸ್ವಾಮಿಗಳು ಕೊನೆಗೆ ಮಾಡಿರ್ತಕ್ಕಂಥ ಒಂದು ಉಪನ್ಯಾಸ ಇಲ್ಲ ಅವರು ಹೇಳ್ತಾರೆ ಧರ್ಮ ಪ್ರಚಾರದ ಕಾರ್ಯಕ್ಕಾಗಿ ಸಚ್ಚರಿತರಾದ ಜನರಿಂದ ಸಂಗ್ರಹಿಸಲ್ಪಟ್ಟ ಚಾರಿತ್ರ್ಯವೇ ಮುಖ್ಯವಾಗಿರೋದು ಮನುಷ್ಯನಿಗೆ ಅದಕ್ಕೆ ಆ ಸುಪ್ರಸಿದ್ಧವಾಗಿರೋ ಹೇಳಿಕೆ ಇರೋದು ಇಫ್ ಮನಿ ಇಸ್ ಲಾಸ್ಟ್ ನಥಿಂಗ್ ಈಸ್ ಲಾಸ್ಟ್ ಇಫ್ ಹೆಲ್ತ್ ಇಸ್ ಲಾಸ್ಟ್ ಸಮಥಿಂಗ್ ಈಸ್ ಲಾಸ್ಟ್ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ಎವ್ರಿಥಿಂಗ್ ಇಸ್ ಲಾಸ್ಟ್ ಅಂತ ಕ್ಯಾರೆಕ್ಟರ್ ಬಿಲ್ಡಿಂಗ್ ಸೊಸೈಟಿ ಅಂತ ವಿವೇಕಾನಂದರು ಅದಕ್ಕೆ ಒತ್ತು ಕೊಟ್ಟಿದ್ದು ನಮ್ಮ ಸಮಾಜವನ್ನು ಚಾರಿತ್ರಯುತವಾಗಿ ಯುವಕರನ್ನು ನಾವು ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಚಿಕೇತನ ಪಾತ್ರ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿತ್ತು ವಿವೇಕಾನಂದರ ಮೇಲೆ ಅಂದರೆ ಅವರೇ ಹೇಳ್ತಾರೆ ಒಂದು ಕಡೆ ಗಿ ಮಿ ಫೈ ನಚಿಕೇತಾಸ್ ಐ ವಿಲ್ ಟ್ರಾನ್ಸ್ಫಾರ್ಮ್ ದಿಸ್ ಕಲಿಯುಗ ಬ್ಯಾಕ್ ಟು ಕೃತಯುಗ ಅಂತ ವೇರ್ ಟು ಫೈನ್ ಫೈ ನಚಿಕೇತಾಸ್ ಈ ಹಿಂಸೆಲ್ ಶುಡ್ ಬೆರಿ ಬಾರ್ ನೆಗೆನ್ ಅಷ್ಟೇ ಎಲ್ಲಿ ಸಿಗ್ತಾರೆ ನಚಿಕೇತನ್ ತರಹ ಮಕ್ಕಳು ಈ ದೇಹದಿಂದ ಆ ಲೋಕಕ್ಕೆ ಹೋಗಿ ಯಮನನ ಗೆದ್ದು ಅದೇ ದೇಹ ಇಟ್ಕೊಂಡು ವಾಪಸ್ ಈ ಲೋಕಕ್ಕೆ ಬಂದಿರತಕ್ಕಂಥ ಏಕೈಕ ವ್ಯಕ್ತಿಯೇ ನಚಿಕೇತ ಒಂದು ಕಡೆ ಸಾವಿತ್ರಿ ಒಂದು ಕಡೆ ನಚಿಕೇತ ಇಬ್ಬರೇ ಯಮನನ ಗೆದ್ದಿರ್ತಕ್ಕಂಥವ್ರು ಇಂದ್ರಜಿತ್ ಎಷ್ಟೋ ಜನ ಇರ್ಬೋದು ಯಮಜಿತ್ ಅವರಿಬ್ಬರೇ ಇಲ್ಲಿ ಸಾವಿತ್ರಿ ನೋಡಿ ಎಂಥ ಕೆಲಸವನ್ನು ಮಾಡ್ತಾಳೆ ಅವಳಿಗೆ ಗೊತ್ತಿತ್ತು ತನ್ನ ಗಂಡ ಅಲ್ಪಾಯುಸ್ಸು ಇನ್ನು ಜಾಸ್ತಿ ಕಾಲ ಬದುಕಲ್ಲ ಅಂತ ಅವಳು ಕಾಡಿಗೆ ಹೋಗ್ತಾಳೆ ಸತ್ಯವಾನ್ ಜೊತೆಗೆ ಯಮ ಬರ್ತಾನೆ ಒಂದು ದೇಹ ಹೋಗೋದಿಕ್ಕೆ ಆವಾಗ ಸಾವಿತ್ರಿ ಪ್ರಶ್ನೆ ಮಾಡ್ತಾಳೆ ಅಲ್ಲಪ್ಪ ನಿನಗೆ ಎಷ್ಟೋ ಜನ ದೂತರು ಇದ್ದಾರಲ್ಲ ಯಾರೋ ದೂತನ ಕಳಿಸ್ಬೋದಾಗಿತ್ತಲ್ಲ ನೀನೇ ಯಾಕೆ ಬಂದೆ ನಿನ್ನ ಲೋಕದಿಂದ ಅಂತ ಯಮ ಹೇಳ್ತಾನಮ್ಮ ಎಳ್ಕೊಂಡು ಹೋಗೋದಿರಲಿ ನಿನ್ನ ಗಂಡನ ದೇಹವನ್ನು ಮುಟ್ಟೋಕ್ಕೂ ನನ್ನ ದೂತ್ರಕ್ಕೆ ಶಕ್ತಿ ಇಲ್ಲ ನಿನ್ನ ಪಾತಿವ್ರತ್ಯ ಅನ್ನೋದು ಅವನು ಕಾಪಾಡ್ತಾ ಇದೆ ಆ ದೃಷ್ಟಿನ ನಾನೇ ಬರಬೇಕಾಯಿತು ಅಂತ ಕೊನೆಗೆ ಎಷ್ಟು ಸಂತೋಷ ಆಗುತ್ತೆ ಯಮನಿಗೆ ಅಂದರೆ ನಿನ್ನ ಗಂಡನ ಪ್ರಾಣ ಬಿಟ್ಟು ಏನು ಬೇಕಾದರೂ ಕೇಳು ಕೊಡ್ತೀನಿ ಅಂತಾನೆ ಆವಾಗ ಸಾವಿತ್ರಿ ಕೇಳ್ತಾಳೆ ಸತ್ಯವಾದಲ್ಲಿ ನನಗೆ ಮಕ್ಕಳಾಗಬೇಕು ಅಂತ ಸಿ ಹಾಕೊಂಡ ನೋಡಿ ಅವ್ನು ಪ್ರಾಣನೇ ಕೊಡದೆ ಆಗಕ್ಕೆ ಸಾಧ್ಯ ಯಮ ತಾನೇ ಬುದ್ಧಿವಂತ ಅಂದ್ಕೊಂಡ್ರೆ ಯಮನನ್ನೇ ಕಟ್ಟಾಕ್ಬಿಟ್ಲು ಸಾವಿತ್ರಿ ಸಾಮಾನ್ಯವಾಗಿ ಹೆಂಗಸರಿಗೆ ಬುದ್ಧಿ ಜಾಸ್ತಿ ಗಂಡಸನ್ನ ಕಟ್ಟಾಕ್ಬಿಟ್ಟು ತಮ್ಮ ಕೆಲಸ ಮಾಡಿಸ್ಕೊಳ್ಳೋದ್ರಲ್ಲಿ ಸೊ ಹಾಗೆ ಯಾಕೆಂದರೆ ಪಾಪ ಮನೆ ನಡಿಬೇಕಲ್ಲ ಅದಕ್ಕೋಸ್ಕರ ಅವ್ರ ಸ್ವಾರ್ಥ ಅಂತಲ್ಲ ಮನೆಗೋಸ್ಕರ ಆ ರೀತಿ ಕೆಲವೆಲ್ಲ ಮಾಡಬೇಕಾಗತ್ತೆ ಧರ್ಮ ಪ್ರಚಾರದ ಕಾರ್ಯಕ್ಕಾಗಿ ಸಚ್ಚರಿತರಾದ ಜನರಿಂದ ಸಂಗ್ರಹಿಸಲ್ಪಟ್ಟ ಧರ್ಮಗ್ರಂಥಗಳಿಗಾಗಿ ಧರ್ಮ ಪ್ರಾಣರಾದ ಸಜ್ಜನರಿಗಾಗಿ ಆನಂದಮಂಗಳವಾದ ನನ್ನ ಆಶೀರ್ವಾದವು ಅರಳಿದ ಹೂವಿನಿಂದ ಸುಗಂಧವು ಹೊರಬೀಳುವಂತೆ ಹಗಲಲ್ಲಾಗಲಿ ರಾತ್ರಿಯಲ್ಲಾಗಲಿ ಯಾವ ಪ್ರಯತ್ನವೂ ಇಲ್ಲದೆ ತಾನಾಗಿ ಒಳಗಿನಿಂದ ಉಕ್ಕಿ ಬರಲಿ ಇದು ಶ್ರೀಧರ ಸ್ವಾಮಿಗಳ ಕೊನೆಯ ಆಶೀರ್ವಾದ ರಾಮಾಯಣ ಶುರುವಾಗೋದೆ ಕೋನ್ ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಗ್ನಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತ ನೋಡಿ ರಾಮಾಯಣ ಶುರುವಾಗೋದೇ ಆ ಪದದಿಂದ ಈ ಜಗತ್ತಿನಲ್ಲಿ ಗುಣವಂತ ಪರಾಕ್ರಮಿ ಧರ್ಮಜ್ಞ ಕೃತಜ್ಞ ಸತ್ಯವಕ್ತ ದೃಢ ಪ್ರತಿಜ್ಞರು ಯಾರು ಇಷ್ಟಕ್ಕೂ ಒಂದೇ ಉತ್ತರ ರಾಮ ಅಷ್ಟೇ ರಾ ಅಂದರೆ ಆರ್ ಎ ಡಬ್ಲ್ಯೂ ರಾ ಅಲ್ಲ ಆರ್ ಗಣೇಶ್ ಅಂದರೆ ರಾಯ ಗಣೇಶ್ ಅಂತ ಅವರ ಆ್ಯಕ್ಚುಯಲ್ ಹೆಸರು ಇರಲಿ ಸೊ ರಾ ಅಂದರೆ ನಿಜವಾದ ಅರ್ಥದಲ್ಲಿ ಪಾಪಗಳು ಅಂತ ರಾ ಅಂತ ಹೇಳಿದ ಕೂಡಲೇ ಪಾಪಗಳೆಲ್ಲ ಬಾಯಿಂದ ಆಚೆ ಹೋಗುತ್ತೆ ಮಾ ಅಂತ ಹೇಳಿದಾಗ ಬಾಯಿ ಮುಚ್ಕೊಂಡ್ಬಿಡುತ್ತೆ ನೋಡಿ ಹೊರಗಡೆ ಇದು ಪಾಪಗಳು ವಾಪಸ್ ಬರೋಲ್ಲ ರಾಮ ಶಬ್ದದಿಂದ ಪ್ರತಿಯೊಬ್ಬರು ಪುಣ್ಯಾತ್ಮರಾಗ್ತಾರೆ ಅನ್ನೋದಕ್ಕೆ ರಾ ಶಬ್ದ ವಿಶ್ವವಚನಃ ಮಶ್ಚಾಪಿ ಈಶ್ವರ ವಾಚಕ ತಸ್ಮಾತ್ ರಾಮ ಇದೆ ಪ್ರೋಕ್ತಃ ವೇದವಿಜ್ಞ ಮನೀಷಿಣ ರಾಮೋ ವಿಗ್ರಹವಾನ್ ಧರ್ಮಃ ರಾಮಃ ಸತ್ಯ ಪರಾಕ್ರಮ ಅದಕ್ಕೆ ಮಾತುಗಳೆಲ್ಲ ಬಂದಿರತಕ್ಕಂಥದ್ದು ರಾಮಾಂದ್ರೆ ಧರ್ಮವೇ ಮೂರ್ತಿ ಬೆತ್ತು ರಾಮನ ರೂಪದಲ್ಲಿ ನಿಂತಿದೆ ಅನ್ನೋ ದೃಷ್ಟಿಯಿಂದ ರಾಮ ಸತ್ಯ ಪರಾಕ್ರಮ ಸತ್ಯಾಂದ್ರೆ ರಾಮ ರಾಮಾಂದ್ರೆ ಸತ್ಯ ರಾಮ ದ್ವಿರ್ನಾಭಿಭಾಷತೆ ರಾಮನ ಬಾಯಿಂದ ಎರಡನೇ ಮಾತು ಬರೋದಿಲ್ಲ ರಾಮಬಾಣ ಅದಕ್ಕೆ ಹೇಳೋದು ಆ ಗುರಿ ಮುಟ್ಟದೆ ಅದು ಬಿಡೋಕ್ಕೆ ಸಾಧ್ಯವೇ ಇಲ್ಲ ರಾಮಬಾಣ ಬಿಡ್ತು ಅಂದರೆ ಗುರಿ ಗ್ಯಾರಂಟಿಯ ತಲುಪ್ತು ಅಂತಲೇ ಅರ್ಥ ಅದಕ್ಕೇ ಇಲ್ಲಿ ಮುಖ್ಯವಾಗಿ ರಾಮಾಯಣದಲ್ಲಿ ಮತ್ತು ಮಹಾಭಾರತದಲ್ಲಿ ಅನೇಕ ಹೆಸರುಗಳು ಬರುತ್ತೆ ನಿನ್ನೆ ಮಹಾಭಾರತದ ಬಗ್ಗೆ ನಾನು ಹೇಳಿಬಿಟ್ಟಿರೋದರಿಂದ ಅದನ್ನು ಮತ್ತೆ ಹೇಳೋಕ್ಕೆ ಹೋಗಲ್ಲ ಅಲ್ಲಿಂದ ಅನ್ನೋ ಶಬ್ದದ ಬಗ್ಗೆ ವ್ಯಾಖ್ಯಾನ ಮಾಡುವಾಗ ಧೃತಿ ಕ್ಷಮ ದಮೋಸ್ತೆ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮಕ್ರೋಧ ದಶಕಂ ಧರ್ಮಲಕ್ಷಣಂ ಮನು ಹೇಳ್ತಾನೆ ಮನುಸ್ಮೃತಿ ಆರನೇ ಅಧ್ಯಾಯ ತೊಂಬತ್ತೆರಡನೇ ಶ್ಲೋಕದಲ್ಲಿ ಧೃತಿ ಕ್ಷಮ ಕೆಲವು ಧೃತಿ ಅಂತಲೇ ಹೆಸರಿಟ್ಕೊಂಡಿರ್ತಾರೆ ಧೃತ್ಯೈ ನಮಃ ಲಲಿತಾಸನಾಮ್ ದಲ್ಲಿ ಬರುತ್ತೆ ನೋಡಿ ಧೃತಿ ಎಂಬತಕ್ಕಂಥ ಶಬ್ದ ಕ್ಷಮ ದಯೆ ಅಸ್ತೇಯ ಕಳ್ಳತನ ಮಾಡದೇ ಇರೋದು ಅಂತ ಸ್ತೇನ ಅಂದರೆ ಕಳ್ಳ ಅಂತ ಅರ್ಥ ಶೌಚ ಇಂದ್ರಿಯ ನಿಗ್ರಹ ಧೀ ಬುದ್ಧಿಶಕ್ತಿ ಅದಕ್ಕೆ ನೋಡಿ ಗಾಯತ್ರಿ ಮಂತ್ರಕ್ಕೆ ಸಮನಾಗಿರ್ತಕ್ಕಂಥ ಇನ್ನೊಂದು ಮಂತ್ರವೇ ಇಲ್ಲ ಅಂದರೂ ಅತಿಶಯೋಗ ಅಲ್ಲ ಧಿಯೋ ಯೋನ ಪ್ರಚೋದಯಾತ್ ಎಂಥ ಯೂನಿವರ್ಸಲ್ ಮಂತ್ರ ನೋಡಿ ನಮ್ಮೆಲ್ಲರ ಧೀ ಶಕ್ತಿಯೂ ಕೂಡ ಹರಿತವಾಗಲಿ ಇದಕ್ಕಿಂತ ಬೇಕಾ ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ನು ಬರೀ ನ್ಯಾಷನಲ್ ಇಂಟಿಗ್ರೇಷನ್ ಅಲ್ಲ ಈಗಿನ ಕಾಲದವ್ರು ಮಾತಾಡ್ತಾ ಇರೋ ಹಾಗೆ ಇಂಟರ್ನ್ಯಾಷನಲ್ ಇಂಟಿಗ್ರೇಷನ್ ನಮ್ಮ ಹಿಂದಿನವರಿಗಿದ್ದಿದ್ದು ಋಷಿ ಮುನಿಗಳಿಗೆ ನಮ್ಮ ಎಲ್ಲರ ಧಿ ಶಕ್ತಿಯೂ ಕೂಡ ಹರಿತಗೊಳ್ಳಲಿ ನಹ ಅನ್ನೋದು ಬಹುವಚನ ಶಬ್ದ ಸಂಪೃತದಲ್ಲಿ ಮಾಮ್ಮ ಆವಾನ್ ನೌ ನಹ ಅಂತ ನಡೆಯುತ್ತೆ ನಮ್ಮೆಲ್ಲರ ಶಕ್ತಿಯೂ ಬೆಳಗಲಿ ಎಂಬತಕ್ಕಂಥ ಮಾತು ಅದಕ್ಕೇ ಧೀ ಯೋ ಯೋ ನಹ ಪ್ರಚೋದಯಾತ್ ನಮ್ಮ ಎಲ್ಲರ ಧೀಶಕ್ತಿಯನ್ನು ಪ್ರಚೋದನೆ ಆಗೋ ಹಾಗೆ ಮಾಡಲಿ ನಾನು ನಿನ್ನೆ ನಿಮಗೆ ಹೇಳಿದ್ದೀನಿ ಇಪ್ಪತ್ನಾಲ್ಕು ಅಕ್ಷರ ಗಾಯತ್ರಿ ಮಂತ್ರದ ವಿವರಣೆಯೇ ಇಪ್ಪತ್ನಾಲ್ಕು ಸಾವಿರ ಶ್ಲೋಕಗಳು ರಾಮಾಯಣವಾಗಿ ಬಂದಿರೋದು ಒಂದೊಂದು ಸಾವಿರ ಶ್ಲೋಕ ಆದಮೇಲೆ ನೀವು ನೋಡಿ ನೋಡಿ ಅದೇ ಲೆಟರ್ಸೇ ಫಾಲೋ ಆಗುತ್ತೆ ಅದು ನಿಜವಾಗಿ ರಾಮಾಯಣ ಓದಬೇಕಾಗಿರ್ತಕ್ಕಂಥ ಕ್ರಿಟಿಕಲ್ ಮೈಂಡ್ ಅಂದರೆ ಆ ರೀತಿ ಓದಬೇಕು ಪ್ರತಿಯೊಂದನ್ನು ಕೂಡ ಸತ್ಯ ಅಕ್ರೋಧ ಇವುಗಳು ಧರ್ಮದ ಲಕ್ಷಣಗಳು ಯಾರ್ಯಾರಿಗೆ ಧರ್ಮ ಗೊತ್ತಾಗತ್ತೆ ಅಂದರೆ ಒಂದು ಮಾತು ಬರುತ್ತೆ ಪಂಚತಂತ್ರದಲ್ಲಿ ನಮ್ಮ ಹಿಂದಿನ ಕಾಲದಲ್ಲಿ ಪಂಚತಂತ್ರ ಹಿತೋಪದೇಶ ಮಕ್ಕಳಿಗೆ ಕತೆ ಹೇಳಿ 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 ನಿದ್ದೆ ಮಾಡಿಸ್ತಾ ಇದ್ದರು ಅವರು ಆಮೇಲೆ ಏನಾಯಿತು ಆಮೇಲೆ ಏನಾಯ್ತು ಅಂತ ಇದ್ದರು ಯಾವಾಗ ಆಮೇಲೆ ಏನಾಯಿತು ಅಂತ ಶಬ್ದ ಬರಲಿಲ್ಲವೋ ಆವಾಗ ನಿದ್ದೆ ಮಾಡಿದ್ದಾರೆ ಅಂತ ಅರ್ಥ ಈಗ ಕತೆ ಹೇಳುವರೂ ಇಲ್ಲ ಆಮೇಲೆ ಏನಾಯಿತು ಅಂತ ಕೇಳೋರು ಇಲ್ಲ ಇಮೇಲ್ ಏನಾಯಿತು ಅಂತ ಕೇಳೋರು ಎಲ್ಲರೂ ಇದ್ದಾರೆ ಪ್ರತಿಯೊಬ್ಬರು ಇಮೇಲ್ ಏನಾಯಿತು ಇಮೇಲ್ ಏನಾಯಿತು ಅಂತ ಕೇಳ್ತಾ ಇರೋದು ಆಮೇಲೆ ಮೇಲ್ಹೊಟ್ಟಾಯಿತು ಈಗಿರ್ತಕ್ಕಂಥದ್ದು ಇಮೇಲ್ ಯುಗ ಆ ದೃಷ್ಟಿಯಂತಲೇ ಆದಿತ್ಯ ಚಂದ್ರ ಅನಿಲೋ ನಲಶ್ಚ ಜೌರ್ಭೂಮಿ ರಾಪೋ ಹೃದಯಂ ಯಮಶ್ಚ ಅಹಶ್ಚ ರಾತ್ರಿಶ್ಚ ಉಬೇ ಚ ಸಂಧ್ಯೆ ಧರ್ಮಶ್ಚ ಜಾನಾತಿ ನರಸ್ತೆ ವೃತ್ತಂ ಈ ಇಷ್ಟೂ ಜನಕ್ಕೆ ಧರ್ಮ ಗೊತ್ತಿದೆಯಂತೆ ಯಾರ್ಯಾರು ಆದಿತ್ಯ ಸೂರ್ಯನಿಗೆ ಆದಿತ್ಯ ಹೃದಯ ಅನ್ನೋದು ಈ ನವರಾತ್ರಿನಲ್ಲಿ ಯಾರಾದರೂ ಪಠಣ ಮಾಡಿದರೆ ಅತ್ಯಂತ ಶ್ರೇಯಸ್ಕರ ಅಂತ ಇರತಕ್ಕಂಥದ್ದು ದುರ್ಗಾ ಸಪ್ತಶತಿ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡ ಆದಿತ್ಯ ಹೃದಯ ಈ ಜೊತೆಗೆ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದು ತಕ್ಷಣ ಫಲ ಕೊಡತ್ತೆ ಅಂತ ಈ ನವರಾತ್ರಿ ಟೈಮಲ್ಲಿ ಚಂದ್ರ ವಾಯು ಅಗ್ನಿ ಆಕಾಶ ಭೂಮಿ ನೀರು ಹೃದಯ ಅದಕ್ಕೆ ಹಿಂದಿನ ಕಾಲದಲ್ಲಿ ಹೇಳಿ ಎದೆ ಮುಟ್ಕೊಂಡು ಹೇಳಿ ನೋಡೋಣ ಅಂತ ಸತ್ಯ ಹೇಳೋಣದಕ್ಕೆ ಎದೆ ಮುಟ್ಕೊಂಡು ಹೇಳಿ ನೋಡೋಣ ಅಂತ ಹೇಳ್ತಾಯಿದ್ರು ಹೃದಯ ಯಾವಾಗಲೂ ಕೂಡ ಸುಳ್ಳು ಹೇಳಲ್ಲ ಅಂತ ತಲೆ ಸುಳ್ಳು ಹೇಳ್ಬೋದು ಯಾಕೆಂದರೆ ಥಿಂಕಿಂಗ್ ಕೆಪಾಸಿಟಿ ಇರೋದರಿಂದ ಹೃದಯ ಎಮೋಷ್ನಲ್ ಫ್ಯಾಕ್ಟರು ಅದಕ್ಕೆ ಪೊಯೆಟ್ಸ್ ಔಟ್ ಆಫ್ ಹಾರ್ಟ್ ಅಟ್ಯಾಕ್ ಫಿಲಾಸಫರ್ಸ್ ಔಟ್ ಅ ಸೆರಿಬ್ರಲ್ ಹೆಮರೇಜ್ ಯೋಚನೆ ಮಾಡಿ 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 ಸತ್ತೋಗ್ತಾರೆ ಫಿಲಾಸಫರ್ಸು ಪ್ರಪಂಚ ಎಲ್ಲ ಹೀಗೆ ಹಾಳಾಗೋಯ್ತಲ್ಲ ಅಂತ ಊರು ಚಿಂತೆ ಕಟ್ಕೊಂಡು ಶೆಟ್ಟಿ ಬಡವಾದ ಅಂತ ಅವರಿಗೆ ಹೇಳಿರೋದು ಯಾವ್ಯಾವುದೋ ಚಿಂತೆ ತಲೆಗೆ ತುಂಬಿಸ್ಕೊಂಡ್ಬಿಟ್ಟು ಹೋಗ್ಬಿಡ್ತಾರೆ ಈ ಪೊಯೆಟ್ಸು ಯಾವಾಗಲೂ ಎಮೋಷ್ನಲ್ಲು ಅವರಿಗೆ ಆ ಲೆವೆಲಲ್ಲಿ ಆಚೆ ಬರೋಕ್ಕಾಗದೆ ಅವ್ರು ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಡ್ತಾರೆ ಒಬ್ಬ ಎರಡೂ ಆಗಿದ್ದರೆ ಯಾವ್ದು ಫಸ್ಟ್ ಹೊಡೆಯತ್ತೆ ಅಂತ ಹೇಳೋಕ್ಕಾಗಲ್ಲ ಹೃದಯ ಯಮ ಅಹೋರಾತ್ರಿಗಳು ನೋಡಿ ಬೆಳಗ್ಗೆ ಮತ್ತು ರಾತ್ರಿ ಎರಡು ಸಂಧ್ಯಾಕಾಲಗಳು ಸೊ ಬೆಳಗ್ಗೆ ಮತ್ತು ಸಂಜೆ ಅದಕ್ಕೆ ಹೇಳ್ತಕ್ಕಂಥದ್ದು ಉಷ ಸೂಕ್ತ ಅಂತ ಒಂದು ಸೂಕ್ತ ಇದೆಯಪ್ಪ ಋಗ್ವೇದಲ್ಲಿ ಉಷಕ್ಕಾಲ ಅಂದರೆ ಹೇಗಿರುತ್ತೆ ಬೆಳಗಿನ ಜಾವ ಅಂದರೆ ಬೆಳಗ್ಗೆ ನಾಲ್ಕರಿಂದ ಐದೂವರೆ ಗಂಟೆ ಇರತಕ್ಕಂಥ ಸಮಯ ಅದಕ್ಕೆ ಉಷಕ್ಕಾಲ ಅಂತ ಹೇಳ್ತಕ್ಕಂಥದ್ದು ಬ್ರಾಹ್ಮಿ ಮುಹೂರ್ತ ಅಂತ ಅದಕ್ಕೆ ಹೇಳೋದು ಆ ಕಾಲದಲ್ಲಿ ಎದ್ದು ಓದಿದರೆ ಅದು ಚೆನ್ನಾಗಿ ಹಿಡಿಯುತ್ತೆ ಕೆಲವರಿಗೆ ಹಂಗಂದ್ರೆ ಏನು ಅಂತ ಕೇಳ್ತಾರೆ ಏಕೆಂದ್ರೆ ಏಳಷ್ಟೊತ್ತಿಗೆ ಸೂರ್ಯ ಮಧ್ಯಭಾಗಕ್ಕೆ ಬಂದುಬಿಟ್ಟಿರ್ತಾನೆ ಅದಕ್ಕೆ ಅವರಿಗೆ ಸೂರ್ಯೋದಯ ಅಂದ್ರೆ ಏನು ಅಂತಲೇ ಗೊತ್ತಿರಲ್ಲ ಆ ರೀತಿಯಾಗಿ ಆಗಬಾರ್ದು ಧರ್ಮಪುರುಷ ಇವರಿಗೆ ಮಾನವನ ನಡತೆ ತಿಳಿಯುತ್ತದೆ ಕೋ ಧರ್ಮಃ ಭೂತದಯ ಹಿತೋಪದೇಶದಲ್ಲಿ ಹೇಳ್ತಕ್ಕಂಥ ಮಾತು ಧರ್ಮ ಅಂದ್ರೇನು ಸಮಸ್ತ ಭೂತಗಳಿಗೂ ಕೂಡ ದಯೆ ತೋರಿಸ್ತಕ್ಕಂಥದ್ದು ಅದು ಮುಖ್ಯವಾಗಿರ್ತಕ್ಕಂಥ ಅರ್ಥದಲ್ಲಿ ದಯ ಧರ್ಮ ಅಂತ ಪಾಶ್ಚಾತ್ಯರು ಕೂಡ ಈ ಒಂದು ಇದಕ್ಕೆ ಹೇಗೆ ಮಾರು ಹೋಗಿದ್ದಾರೆ ಅನ್ನೋದಕ್ಕೆ ನಡೆದಿರೋ ಘಟನೆ ಹೇಳ್ತೇನೆ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿನಲ್ಲಿ ಎನ್ ಎಮ್ ಕೆ ಆರ್ ವಿ ಕಾಲೇಜಲ್ಲಿ ಸಂಜೆ ಇಂಡಾಲಜಿ ಅಂತ ಒಂದು ಕೋರ್ಸ್ ಇತ್ತು ಆ ಕೋರ್ಸಲ್ಲಿ ಲಾಯರ್ಸು ಡಾಕ್ಟರ್ಸು ಇಂಜಿನಿಯರ್ಸು ಸ್ಟೂಡೆಂಟ್ಸ್ ಬಂದು ಸೇರಿಕೊಂಡಿದ್ರು ಭಾರತೀಯತೆ ಅಂದ್ರೆ ಏನು ಅಂತ ಕಲ್ತ್ಕೋಬೇಕು ಅನ್ನೋ ದೃಷ್ಟಿಯಿಂದ ಇಂಡಿಯನ್ ಫಿಲಾಸಫಿ ಇಂಡಿಯನ್ ಮ್ಯೂಸಿಕ್ಕು ಇಂಡಿಯನ್ ಆರ್ಟು ಇಂಡಿಯನ್ ಆರ್ಕಿಟೆಕ್ಚರು ಇಂಡಿಯನ್ ಹಿಸ್ಟ್ರಿ ಎಲ್ಲ ಪಾಠ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಬೆರೋನೇಕಾ ಮೆಥಯಾಸ್ ಅಂತ ಒಬ್ಬಳು ಲೇಡಿ ಇಂಗ್ಲೆಂಡಿಂದ ಬಂದಿದ್ಳು ಅವಳು ಒಂದು ಲೆಕ್ಚರ್ ಕೇಳಿಬಿಟ್ಟು ಎಷ್ಟು ಪರಿಣಾಮ ಆಯಿತು ಅವಳಿಗೆ ಅಂತ ಹೇಳಿದರೆ ಆಮೇಲೆ ಆಗಿನ ಹೆಡಲ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ಹಿಂಗಾರ್ ಅಂತಿದ್ರು ನಮ್ಮ ಕಾಲೇಜಲ್ಲಿ ಅವ್ರ ಕೈಯಲ್ಲಿ ಪಿ ಎಚ್ ಡಿನೇ ಮಾಡಿಬಿಟ್ಲು ಆಕೆ ಈಸಬ್ಸ್ ಫೇಬಲ್ಸ್ ಆ್ಯಂಡ್ ಇಂಡಿಯನ್ ಹಿತೋಪದೇಶ ಆ್ಯಂಡ್ ಪಂಚತಂತ್ರ ಅಂತ ಇಟ್ಕೊಂಡು ಒಂದು ಪಿ ಎಚ್ ಡಿ ಮಾಡಿಬಿಟ್ಳು ಆಕೆ ಫಾರಿನ್ ಲೇಡಿ ಬೆಂಗಳೂರಿಗೆ ಬಂದಿದ್ದವಳು ಆ ಸಮಯದಲ್ಲಿ ಎಷ್ಟು ಮಟ್ಟಿಗೆ ನಮ್ಮ ಈ ಔಚಿತ್ಯ ಅನ್ನೋದು ಗ್ರಹಿಸತ್ತೆ ಅಂತ ಹೇಳಿದರೆ ನಿಜವಾಗ್ಲೂ ಸೀರಿಯಸ್ ಮೈಂಡ್ ಇರೋವರಿಗೆ ಎವ್ರಿಥಿಂಗ್ ಅಬೌಟ್ ಇಂಡಿಯನ್ ಇಟ್ ಅಪೀಲ್ಸ್ ಟು ದೆಮ್ ಇನ್ ಸಮ್ ವೇ ಆರ್ ಅದರ್ ಅಂತಹ ಕೋರ್ಸ್ಗಳು ಕಂಪಲ್ಸರಿ ಮಾಡಿ ಯೂನಿವರ್ಸಿಟಿಲಿ ಓದಿಸ್ಬೇಕು ಇಂಡಾಲಜಿ ಶುಡ್ ಬಿ ಅ ಪರ್ಮನೆಂಟ್ ಕೋರ್ಸ್ ಮಾರಲ್ ವ್ಯಾಲ್ಯೂ ಶುಡ್ ಬಿ ಅ ಪರ್ಮನೆಂಟ್ ಕೋರ್ಸ್ ಆವಾಗಲೇ ಮೊರಾಲಿಟಿ ಅನ್ನೋದು ಉಳಿಯೋದು ಇಲ್ಲಿ ಸುಮ್ಮನೆ ನಾವು ಬಾಯಲ್ಲಿ ಹೇಳಿಬಿಟ್ಟು ಮೊರಾಲಿಟಿ ಇಲ್ಲ ಇಮಾರಲ್ ಆಗಿದ್ದಾರೆ ಅಂದರೆ ನಾವು ಏನು ಮಾಡ್ತಾಯಿದ್ವಿ ಪ್ರಯತ್ನ ಅದಕ್ಕೋಸ್ಕರ ಹಿಂದೆ ಶಾಲೆ ಮಕ್ಕಳಿಗೆ ದಿ ವಾರಕ್ಕೊಂದು ದಿವಸ ಮಾರಲ್ ಎಜುಕೇಷನ್ ಅಂತ ಪೀರಿಯಡ್ ಇರ್ತಾ ಇತ್ತು ಈಗ ಮಾರಲ್ ಎಜುಕೇಷನ್ ಇಲ್ವೇ ಇಲ್ವಲ್ಲ ಸಿಲೆಬಸ್ಸಿಂದಲೇ ತೆಗೆದುಹಾಕಿದ್ದಾರೆ ಇನ್ನು ಎಲ್ಲಿಂದ ಉದುರುತ್ತೆ ಮೊರಾಲಿಟಿ ಅನ್ನೋದು ಬರೀ ಡಿಕ್ಷನರಿಲಿ ಬಂತೆ ಹೊರತು ಆಚರಣೆಯಲ್ಲಿ ಇಲ್ಲದೆ ಹೋಗ್ಬಿಡ್ತು ಅದಕ್ಕೆ ನೋಡಿ ಕಹ ಪಥ್ಯ ತರಹ ಯಾವುದು ಅತ್ಯಂತ ಪಥ್ಯವಾದದ್ದು ಧರ್ಮ ಧರ್ಮವೇ ಪಥ್ಯ ಅನ್ನೋದನ್ನು ಪ್ರಶ್ನೋತ್ತರ ರತ್ನ ಮಾಲಿಕಾನಲ್ಲಿ ಶಂಕರಾಚಾರ್ಯ ಹೇಳ್ತಕ್ಕಂಥ ಮಾತು ಧರ್ಮರ್ಥ ಪ್ರಭವತೆ ಧರ್ಮಾತ್ ಪ್ರಭವತೆ ಸುಖಂ ಧರ್ಮೇಣ ಲಭತೆ ಧರ್ಮಸಾರ ಮಿದಂ ಜಗತ್ ಅಯೋಧ್ಯಕಾಂಡ ಒಂಬತ್ತನೇ ಅಧ್ಯಾಯ ಮೂವತ್ತನೇ ಶ್ಲೋಕ ವಾಲ್ಮೀಕಿ ರಾಮಾಯಣ ಧರ್ಮದಿಂದಲೇ ಅರ್ಥ ಧರ್ಮದಿಂದಲೇ ಸುಖ ಎಲ್ಲವೂ ಧರ್ಮದಿಂದ ಅವಲಂಬಿಸಿದೆ ಜಗತ್ತು ಧರ್ಮದ ತಳಹದಿಯ ಮೇಲೆ ನಿಂತಿದೆ ಧರ್ಮೋ ಹಿ ಯತ್ನೈ ಪುರುಷೇನ ಸಾಧ್ಯ ಮಾನವ ಕಷ್ಟಪಟ್ಟಾದರೂ ಕೂಡ ಧರ್ಮವನ್ನು ಸಂಗ್ರಹಿಸಬೇಕು ಶ್ರದ್ಧೆಯಾಧಾರ್ಯತೆ ಧರ್ಮ ಗರುಡ ಪುರಾಣ ಶ್ರದ್ಧೆಯಿಂದಲೇ ಧರ್ಮ ಎಂಬತಕ್ಕಂಥದ್ದು ಇಳಿತಕ್ಕಂಥದ್ದು ಅಯಂತು ಪರಮೋ ಧರ್ಮ ಯತ್ ಯೋಗೇನ ಆತ್ಮದರ್ಶನಂ ಬೃಹದ್ಯೋಗಿ ಯಾಜ್ಞವಲ್ಕ್ಯ ಸ್ಮೃತಿ ಅಂತ ಒಂದಿದೆ ಅದರಲ್ಲಿ ಹನ್ನೊಂದನೇ ಅಧ್ಯಾಯ ಮೂವತ್ನಾಲ್ಕನೇ ಶ್ಲೋಕದಲ್ಲಿ ಯೋಗ ಮಾರ್ಗದಿಂದ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಪರಮಧರ್ಮ ಯೋಗ ಅಂದ್ರೆ ಏನು ಗೊತ್ತಾ ಜೀವಾತ್ಮ ಪರಮಾತ್ಮ ಸಂಯೋಗ ಯೋಗ ಎಲ್ಲಿ ಜೀವಾತ್ಮ ಪರಮಾತ್ಮನೊಂದಿಗೆ ಒಂದಾಗ್ತಾನೋ ಅದಕ್ಕೆ ಯೋಗ ಅಂತ ಕರೀತಕ್ಕಂಥದ್ದು ಅದನ್ನೇ ಅರವಿಂದ ಅವರು ಹೇಳ್ತಕ್ಕಂಥದ್ದು ಸಿಂಥಸಿಸ್ ಆಫ್ ಯೋಗ ಅನ್ನೋ ಗ್ರಂಥದಲ್ಲಿ ಅರವಿಂದ ಅವ್ರು ಹೇಳ್ತಾರೆ ಆ ಸೆಂಟೆನ್ಸ್ ಅರ್ಥ ಮಾಡ್ಕೊಳ್ಳೋದೇ ಸ್ವಲ್ಪ ಕಷ್ಟ ಭಾಳ ಇನ್ವಾಲ್ವ ಸೆಂಟೆನ್ಸು ವೆನ್ ಇಂಡಿವಿಜುವಲ್ ಕಾನ್ಷಿಯಸ್ನೆಸ್ ಮರ್ಜಸ್ ವಿತ್ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ವಾಟ್ ರಿಮೈನ್ಸ್ ಇಸ್ ಓನ್ಲಿ ಕಾನ್ಷಿಯಸ್ನೆಸ್ ವಿತ್ ಒನ್ ಶುಡ್ ನಾಟ್ ಈವನ್ ಬಿ ಕಾನ್ಷಿಯಸ್ ಆಫ್ ಆ ಸೆಂಟೆನ್ಸ್ ಅರ್ಥ ಮಾಡ್ಕೋಬೇಕಾದ್ರೆ ಒಂದು ಅರ್ಧ ಗಂಟೆ ಯೋಚನೆ ಮಾಡಬೇಕಾಗತ್ತೆ ದಟ್ ಈಸ್ ಅರವಿಂದೋ ಸ್ಟೈಲ್ ಅವ್ರು ಬರೀತಕ್ಕಂಥದ್ದು ಅರವಿಂದೋ ಸಾವಿತ್ರಿ ಈಸ್ ಪ್ರಾಬಬ್ಲಿ ದ ಬೆಸ್ಟ್ ಇಂಡಿಯನ್ ಎಪಿಕ್ ರಿಟರ್ನ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೈ ಎನ್ ಇಂಡಿಯನ್ ಸಾವಿತ್ರಿ ಅಂದರೆ ಎಂತಹ ಅದು ನಂದಕುಮಾರ್ ಅಂತ ಕೆ ಆರ್ ಶ್ರೀನಿವಾಸ ಐಂಗಾರ್ ಅಂತಿದ್ರು ಆಂಧ್ರ ಯೂನಿವರ್ಸಿಟಿ ವೈಸ್ ಚಾನ್ಸ್ಲರ್ ಅವ್ರ ಮಗ ಮಗಳು ನಂದಕುಮಾರ್ ಅಂತ ಪ್ರತಿದಿನವೂ ಕೂಡ ಟ್ರಿಚ್ಚಿಯಿಂದ ಆಕೆ ಶ್ರೀರಂಗಮ್ಗೆ ನಡ್ಕೊಂಡು ಹೋಗ್ತಾರೆ ಇವತ್ತು ಕೂಡ ದೇವಸ್ಥಾನಕ್ಕೆ ಹೋಗಿ ಮನೇಲಿ ಬಿಟ್ಟಿರ್ತಕ್ಕಂಥ ಹೂವೆಲ್ಲ ಅಲ್ಲಿ ಅರ್ಪಣೆ ಮಾಡಿ ನಡ್ಕೊಂಬರ್ತಾರೆ ಬರ್ತಾರೆ ವಾಪಸ್ಸು ಎಂಬತ್ತು ವಯಸ್ಸಿಗೆ ಆಕೆಗೆ ಇರಲಿ ಎಂಥವರ ಇದ್ದಾರೆ ಆ ಥರ ಮಹಾತ್ಮರು ಇವತ್ತು ಕೂಡ ಇವತ್ತು ಬೆಳಗ್ಗೆ ಎಲ್ಲ ಭೈರಪ್ಪನವರು ಹೇಳ್ತಾ ಇದ್ರು ಸಂವಾದದಲ್ಲಿ ವಾರಕ್ಕೆ ಒಂದು ದಿನ ಆದರೂ ನಾನು ಚಾಮುಂಡಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೆ ಅಂತ ವಾರಕ್ಕೆ ಒಂದು ದಿನ ಆದರೂ ಹತ್ಕೊಂಡು ಹೋಗ್ತಾ ಅಂತ ಅದಕ್ಕೆ ಇನ್ನೊಂದು ಅಪವಾದ ಇದೆ ನಾಗಪ್ಪ ಅಂತ ಒಬ್ಬರು ಹಿಂದಿ ಪ್ರೊಫೆಸರ್ ಇದ್ದರು ಬಸನಗುಡಿನಲ್ಲಿ ರಾಮಕೃಷ್ಣಾಶ್ರಮ ಪ್ಯಾರಲಲ್ ರೋಡ್ ಒಂದು ಸಣ್ಣ ರೋಡ್ ಹಿಂದ್ಗಡೆ ಹೋಗುತ್ತೆ ಸಾಕೇತಂಥ ಮನೆ ಕಾರ್ನರ್ ಹೌಸು ಅಲ್ಲಿದ್ದವರು ನಾಗಪ್ಪನವರು ಪ್ರತಿದಿನ ಓಡಿಕೊಂಡು ಚಾಮುಂಡಿ ಬೆಟ್ಟ ಹತ್ತೋದು ಓಡ್ಕೊಂಡು ಇಳಿಯೋದು ಅದು ಅವರ ಎಕ್ಸಸೈಸು ನಾಟ್ ಜಸ್ಟ್ ಕ್ಲೈಂಬಿಂಗ್ ರನ್ನಿಂಗ್ ಆ್ಯಂಡ್ ರನ್ನಿಂಗ್ ಡೌನ್ ತೊಂಬತ್ತಾರನೇ ವಯಸ್ಸಲ್ಲಿ ನಾನೇ ನನ್ನ ಕಣ್ಮುಂದೆ ನೋಡಿದ್ದೀನಿ ರಾಮಕೃಷ್ಣಾಶ್ರಮದ ಮುಂದೆ ಎರಡು ಭುಜಕ್ಕೆ ಎರಡು ಚೀಲಾ ತುಂಬಿ ಪುಸ್ತಕಗಳು ಹತ್ಕೊಂಡು ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೋಗಿರೋದನ್ನು ನಾನು ನೋಡಿದ್ದೀನಿ ತೊಂಬತ್ತಾರನೇ ವಯಸ್ಸಲ್ಲಿ ಅದು ಹೇಗೆ ಆ ರೀತಿ ಇರ್ತಾಯಿತ್ತು ಅಂದರೆ ಅದು ಒಂದು ಶ್ರದ್ಧೆ ಅಷ್ಟೇ ಅವ್ರ ಜೀವನದಲ್ಲಿ ಕಲ್ಪನೆ ಮಾಡಿಕೊಂಡಿರ್ತಕ್ಕಂಥ ಈಗ ಮೂವತ್ತಾರು ವರ್ಷಕ್ಕೆ ನಮಗೆ ಅಯ್ಯೋ ಅಮ್ಮ ಅಂತೀವಿ ರಸ್ತೆ ದಾಟೋದಕ್ಕೆ ಅದಕ್ಕೆ ಇನ್ನೊಂದು ಉದಾಹರಣೆ ಕೊಡಬಲ್ಲೆ ಎನ್ ಮೂರ್ತಿರಾಯರು ತೊಂಬತ್ತಾರನೇ ವಯಸ್ಸಲ್ಲಿ ಮಿಥಿಕ್ ಸೊಸೈಟಿ ಆಪೋಸಿಟ್ಟು ಅಂತ ಒಂದು ಸಭಾಂಗಣ ಇದೆ ರಿಸರ್ವ್ ಬ್ಯಾಂಕ್ ಪಕ್ಕ ಪೀಟರ್ ಬ್ರೂಕ್ಸ್ ಮಾಡಿರ್ತಕ್ಕಂಥ ಮಹಾಭಾರತ ಆರೂವರೆ ಗಂಟೆ ನಾನ್ ಸ್ಟಾಪ್ ತೋರಿಸಿದ್ರು ವಿತೌಟ್ ಇಂಟ್ರವಲ್ ಆರೂವರೆ ಗಂಟೆ ಅಲ್ಲಾಡದೆ ಕೂತಿದ್ದವರು ತೊಂಬತ್ತಾರನೇ ವಯಸ್ಸಲ್ಲಿ ಲಿಫ್ಟೂ ಇಲ್ಲ ಏನೂ ಇಲ್ಲ ಎರಡು ಮಾಡಿ ಇಳ್ಕೊಂಡ್ಬಂದು ಕೆ ಆರ್ ಸರ್ಕಲ್ ಎಷ್ಟು ಬ್ಯುಸಿಯಾಗಿರುತ್ತೆ ನಿಮಗೆ ಗೊತ್ತು ರಸ್ತೆ ದಾಟ್ಕೊಂಡು ಮೂವಿಂಗ್ ಬಸ್ಸಲ್ಲಿ ಹತ್ಕೊಂಡು ಹೊಟ್ಟೋದು ತೊಂಬತ್ತಾರನೇ ವಯಸ್ಸಲ್ಲಿ ಏನು ಮೂರ್ತೀರಾಯ್ರು ಎಲ್ಲರೂ ಕೆಳಗಡೆ ಇಳಿದು ಬಂದರು ಎಲ್ಲಿ ಹೇಳ್ತಾರೋ ಎಲ್ಲಿ ಬೀಳ್ತಾರೋ ಮುದುಕರು ಅಂತ ಎಲ್ಲಿ ಬೀಳೋದು ಇವ್ರು ಬೀಳ್ಬೇಕಷ್ಟೇ ಅವ್ರು ಹತ್ಕೊಂಡು ಹೊಟ್ಟೆ ಹೋಗಿದ್ರು ಅದು ನಿಜವಾಗಿರ್ತಕ್ಕಂಥ ಒಂದು ಆ ಹುಮ್ಮಸ್ಸು ನಾವು ಯಾವಾಗಲೂ ಮೆಚ್ಕೋಬೇಕು ಅದಕ್ಕೆ ಹೇಳೋದು ಯಾವಾಗಲೂ ಕೂಡ ಇಂಪಾಸಿಬಲ್ ಈಸ್ ಎ ವರ್ಡ್ ಫೌಂಡ್ ಇನ್ ಫೂಲ್ಸ್ ಡಿಕ್ಷನರಿ ಥ್ರೋ ಇಟ್ ಅಂತ ನೆಪೋಲಿಯನ್ ಹೇಳಿದ್ದು ವಾಟ್ ಈಸ್ ಇಂಪಾಸಿಬಲ್ ಎವ್ರಿಥಿಂಗ್ ಇಸ್ ಪಾಸಿಬಲ್ ಯಾತಿಗೆ ಸಾಧ್ಯ ಆಗಲ್ಲ ಪ್ರಯತ್ನ ಮಾಡು ಯತ್ನೇ ಕೃತೇ ಎದ್ದೇ ಸಿದ್ಧತೆ ಗೋತ್ರ ದೋಷ ಪ್ರಯತ್ನ ಮಾಡಿ ಸಿಗದೆ ಹೋದರೆ ನಿಂತಪ್ಪಲ್ಲ ಪ್ರಯತ್ನೇ ಮಾಡಿದೆ ನನ್ನ ಕೈಯಲ್ಲಾಗಲ್ಲ ಅಂತ ಕಟ್ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಂಥ ಉತ್ಸಾಹ ಮೂರ್ ಥರ ಹರ್ಗಿದ್ದಿದ್ದು ನೂರನೇ ಹುಟ್ಟು ದಿವಸ ಕೇಳಿದ್ರು ನಿಮ್ಮ ಆಸೆ ಏನು ಜೀವನದಲ್ಲಿ ಅಂತ ನೂರು ಏನು ರೀ ಇನ್ನೂರು ವರ್ಷ ಬದುಕ್ತೀನಿ ಹೋಗಿರಿ ಅಂದರು ನೂರು ಮೂರಕ್ಕೆ ಹೋಗಿಬಿಟ್ರು ಆಮೇಲೆ ಅದು ಬೇರೆ ವಿಷಯ ಆ ಉತ್ಸಾಹ ಆ ರೀತಿಯಾಗಿ ಮನುಷ್ಯನಿಗೆ ಇರತಕ್ಕಂಥದ್ದು ನೋಡಿ ಸಂತೋಷ ಆಗುತ್ತೆ ಜಿ ವೆಂಕಟ ಸುಬ್ಬಯ್ಯನವರು ನೂರ ಏಳು ಈಗಲೂ ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಮನಸ್ಸಲ್ಲಿ ನೋಡಿ ಆ ಥರ ಅವ್ರು ಇದ್ದರೆ ನೋಡಿದ್ರೆ ಒಂದು ಪುಣ್ಯ ಶತಾಧಿಕ ವಯಸ್ಸು ದಾಟಿರ್ತಕ್ಕಂಥವ್ರು ಹೆಚ್ ಎಸ್ ದೊರೆಸ್ವಾಮಿ ನೂರ ಒಂದು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಮೂರು ಮೂರು ಪ್ರೋಗ್ರಾಮ್ಗೆ ಹೋಗಿ ಕೂತ್ಕೋತಾರೆ ಪೊಲಿಟಿಕಲ್ ಮೀಟಿಂಗ್ಸ್ಗೆ ಆ ಉತ್ಸಾಹ ನೋಡಿ ಅದು ನಾವು ಮೆಚ್ಚಬೇಕಾಗಿರ್ತಕ್ಕಂಥವ್ರು ಏನು ಮಾತಾಡ್ತಾರೆ ಅನ್ನೋದು ಸೆಕೆಂಡ್ರಿ ಬಟ್ ಲುಕ್ ಅಟ್ ದಿ ಕಮಿಟ್ಮೆಂಟ್ ಫಾರ್ ಎ ಪರ್ಸನ್ ಮೈಸೂರಿಂದ ಬೆಂಗಳೂರಿಗೆ ಎಷ್ಟೋ ಸಲ ನಡೆದಿದ್ದಾರಂತೆ ಅವರು ಒಂದು ಸಲ ಹೇಳಿದರು ಗಾಂಧಿ ಜಯಂತಿ ದಿವಸ ಇಪ್ಪತ್ತೆರಡು ವರ್ಷದ ಕೆಳಗೆ ಒಂದು ನ್ಯಾಷನಲ್ ಸೆಮಿನಾರ್ ಮಾಡಿದ್ವಿ ನಾವು ಗಾಂಧಿ ಸೆಮಿನಾರು ಮೂರು ದಿನ ಆವಾಗ ಎಲ್ಲ ಗಾಂಧಿಯನ್ಸ್ನು ಕರೆದಿದ್ವಿ ಫಡ್ನೀಸು ನೀಲತಳ್ಳಿ ಕಸ್ತೂರಿ ಸೂರ್ಯನಾಥ್ ಕಾಮತ್ತು ಎಲ್ಲರೂ ಕರೆದಿದ್ದಾಗ ಆವಾಗ ಹೇಳಿದರು ಒಂದು ನಾಲ್ಕೈದು ಸಲ ನಾನು ನಡೆದಿದ್ದೀನಪ್ಪ ಮೈಸೂರಿಂದ ಬೆಂಗಳೂರಿಗೆ ಅಂತ ಸೊ ಹಾಗೆ ಅದಕ್ಕೇ ನೂರ ಒಂದಾದರೂ ಕೂಡ ತಾಕತ್ತು ಕೊಟ್ಟಿರೋದು ಇನ್ನೂ ಕೂಡ ಅದು ನಿಜವಾಗ್ಲೂ ಕೂಡ ಅಪ್ರಿಸಿಯೇಬಲ್ ತ್ರೈವಿಧ್ಯ ಎಂಬ್ರೂಯುಹು ಧರ್ಮಂ ಧರ್ಮವಿದೋ ಜನಾಹ ಮೂರು ವೇದಗಳನ್ನು ಬಲ್ಲವರು ಯಾವುದನ್ನು ಹೇಳುವರೋ ಅದೇ ಧರ್ಮ ಮೂರು ವೇದ ಅನ್ನೋದು ತ್ರಯಿ ಅನ್ನೋ ಮಾತಿಂದ ಬಳಕೆಗೆ ಬರುತ್ತೆ ಕಾಳಿದಾಸ ಮಾಲವಿಕ ನಾಟಕದಲ್ಲಿ ಪಂಡಿತ ಕೌಶಿಕಿ ಎಂಬತಕ್ಕಂಥ ವರ್ಣನೆ ಮಾಡುವಾಗ ತ್ರಯಿ ವಿಗ್ರಹವತ್ಯೇವ ಸಮಂ ಅಧ್ಯಾತ್ಮ ವಿದ್ಯೆಯ ಮೂರು ವೇದಗಳು ಕೂಡ ಅವಳಲ್ಲಿ ನೆಲೆಗೊಂಡಿತ್ತು ಅನ್ನೋ ಮಾತನ್ನು ಹೇಳ್ತಾನೆ ಕಾಳಿದಾಸ ಆಗಿನ ಕಾಲದಲ್ಲಿ ಹೆಂಗಸರಿಗೂ ಕೂಡ ಗಂಡಸರಷ್ಟೇ ವೇದಾಧ್ಯಯನದಲ್ಲಿ ಅಧಿಕಾರ ಇತ್ತು ಬಾಣನ ಕಾದಂಬರಿ ತನಕ ರೀತಿ ನಡೀತಾ ಇತ್ತು ಬಾಣನ ಕಾದಂಬರಿ ಏಳನೇ ಶತಮಾನದಲ್ಲಿ ಮಹಾಶ್ವೇತೆ ವರ್ಣನೆ ಮಾಡ್ತಾ ಮಹಾಶ್ವೇತೆ ಕೊರಳಲ್ಲಿರ್ತಕ್ಕಂಥ ಯಜ್ಞೋಪವೀತವನ್ನು ವರ್ಣನೆ ಮಾಡ್ತಾನೆ ಬಾಣ ಯಜ್ಞೋಪವೀತೇನ ಪವಿತ್ರೀ ಕೃತಕಾಯ ಅವರಿಗೂ ಕೂಡ ಯಜ್ಞೋಪವೀತ ಸಂಸ್ಕಾರ ಇತ್ತು ಅಂತ ಕಾಶಿನಲ್ಲಿ ಇವತ್ತು ಕೂಡ ನೀವು ನೋಡಿ ನಾನು ಬ ತೋರಿಸ್ತೀನಿ ನಿಮಗೆ ಇನ್ನೂರು ಜನ ಗುರುಕುಲದಲ್ಲಿ ಯಜ್ಞೋಪವೀತ ಹಾಕ್ಕೊಂಡು ಘನಪಾಠ ಮಾಡ್ತಾರೆ ಇನ್ನೂರು ಜನ ಒಬ್ರಲ್ಲ ಇಬ್ರಲ್ಲ ಉಪನಯನ ಸಂಸ್ಕಾರ ಮಾಡಿಸ್ಕೊಂಡು ವೇದಾಧ್ಯಯನ ಅಧ್ಯಯನ ಮಾಡಿ ಘನ ಹೇಳ್ತಾರೆ ಮಾಮೂಲಲ್ಲ ಅದು ನಿಜವಾಗಿರ್ತಕ್ಕಂತಹ ಒಂದು ಪರಂಪರೆ ನಮ್ಮಲ್ಲಿರ್ತಕ್ಕಂಥದ್ದು ಒಂದು ದಿನ ವೇದ ಬಿಟ್ಟರೂ ಕೂಡ ವೇದಾ ಅವೇದಾ ಭವಂತಿ ಅದಕ್ಕೆ ನಮ್ಮಲ್ಲಿರೋದು ಯಾವಾಗಲೂ ಕೂಡ ಅದನ್ನು ಹೇಳ್ತಾ ಇರಬೇಕು ವೇದೋ ನಿತ್ಯ ಮಧೀಯತಾ ತದು ಕರ್ಮಸು ಅನುಷ್ಠೀಯತೇಶ್ಯ ವಿಧೀಯತ ಅಪಚಿತಿ ಕಾಮ್ಯೇ ಮತಿಸ್ತ್ಯಜ್ಯಂ ಪಾಪೋಗಪರಿದೂಯತುಖೇ ದೋಷೋನುಸೀಯತ ಆತ್ಮೈಚ್ಛಾ ವಿಗಮ್ಯತ ನಿಜಗೃಹತ್ ತೂರ್ಣ ವಿ ನಿರ್ಗಮ್ಯತ ಸೋಪನ ಪಂಚಕದಲ್ಲಿ ಶಂಕರಾಚಾರ್ಯ ಮೊದಲನೇ ಶ್ಲೋಕದಲ್ಲಿ ಹೇಳ್ತಕ್ಕಂಥ ಮಾತು ವೇದೋ ನಿತ್ಯಮದೀಯತ ಪ್ರತಿತ್ಯ ವೇದಾಧ್ಯಯನವನ್ ಮಾಡು ವೇದ ಶಿವ ಶಿವೋ ವೇದ ವೇದಾಧ್ಯಾೀ ಸದಾಶಿವ ತಸ್ಮತ್ನ ವೇದಮೇವ ಸದಾ ಜಪೇತ್ ವೇದಾಂದರೆ ಶಿವ ಶಿವ ಅಂದರೆ ವೇದಾಂತ ಅದಕ್ಕೆ ನಮ್ಮಲ್ಲಿರೋದು ಅದಕ್ಕೆ ಅತ್ಯಂತ ಪ್ರೀತಿ ಯಾವುದು ಅಂದರೆ ಪರಮಾತ್ಮನಿಗೆ ರುದ್ರ ಪಠಣ ಸೋಮವಾರ ಸಂಜೆ ನೀವೇನಾದರೂ ಆ ಧಾರಾಪಾತ್ರೆ ಇಟ್ಕೊಂಡು ಆ ರುದ್ರಾಧ್ಯಾಯ ಹೇಳ್ತಾ ಬಂದರೆ ಕರೆಕ್ಟಾಗಿ ಹೇಳಿದ್ರೆ ಇಪ್ಪತ್ತ್ಮೂರು ನಿಮಿಷ ಆಗುತ್ತೆ ಪೂರ್ತಿ ರುದ್ರ ಹೇಳೋದಿಕ್ಕೆ ಅದಕ್ಕೆ ಕರೆಕ್ಟಾಗಿರೋ ಹಾಗೆ ನೀರು ಹೊಂದಾಣಿಕೆ ಮಾಡ್ಕೋಬೇಕು ಮೇಲ್ಗಡೆ ಲಾಸ್ಟ್ ಡ್ರಾಪು ಆ ಶಿವಲಿಂಗದ ಮೇಲೆ ಬಿದ್ದಾಗ ರುದ್ರ ಕೊನೆ ಆಗಬೇಕು ಆ ರೀತಿ ಹೇಳಿದ್ರೆ ಎಷ್ಟು ಪರಮಾನಂದ ಆಗುತ್ತೆ ಅಂದರೆ ಮನಸ್ಸಿಗೆ ಎಷ್ಟು ನೆಮ್ಮದಿ ಸಿಗುತ್ತೆ ಅಂದರೆ ನಿಜವಾದ ಅರ್ಥದಲ್ಲಿ ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಅದಕ್ಕೆ ಏನದು ಅಭಿಷೇಕ ಮಾಡಿದಷ್ಟು ಶಿವನಿಗೆ ಪ್ರೀತಿ ಜಾಸ್ತಿ ತಲೆ ಮೇಲೆ ನೀರು ಹಾಕಿದಷ್ಟು ಪ್ರೀತಿ ಜಾಸ್ತಿ ಅದೇ ವಿಷ್ಣುಗೆ ಹಾಕಿ ನೆಗಡಿ ಬಂದುಬಿಡತ್ತೆ ವಿಷ್ಣು ತುಂಬ ವೆರಿ ಸೆನ್ಸಿಟಿವ್ ಗಾಡ್ ಅದಕ್ಕೆ ವಿಷ್ಣುಗೇನು ಮಾಡ್ತಾರೆ ವಿಷ್ಣು ದೇವಸ್ಥಾನದಲ್ಲಿ ಪಚ್ಚ ಕರ್ಪೂರ ಎಲ್ಲ ಹಾಕ್ಬಿಟ್ಟು ಮೆತ್ತಿಗೆ ಹೀಗೆ ಮುಟ್ತಾರೆ ಏನಪ್ಪ ನೋವಾಯ್ತಾ ಅಂತ ಕೇಳೋ ಹಾಗೆ ಶಿವನಿಗೆ ಏನಿಲ್ಲ ನೋಡಿ ಬಚ್ಚಲು ಬ್ರಷ್ ಬ್ರೆಶ್ ತೊಗೊಂಡು ಉಜ್ಜಾಕ್ಬಿಡ್ತಾರೆ ನಿಜವಾಗ್ಲೂ ಶಿವ ಇದ್ದರೆ ಓಟ್ ಬಿಡ್ಬೇಕು ಸಾಕಪ್ಪ ಇವರು ಸವಾಸ ಅಂತ ಕೆಲವು ದೇವಸ್ಥಾನದಲ್ಲಿ ಹಬ್ಬ ಮಾಡ್ತಾ ಇರ್ತಾರೆ ಕಷ್ಟ ಆಗ್ಬಿಡುತ್ತೆ ನೋಡೋದೇನೆ ಬಚ್ಚಲು ಜೊ ಬ್ರೆಶ್ಟ್ ತಗೊಂಡು ಲಿಂಗ ಎಲ್ಲ ಉಜ್ಜ ಹಾಕ್ಬಿಡ್ತಾರೆ ಅಬ್ಬಾ ಕ್ರಿಯಾಹೀನೇನ ಧರ್ಮ ಸ್ಯಾತ್ ಅದಕ್ಕೆ ಸಾಮಾನ್ಯವಾಗಿ ಪೂರ್ತಿ ಅಲಂಕಾರ ಮಾಡೋ ತನಕ ಅವ್ರ ಒಳಗಡೆ ಭಕ್ತಾದಿಗಳನ್ನ ಬಿಡೋಲ್ಲ ಯಾಕೆ ಅಂಥೇಳಿ ಇದೆಲ್ಲ ನೋಡಬಾರ್ದು ಅಂತ ಆ ದೃಷ್ಟಿಯಿಂದ ಯಾರೋ ತುಂಬ ಬೇಗ ಹೇಳೋ ಅಭ್ಯಾಸ ಇದ್ದರೆ ಬೇಗ ಹೋಗ್ಬಿಡ್ತಾರೆ ಅವಾಗ ಹೆಂಗಿದ್ರು ಯಾರು ಬಂದಿರೋ ಅಂದ್ಕೊಂಡು ಅವ್ರ ಪಾಡ್ಗೆ ಅವ್ರು ಮಾಡ್ಕೋತಾ ಇರ್ತಾರೆ ಅವ್ರ ಕೆಲಸ ಆವಾಗ ನೋಡೋದಾಗತ್ತೆ ಹಾಗೆ ದಾನೇನ ತಪಸ್ಸೈವ ಸತ್ಯೇನ ಚ ಚ ಯೇ ಧರ್ಮ ಮನುವರ್ತಂತೆ ತೇ ನರಾಹ ಸ್ವರ್ಗಗಾಮಿನಃ ದಾನದಿಂದ ತಪಸ್ಸಿನಿಂದ ಸತ್ಯದಿಂದ ಇಂದ್ರಿಯ ನಿಗ್ರಹದಿಂದ ಯಾರು ಧರ್ಮವನ್ನು ಆಚರಿಸುತ್ತಾರೋ ಅವರು ಸ್ವರ್ಗವನ್ನು ಸೇರುವುದರಲ್ಲಿ ಎರಡನೇ ಮಾತೇ ಇಲ್ಲ ಧರ್ಮ ಏಕೋ ಅನುಯಾತಿ ಅಯಂ ವಿಷ್ಣು ಸ್ಮೃತಿ ಅಂತ ಒಂದು ಸ್ಮೃತಿ ಇದೆ ಇಪ್ಪತ್ತನೇ ಅಧ್ಯಾಯ ನಾನೂ ನಲವತ್ತೊಂದನೇ ಶ್ಲೋಕ ವಿಷ್ಣು ಸ್ಮೃತಿನಲ್ಲಿ ನಾನು ಮೊನ್ನೆ ಹೇಳಿದೆ ಪುಲ್ಲೇರು ಶ್ರೀರಾಮಚಂದ್ರಡು ಅಂತ ಮಹಾಮಹೋಪಾಧ್ಯಾಯ ಹೈದರಾಬಾದಲ್ಲಿ ಬೇಗಂಪೇಟಲ್ಲಿ ಇದ್ದರು ಏರ್ಪೋರ್ಟ್ ಪಕ್ಕನೇ ಅವ್ರ ಮನೆ ಇದ್ದಿದ್ದು ಮಹಾಮಹೋಪಾಧ್ಯಾಯ ಟೈಟ್ಲ್ ಕೊಟ್ಟಾಗ ಅದನ್ನು ತಗೊಳೋಕ್ಕೂ ಹೋಗಲಿಲ್ಲ ತಿರುಪತಿಗವರು ನನಗೆ ಟೈಮ್ ವೇಸ್ಟ್ ಆಗುತ್ತೆ ನಾನು ಅಷ್ಟೊತ್ತಿಗೆ ಇನ್ನೊಂದು ಎರಡು ಆರ್ಟಿಕಲ್ ಬರಿತೀನಿ ಅಂತ ಆಮೇಲೆ ಮನೆಗೆ ಬಂದು ಕೊಟ್ಬಿಟ್ಟು ಹೋದರು ಅವಾರ್ಡ್ನ ನೂರಕ್ಕಿಂತ ಹೆಚ್ಚು ಗ್ರಂಥಗಳನ್ನು ಬರೆದಿದ್ದಾರೆ ಮಹಾತ್ಮರು ಸಮಸ್ತವಾಗಿರ್ತಕ್ಕಂಥ ಅದ್ವೈತ ವೇದಾಂತ ಅಲಂಕಾರ ಶಾಸ್ತ್ರ ತೆಲುಗುಗೆ ಅನುವಾದ ಮಾಡಿದ್ದಾರೆ ಪುಲ್ಲೇರ ಶ್ರೀರಾಮಚಂದ್ರುಡು ಅವರು ಸೊ ಅಂತಹ ಮಹನೀಯರೆಲ್ಲ ಇದ್ದರು ಈಗ ಅವರು ಯಾರೂ ಇಲ್ಲ ನಮ್ಮ ಜೊತೆ ಅದರಿಂದ ಅದೇ ಒಂದು ಕೊರಗು ಧರ್ಮಸ್ಯ ವಿಜಯೋ ನಿತ್ಯಂ ನ ಅಧರ್ಮಸ್ಯ ಕದಾಚನ ಎಂದೂ ಪ್ರತಿನಿತ್ಯವೂ ಧರ್ಮದ ವಿಜಯ ಆಗಬೇಕೇ ಹೊರತು ಅಧರ್ಮದ ವಿಜಯವಲ್ಲ ಮಹಾಭಾರತ ಆಲಂಕಾರಿಕವಾಗಿ ನೀವು ನೋಡಿದರೆ ಎಂಥ ರೂಪಕಾಲಂಕಾರ ಕೊಟ್ಟಿದ್ದಾರೆ ಮಹಾಭಾರತದಲ್ಲಿ ಅಂತ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ವರ್ಣನೆ ಮಾಡ್ತಾರೆ ಡಾಕ್ಟರ್ ಕೆ ಕೃಷ್ಣಮೂರ್ತಿಯವರು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಮೃತ ಪ್ರಾಧ್ಯಾಪಕರಾಗಿದ್ದರು ಇಂಗ್ಲೀಷು ಹಳೆಗನ್ನಡ ಸಮೃತ ಮೂರಲ್ಲೂ ಸರಿಯಾಗಿರ್ತಕ್ಕಂಥ ಪಾಂಡಿತ್ಯ ಇತ್ತು ಅವರಿಗೆ ಅನ್ಯಾಯವಾಗಿ ಬೆಂಗಳೂರಲ್ಲಿ ಮೈಸೂರಲ್ಲಿ ಅವರಿಗೆ ಲೆಕ್ಚರರ್ಶಿಪ್ ಸಿಗಲಿಲ್ಲ ಆದ್ದರಿಂದ ಅವರು ಧಾರವಾಡಕ್ಕೆ ಹೋಗಬೇಕಾಯಿತು ಅಲ್ಲಿ ಒಂದು ಮಾತು ಬರೀತಾರೆ ಅವರು ಮಹಾಭಾರತ ಅನ್ನೋ ಗ್ರಂಥದಲ್ಲಿ ಕೆ ಕೃಷ್ಣಮೂರ್ತಿಗಳ ಮಾತು ನೋಡಿ ಯುಧಿಷ್ಠಿರ ಧರ್ಮಮಯೋ ಮಹಾ ದ್ರೂ ಸ್ಕಂದರ್ಜುನ ಭೀಮಸೇನ ಶಾಖಾ ಮಾದ್ರೀಸುತೌ ಪುಷ್ಪಫಲೇ ಸಮೃದ್ಧೇ ಮೂಲಂ ಮೂಲಂಕೃಷ್ಣ ಬ್ರಹ್ಮಚ ಬ್ರಾಹ್ಮಣಶ್ಚುಧಿಷ್ಠಿರ ಧರ್ಮ ಎಂಬುದೇ ಮಹಾವೃಕ್ಷ ಕಾಂಡವೇ ಅರ್ಜುನ ಕೊಂಬೆಗಳೇ ಭೀಮ ಫಲಪುಷ್ಪ ಸಮೃದ್ಧಿಯಾದವರೇ ನಕುಲ ಸಹದೇವರು ಕೃಷ್ಣನೇ ಬ್ರಹ್ಮಶಕ್ತಿ ಆಯಿತಾ ಧರ್ಮಕ್ಕೆ ಅಧರ್ಮಕ್ಕೆ ಬನ್ನಿ ದುರ್ಯೋಧನೋ ಮನ್ಯುಮಯೋ ಮಹಾ ಸ್ಕಂದಃ ಕರ್ಣಃ ಶಕುನಿಶ್ಚಾಸ್ಯ ಶಾಖಾ ದುಃಶಾಸನ ಫಲಪುಷ್ಪೇಯ ಸಮೃದ್ಧೆ ಮೂಲಂ ರಾಜೋ ಧುತರಾಷ್ಟ್ರೋ ಅಮನೀಷಿ ದುರ್ಯೋಧನ ಕ್ರೋಧ ಎಂಬ ಮಹಾವೃಕ್ಷ ಕಾಂಡವೇ ಕರ್ಣ ಕೊಂಬೆಗಳೇ ಶಕುನಿ ಅದಕ್ಕೆ ಶಕುನಿ ಮಾವ ಅಂತ ಎಂಥವ್ರಿಗೂ ಕೂಡ ತಲೆ ಕೆಡಿಸ್ಬಿಡ್ತಾ ಇದ್ದ ಶಕುನಿ ಸೊ ಅವನ ಒಂದು ಅದಕ್ಕೆ ಶಕುನಿ ಬುದ್ಧಿ ಅಂತ ಹೇಳ್ತಕ್ಕಂಥದ್ದು ಫಲಪುಷ್ಪ ಸಮೃದ್ಧಿಯೇ ದುಃಶಾಸನ ಅವಿವ್ಯಾಕಿಯಾದ ದೊರೆ ಧೃತರಾಷ್ಟ್ರನೇ ಅದರ ಬೇರು ಅವನಿಗೆ ಬರೀ ಬಾಹ್ಯವಾಗಿ ಮಾತ್ರ ಕುರುಡಲ್ಲ ಆಂತರಿಕವಾಗಿ ಅವನು ಕುರುಡನಾಗಿದ್ದ ಅಂತ ಧೃತರಾಷ್ಟ್ರನಿಗೆ ಹೇಳ್ತಕ್ಕಂಥದು ಮಹಾಭಾರತ ಮಹಾಯುದ್ಧ ಎರಡು ಸೈನ್ಯಗಳ ಯುದ್ಧವಲ್ಲ ವಿಶ್ವದಲ್ಲಿ ನಿರಂತರವೂ ಸಾಗಿರುವ ಧರ್ಮ ಅಧರ್ಮಗಳ ಯುದ್ಧ ಇದು ಕೆ ಕೃಷ್ಣಮೂರ್ತಿಗಳ ಮಾತು ನನ್ನ ಮಾತಲ್ಲ ಒಂದು ಕಡೆ ಧರ್ಮ ಒಂದು ಕಡೆ ಅಧರ್ಮಕ್ಕೆ ಯುದ್ಧ ನಡೀತಾನೇ ಇರುತ್ತೆ ಆ ಅನಾದಿ ಕಾಲದಿಂದಲೂ ನಡೀತಾ ಇದೆ ಅದು ಧರ್ಮ ವಿಹಿತ ಶುದ್ಧಿ ಶಾಂತ ಜೀವನಕ್ಕಾಗಿ ಆಮುಷ್ಮಿಕ ಮುಕ್ತಿಗಾಗಿ ವ್ಯಾಸರ ಸಿದ್ಧಾಂತ ಹೊರಟಿದೆ ಚಿತ್ತ ಶುದ್ಧಿ ಯಾತಕ್ಕೆ ಹೇಳ್ತಾರೆ ಅಂದರೆ ಮನಸ್ಸು ಯಾವಾಗ ಶುದ್ಧಿ ಆಗತ್ತೋ ಆವಾಗ ಜ್ಞಾನ ಉಂಟಾಗತ್ತೆ ಜ್ಞಾನದಿಂದ ಮೋಕ್ಷ ಕರ್ಮ ಯಾತಕ್ಕೆ ಮಾಡಬೇಕು ಅಂದರೆ ಚಿತ್ತ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ ವಿವೇಕ್ ಚೂಡಾಮಣಿಯಲ್ಲಿ ಹೇಳ್ತಾರೆ ನಮ್ಮ ಮನಸ್ಸು ಎಂಬತಕ್ಕಂಥದ್ದು ಶುದ್ಧವಾಗಬೇಕು ನಾವು ಎಷ್ಟು ಸಲ ಸ್ನಾನ ಮಾಡಿ ದೇಹ ಶುದ್ಧಿ ಆಗತ್ತೆ ಹೊರತು ಶುದ್ಧಿ ಆಗಲ್ವಲ್ಲ ಸನ್ಯಾಸಿಗಳ ದಿನಕ್ಕೆ ಐದು ಸಲ ಸ್ನಾನ ಮಾಡಬೇಕು ಅಂತಿರೋದು ಹಾಗೆಯೇ ಬ್ರಹ್ಮಚಾರಿಗಳು ಒಬ್ಬರಿದ್ದರು ಡಿ ಎಸ್ ಸುಬ್ರಹ್ಮಯ್ಯ ಅಂತ ಫಿಸಿಕ್ಸ್ ಪ್ರೊಫೆಸರ್ ಸೆಂಟ್ರಲ್ ಕಾಲೇಜಲ್ಲಿ ಸಿ ವಿ ರಾಮನ್ ಸ್ಟೂಡೆಂಟು ಚಂದ್ರಶೇಖರ್ ಭಾರತೀಯ ಸ್ವಾಮಿಗಳ ಹತ್ರ ಭಾಷ್ಯಪಾಠ ಆಗಿತ್ತು ಅವ್ರ ದಿನಕ್ಕೆ ಐದು ಸಲ ಸ್ನಾನ ಮಾಡೋರು ವಸಂತ ನಗರದಲ್ಲಿ ಮೌಂಟ್ ಕಾರ್ಮಲ್ ಕಾಲೇಜಲ್ಲಿ ಡೌನ್ ಹೇಳಿದರೆ ತರ್ಟೀಂತ್ ಮೇನ್ ರೋಡ್ ಟೂ ಸೆವೆಂಟಿ ಟು ಡೋರ್ ನಂಬರ್ ಎಡಗಡೆ ಏಳನೇ ಮನೆ ಮೂವತ್ತು ವರ್ಷದ ಕೆಳಗೆ ಅವ್ರು ತೀರ್ಕೊಂಡ್ರು ದಿನ ಐದು ಸಲ ಸ್ನಾನ ಮಾಡೋರು ಒಂದು ಸಲ ಕಾರ್ಪೊರೇಷನ್ ಔಷಧಲ್ಲಿ ಬಂದು ಅಬ್ಜೆಕ್ಟ್ ಮಾಡ್ದ ಯು ಆರ್ ವೇಸ್ಟಿಂಗ್ ಕಾರ್ಪೊರೇಷನ್ ವಾಟರ್ ಅಂತ ಕರ್ಕೊಂಡೋದ್ರು ಹೋದ್ರು ದಿಸ್ ಇಸ್ ಮೈ ವೆಲ್ ದಿಸ್ ಇಸ್ ಮೈ ರೋಪ್ ದಿಸ್ ಇಸ್ ಮೈ ಬಕೆಟ್ ಎವರ್ ಮಚ್ ಐ ಪುಟ್ ಇಟ್ ಆನ್ ಮೈ ಹೆಡ್ ಇಫ್ ಯು ಸೇ ಒನ್ ಮೋರ್ ವರ್ಡ್ ಯು ವಿಲ್ ಬಿ ಇನ್ ದ ವೆಲ್ ಅಂತ ಹೇಳಿದರು ನನ್ನ ಬಾವಿ ನನ್ನ ಹಗ್ಗ ನನ್ನ ಇದು ಎಷ್ಟು ಸಲ ಬೇಕೋ ತಲೆ ಮೇಲೆ ಹೋಗಿದ್ದು ನೀನು ಯಾರು ಕೇಳೋಕ್ಕೆ ನಿನ್ನ ನೀರನ್ನೇನು ನಾನು ಮುಟ್ಟಿಲ್ಲ ಅಂತ ಹೇಳಿದರು ಬ್ರಹ್ಮಚಾರಿಗಳು ಅಂದರೆ ಅಂತಹ ಒಂದು ಕಟ್ನಿಟ್ಟಿದು ಅವರು ಸೈಕಲ್ ತಳ್ಕೊಂಡು ಕಾಲೇಜಿಗೆ ಬರ್ತಾ ಇದ್ದರೆ ದಾರಿಲೆಲ್ಲ ಹುಡುಗರು ಅವ್ರನ್ನ ಮಾತಾಡಿಸ್ಕೊಂಡು ಬರೋರಂತೆ ಇನ್ನೂ ನಿಮ್ಮ ಹತ್ರ ಕಲ್ತ್ಕೋಬೇಕು ನಿಮ್ಮ ನಿಮ್ಮ ಹತ್ರ ಕಲ್ತ್ಕೋಬೇಕು ಪಾಠ ಹೇಳೋದು ಸಾಲದು ಅಂತ ಆ ರೀತಿಯಾಗಿ ಫಾಲೋ ಮಾಡ್ತಾ ಇದ್ರಂತೆ ಅವ್ರನ್ನ ಯಾವಾಗಲೂ ಕೂಡ ನಡ್ಕೊಂಡು ಸೈಕಲ್ ತೊಳ್ಕೊಂಡು ಹೋಗೋಕ್ಕೂ ಬಿಡದೆ ವಸಂತ ನಗರದಿಂದ ಸೆಂಟ್ರಲ್ ಕಾಲೇಜ್ಗೆ ಜೊತೇಲಿ ಇದ್ರಂತೆ ಮಕ್ಕಳು ಆ ರೀತಿಯಾಗಿರ್ತಕ್ಕಂಥ ವಿದ್ಯೆ ಕಲಿಬೇಕು ಎಂಬತಕ್ಕಂಥ ಒಂದು ಹಂಬಲ ಇತ್ತು ಆಗಿನ ಕಾಲದಲ್ಲಿ ಹೇಳ್ಕೊಡೋಕೆ ಇವ್ರಿಗೂ ಹಂಬಲ ಇತ್ತು ಇವತ್ತೆಷ್ಟೋ ಜನ ಫಾರಿನ್ನಲ್ಲಿ ನೊಬೆಲ್ ಆರೇಟ್ಸ್ ಸಾಲ್ವ್ ಮಾಡೋಕಾಗದೇ ಇರತಕ್ಕಂಥ ಫಿಸಿಕ್ಸ್ ಪ್ರಾಬ್ಲಮ್ಸು ಇವ್ರ ಸ್ಟೂಡೆಂಟ್ಸ್ ಸಾಲ್ವ್ ಮಾಡಿರೋದಿದೆ ಅವ್ರು ಕೇಳ್ತಾರಂತೆ ಹೂ ಹ್ಯಾಸ್ ಸ್ಟಾರ್ಟ್ ಯು ಅಂತ ಅವರ್ ಟೀಚರ್ ಹ್ಯಾಸ್ ಸ್ಟಾರ್ಟ್ ವಾಟ್ ಈಸ್ ಇಸ್ ನೇಮ್ ಸುಬ್ರಹ್ಮಯ್ಯ ವಿ ಡೋಂಟ್ ನೋ ಹಿಮ್ ಏಕೆಂದರೆ ಅವ್ರ ಮನೆಯಿಂದ ಆಚೆನೇ ಬರ್ತಾ ಇರಲಿಲ್ಲ ಯಾವಾಗ ರಿಟೈರ್ ಆದ್ಮೇಲೆ ಮುಗಿದಾಯ್ತು ನಾನು ಎಲ್ಲೂ ಆಚೆ ಬರೋದಿಲ್ಲ ಅಂತ ಸಲ ನೀವು ನಂಬಿ ಬಿಡಿ ಇ ಸಿ ಜಿ ಸುದರ್ಶನ್ ಟಾಪ್ ರ್ಯಾಂಕಿಂಗ್ ಫಿಸಿಸ್ಟ್ ಅಮೇರಿಕಾಯಿಂದ ಬಂದಿದ್ದರು ಬಿ ಆರ್ ಶೇಷಾಚಾರ್ ಟಾಪ್ ರ್ಯಾಂಕಿಂಗ್ ಜುವಾಲಜಿಸ್ಟು ಮಲ್ಲೇಶ್ವರ ಹತ್ತನೇ ಮೇನ್ ರೋಡು ಸುದರ್ಶನ್ ಮನೆಯಲ್ಲಿ ಮೂವತ್ತೆರಡನೇ ಡೋರ್ ನಂಬರ್ ವಾಸವಾಗಿದ್ದವರು ಅವರು ಇವಾಗಿಲ್ಲ ಆರ್ ಎಂ ವರ್ಮಾ ಟಾಪ್ ರ್ಯಾಂಕಿಂಗ್ ಸೈಕ್ಯಾಟ್ರಿಸ್ಟು ಮೂರು ಜನ ಅವ್ರ ಮನೆಗೆ ಹೋಗಿ ಒಂದು ಸೆಮಿನಾರಿಗೆ ಬನ್ನಿ ಅಂತ ಕೇಳಿದ್ದಕ್ಕೆ ಏನು ಹೇಳಿದ್ರು ಗೊತ್ತಾ ನಾನು ಬರಲ್ಲ ಅಂತ ಅಷ್ಟು ಮಾತ್ರ ಹೇಳಿಲ್ಲ ಯಾತಿಗೆ ಬರಲ್ಲ ಅಂದರೆ ನೀವು ಯಾಕೆ ಕರಿತಾ ಅಂತ ನನಗೆ ಗೊತ್ತು ಅದಕ್ಕೆ ಬರಲ್ಲ ಅಂತ ಹೇಳಿದರು ಅಂದರೆ ನೀವು ಸೆಮಿನಾರ್ ಮನಸ್ಸಿಟ್ಕೊಂಡು ಫಾರಿನ್ ಡಾಲರ್ಸ್ನ ಕಬಳಿಸೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀರಪ್ಪ ಅದು ಧರ್ಮ ಅಲ್ಲ ನಾನು ಅದಕ್ಕೋಸ್ಕರ ಬರೋಲ್ಲ ಅಂತ ಹೇಳಿದರು ಗ್ರಂಥ ರಚನೆ ಗ್ರಂಥಾವಲೋಕನ ಗ್ರಂಥ ಪಠಣ ನಾನು ಮಾಡ್ತಾಯಿದ್ದೆ ನೀವು ಗ್ರ್ಯಾಂಟ್ ರಚನೆ ಗ್ರಾಂಠಾವಲೋಕನ ಗ್ರ್ಯಾಂಟ್ ಪಠಣ ಮಾಡ್ತಾಯಿರಿ ನೋಡಿ ಬರೋಲ್ಲ ಅಂದರು ಗ್ರಂಥ ರಚನೆ ಇರಬೇಕು ಅಂತ ಗ್ರ್ಯಾಂಟ್ ರಚನೆ ಅಲ್ಲ ಗ್ರಂಥಾವಲೋಕನ ಮಾಡಬೇಕು ಅಂತ ಗ್ರ್ಯಾಂಟಾವಲೋಕನ ಅಲ್ಲ ನಾನು ಬರೋಲ್ಲ ಅಂತ ಹೇಳಿದರು ಸೊ ಹಾಗೆ ಒಂದು ನಾಲೆಡ್ಜ್ಗೆ ನಿಕೃಷ್ಟವಾಗಿರ್ತಕ್ಕಂಥವ್ರು ಹಾಗೆ ಇರ್ತಾಯಿತ್ತು ದಕ್ಷಿಣಾಮೂರ್ತಿ ಸ್ತೋತ್ರ ಅಷ್ಟಿಲ್ಲದೆ ಹೋದರೆ ಸಾವಿರದ ಐನೂರು ಪುಟ ಪುಸ್ತಕ ಬರೆಯೋಕ್ಕಾಯ್ತಾ ಅವ್ರಿಗೆ ಇಂಗ್ಲೀಷಲ್ಲಿ ಆ್ಯಸ್ ಎ ಫಿಸ್ಟ್ ಲುಕ್ಸ್ ಅಟ್ ಮೆಟಫಿಸಿಕ್ಸ್ ಏನೋ ಮೂವತ್ತೆರಡು ವರ್ಷದ ಕೆಳಗೆ ಪ್ರೂಫ್ ನೋಡೋ ಭಾಗ್ಯ ನನ್ನದು ಆಗಿದ್ದರಿಂದ ನಾನು ಓದೋಕ್ಕಾಯಿತು ಯಾಕೆಂದರೆ ಆ ಥರದ್ದೆಲ್ಲ ಕೂಡ ಶಿಷ್ಯವೃತ್ತಿ ಮಾಡಬೇಕು ಎಷ್ಟು ಜನ ಹತ್ರ ಬಯಸ್ಕೊಂಡ್ರೂ ಒಳ್ಳೆಯದೇ ಎಷ್ಟೇ ಹಿರಿಯರು ಬೈದರೂ ಕೂಡ ಅದು ಆಶೀರ್ವಾದ ಅಂತ ತೊಗೋಬೇಕು ಅದಕ್ಕೆ ಇವತ್ತಿಗೂ ಕೂಡ ನಾನೊಬ್ಬರು ಮನೆಗೆ ಹೋಗಿ ತಿಂಗಳಿಗೆ ಸಲ ಬೈಸ್ಕೊಂಡು ಬರ್ತೀನಿ ಬೈತಾರೆ ಹದಿನಾರು ಗಂಟೆ ಓದಬೇಕು ದಿನಕ್ಕೆ ಎಂಟು ಗಂಟೆ ಓದ್ತೀನಿ ಅಂತಲ್ಲೋ ನೀನು ಓದೋದು ಪ್ರಯೋಜನ ಇಲ್ಲ ಇನ್ನೂ ಒಂದು ಲಕ್ಷ ಪುಸ್ತಕನ ಹತ್ರ ಕೊಡ್ತೀನಿ ಇಟ್ಕೊ ಎಲ್ಲಿ ಇಟ್ಕೊಳ್ಳೋದು ನಾನು ಜಾಗ ಇಲ್ಲ ಏನು ಮಾಡಲಿ ನನ್ನದೇ ಇಪ್ಪತ್ತ್ಮೂರು ಸಾವಿರ ಇರೋದು ಹಾಗ ಎಲ್ಲಿ ಇಟ್ಕೊಳ್ಳೋದು ನಾನು ಜಾಗ ಇಲ್ಲದೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಯಾತಕ್ಕೆ ಹೇಳ್ತೀನಿ ಅಂದರೆ ಆ ಥರ ಹತ್ರ ಬೈಸ್ಕೊಂಡ್ರೆ ಒಳ್ಳೇದು ಯಾರೋ ಹೊಗಳಿದ್ರೆ ಯು ಶುಡ್ ಸಸ್ಪೆಕ್ಟ್ ದೆಮ್ ಬಿಕಾಸ್ ದೆ ವಾಂಟ್ ಸಮಥಿಂಗ್ ಫ್ರಮ್ ಯೂ ಇಲ್ಲದೇ ನೋಬಡಿ ವಿಲ್ ಪ್ರೈಸ್ ಎನಿಬಡಿ ಅನ್ನೆಸರಿಲಿ ಸೊ ಯಾರು ಹಿರಿಯರು ಬೈದರೆ ಆಶೀರ್ವಾದ ಅಂತ ತೊಗೋಬೇಕೇ ಹೊರತು ಅಂದ್ ಬೈಗಳನ್ನ ತಗೋಬಾರ್ದು ಮನೇಲಿ ಎಷ್ಟೊತ್ತಾದರೂ ಮನೆಗೆ ಹೆಣ್ಮಗಳು ಬರಲಿಲ್ಲ ಅಂದರೆ ತಾಯಿಗೆ ಎಷ್ಟು ಟೆನ್ಷನ್ ಆಗುತ್ತೆ ಕೇಳ್ತಾರೆ ಏ ಕತ್ತೆ ಯಾಕೆ ಎಷ್ಟು ಲೇಟಾಗಿ ಬಂತೆ ನಾ ಕತ್ತ ನಿನ್ನ ದೊಡ್ಡ ಕತ್ತೆ ನನ್ನನ್ನು ಯಾಕೆ ಹುಟ್ಟಿಸಿದೆ ಅಂತ ಕೇಳಿದ್ರೆ ಈ ರೀತಿ ನಾನು ಕೇಳೋ ಮಾತು ಅವರ ಮನಸ್ಸಲ್ಲಿ ಹೇಗಿದೆ ಅಂತ ಅದನ್ನು ಯೋಚನೆ ಮಾಡಬೇಕೇ ಹೊರತು ನಾವು ಲಿಟ್ರಲ್ಲಾಗಿ ತೊಗೋಬಾರ್ದು ಆ ವಿಷಯವನ್ನು ಯಾವಾಗಲೂ ಕೂಡ ಆಮೇಲೆ ರಂಗನಾಶರ್ಮರು ರಹಸ್ಯ ಅಂತ ಒಂದು ಗ್ರಂಥ ಬರೆದಿದ್ದಾರಪ್ಪ ಅಲ್ಲಿ ಒಂದು ಮಾತು ಹೇಳ್ತೀನಿ ಉದ್ಯೋಗ ಪರ್ವ ಇಪ್ಪತ್ತೆಂಟನೇ ಅಧ್ಯಾಯ ಎರಡನೇ ಶ್ಲೋಕ ಯತ್ರ ಅಧರ್ಮ ಧರ್ಮರೂಪಾಣಿ ದತ್ತೆ ಧರ್ಮ ಕೃಷ್ಣ ಹೂಯತೆ ಅಧರ್ಮರೂಪ ವಿಬ್ರದ್ಧರ್ಮಃ ಅಧರ್ಮರೂಪಂ ತಥಾಚ ವಿಧ್ವಾಂಸಸ್ವಂ ಸಂಪ್ರಪಶ್ಯಂತ ಬುದ್ಧ್ಯಾ ಉದ್ಯೋಗ ಪರ್ವ ಇಪ್ಪತ್ತೆಂಟನೇ ಅಧ್ಯಾಯ ಎರಡನೇ ಶ್ಲೋಕ ಮೂವತ್ತ್ನಾಲ್ಕು ವರ್ಷದ ಕೆಳಗೆ ನಾನು ಅವರ ಹತ್ರ ಪಾಠಶಾಲೆಯಲ್ಲಿ ವ್ಯಾಕರಣ ಕಲಿತಾ ಇದ್ದಾಗ ನನಗೆ ಶ್ಲೋಕ ಅರ್ಥ ಆಗಲಿಲ್ಲ ಸ್ವಾಮಿ ದಯವಿಟ್ಟು ಹೇಳಿ ಅಂತ ಕೇಳಿದೆ ನಾನು ಅನ್ಕೊಂಡಿದ್ದು ಈ ರೀತಿ ಅರ್ಥ ಯಾವ ಪುರುಷನಲ್ಲಿ ಅಧರ್ಮವು ಧರ್ಮದ ರೂಪವನ್ನು ಧರಿಸುತ್ತದೆಯೋ ಎಲ್ಲ ಧರ್ಮವೂ ಅಧರ್ಮವಾಗಿ ಕಾಣುತ್ತದೆಯೋ ಹಾಗೆಯೇ ಧರ್ಮವು ಅಧರ್ಮದ ಸ್ವರೂಪವನ್ನು ಧರಿಸಿಕೊಳ್ಳುತ್ತದೆಯೋ ಅಂತಹ ಪುರುಷನನ್ನು ಪಂಡಿತರು ವಿವೇಚನೆಯಿಂದ ಸರಿಯಾಗಿ ತಿಳಿಯುತ್ತಾರೆ ಅಂತ ನನ್ನ ಅರ್ಥ ಇತ್ತು ನನಗೆ ಇದು ಅರ್ಥ ಆಗ್ತಾ ಇಲ್ಲ ಪೂರ್ವಾಪರ ವಿರೋಧ ತರಹ ಕಾಣ್ತಾ ಇದೆ ಹೆಂಗಿದಕ್ಕೆ ವಿರೋಧ ನಾವು ಅವಾಯ್ಡ್ ಮಾಡೋದು ನಾನು ಕೇಳಿದ್ದಕ್ಕೆ ಅವರು ಮೂರು ರೀತಿ ಅದಕ್ಕೆ ಸಮಾಧಾನ ಹೇಳಿದರು ನೋಡಿ ಮೊದಲನೇದು ಇನ್ನೊಬ್ಬರಿಗೆ ಕೇಡು ಬಯಸಿ ಕೆಲವರು ಆವಿಚಾರಿಕ ಕೃತ್ಯಗಳನ್ನು ಮಾಡುತ್ತಾರೆ ಅವರು ಮಾಡುವ ಮಂತ್ರ ಜಪಗಳು ಅಧರ್ಮವೇ ಆಗುತ್ತದೆ ಅವು ಧರ್ಮ ಕಾರ್ಯದಂತೆ ಕಂಡರೂ ಕೂಡ ಅದು ಅಧರ್ಮವೇ ಸರಿ ಇದು ಮೊದಲನೇ ಎಕ್ಸ್ಪ್ಲನೇಷನ್ ಅವರು ಕೊಟ್ಟಿದ್ದು ಎರಡನೇ ಎಕ್ಸ್ಪ್ಲೇಷನ್ನು ಅಂತರ್ಮುಖಿಯಾದ ಯೋಗಿಗಳಿದ್ದಾರೆ ಅವರ ಲೋಕನಿಂದೆಯನ್ನೂ ಪರಿಗಣಿಸದೆ ಸ್ವೇಚ್ಛೆಯಿಂದ ನಡೆದುಕೊಳ್ಳುತ್ತಾರೆ ಅವರಲ್ಲಿ ರಾಗದ್ವೇಷಗಳು ಕಿಂಚಿತ್ತೂ ಇರುವುದಿಲ್ಲ ಜನರಿಗೆ ಹುಚ್ಚರಂತೆಯೇ ಕಾಣಿಸುತ್ತಾರೆ ಅವರ ಧರ್ಮ ಇತರರಿಗೆ ಅಧರ್ಮದಂತೆ ಕಾಣುತ್ತದೆ ಇದು ಎರಡನೇ ಎಕ್ಸ್ಪ್ಲನೇಷನ್ ಅವರು ಕೊಟ್ಟಿದ್ದು ಮೂರನೇದು ವರ್ಣಾಶ್ರಮ ಭೇದದಿಂದ ಧರ್ಮ ವ್ಯವಸ್ಥೆ ಉಂಟಾಗುತ್ತದೆ ಒಬ್ಬನಿಗೆ ಧರ್ಮವಾದದ್ದು ಇನ್ನೊಬ್ಬನಿಗೆ ಅಧರ್ಮವಾಗುವುದು ಸಾಧ್ಯ ಗೃಹಸ್ಥನಿಗೆ ತಾಂಬೂಲ ಚರ್ವಣ ಧರ್ಮವಾದರೆ ಬ್ರಹ್ಮಚಾರಿಗೆ ಅದು ಅಧರ್ಮ ಸನ್ಯಾಸಿಗೆ ಶಿಖ ಯಜ್ಞೋಪವೀತ ತ್ಯಾಗ ಧರ್ಮವಾದರೆ ಬ್ರಹ್ಮಚಾರಿಗೆ ಅದು ಅಧರ್ಮ ಹೀಗೆ ಎಲ್ಲ ಅಂಶಗಳನ್ನು ಪರಿಶೀಲಿಸಿ ಯಾವುದು ಧರ್ಮ ಯಾವುದು ಅಧರ್ಮ ಎಂದು ನಿಶ್ಚಯಿಸಬೇಕು ಅಂತ ರಂಗನಾಥ ಶರ್ಮ ನನಗೆ ಹೇಳಿದರು ಅವಾಗ ಬರ್ಕೊಂಡಿದ್ದೆ ಏನೋ ಪುಣ್ಯಕ್ಕಿನ್ನ ಆ ಕಾಪಿ ಸಿಕ್ತು ಇದು ಬೆಳಗ್ಗೆ ಹುಡುಕಿದಾಗ ಎಲ್ಲೆಲ್ಲೋ ಹಾಕ್ಬಿಟ್ಟಿರ್ತೀನಿ ಸಿಗುತ್ತೋ ಅಂತ ಭಯ ಏನೋ ಸಿಕ್ತು ಧರ್ಮಂ ಶನೈಹಿ ಸಂಚಿನಿಯಾತ್ ವಲ್ಮೀಕಮಿವ ಪುತ್ತಿಕಾಹ ಇದು ಅವರು ಹೇಳಿದ ಮಾತೇನೆ ಹುತ್ತ ನಿರ್ಮಾಣ ಆಗುವಾಗ ಗೆದ್ದಲು ಹುಳುಗಳು ಹೇಗೆ ಆ ಹುತ್ತ ನಿರ್ಮಾಣವಾಗುವವರೆಗೂ ಸತತವಾಗಿ ಕೆಲಸ ಮಾಡುತ್ತೋ ಹಾಗೆ ಮನುಷ್ಯನು ಧರ್ಮವನ್ನು ಗಳಿಸುವುದಕ್ಕೆ ಸತತವಾಗಿ ಕೆಲಸ ಮಾಡಬೇಕು ಅಂತ ಹುತ್ತ ಆಗೋದಕ್ಕೆ ಗೆದ್ದಲು ಹುಳು ಇರೋ ಹಾಗೆ ನಾವು ಗೆದ್ದಲು ಹುಳುಗಳ ತರಹ ಅಂತ ಅವ್ರು ಹೇಳಿದ ಮಾತು ಸತತವಾಗಿ ಪ್ರಯತ್ನ ಮಾಡು ಒಂದಿನ ಮಾಡಲಿ ನಾನು ಬಿಟ್ಬಿಡ್ಬೇಡ ಅಂತ ಆಮೇಲೆ ಇದು ಬರುತ್ತೆ ಅಂತ ಹೇಳಿದರು ಅವರು ನಾಮತ್ರ ಹಿ ಸಹಾಯಾರ್ಥಂ ಪಿತಾಮಾತಾ ಚ ತಿತಃ ನ ಪುತ್ರಧಾರಾ ನ ಜ್ಞಾತಿ ಧರ್ಮಂ ತಿಷ್ಟತಿ ಕೇವಲ ಬೇರೆ ಲೋಕದಲ್ಲಿ ನಮಗೆ ತಂದೆ ತಾಯಿ ಮಕ್ಕಳು ಹೆಂಡತಿ ಯಾರೂ ಸಹಾಯಕ್ಕೆ ಬರುವುದಿಲ್ಲ ಧರ್ಮವೊಂದೇ ನಮ್ಮೊಡನೆ ಇರತಕ್ಕಂಥದ್ದು ಅದಕ್ಕೇ ಈ ದೇಹತ್ಯಾಗ ಆದಮೇಲೆ ನಮಗೇನಾದರೂ ಒಳ್ಳೆ ಗತಿ ಸಿಗಬೇಕು ಅಂದರೆ ಮಾಡಿರೋವಾಗ ಬದುಕಿರೋವಾಗ ಮಾಡಿರೋ ಧರ್ಮವೇ ಶರೀರ ಮಾಧ್ಯಂ ಧರ್ಮ ಸಾಧನಂ ಅದಕ್ಕೆ ಆ ಮಾತು ಹೇಳಿರೋದು ಕಾಳಿದಾಸ ರಘುವಂಶದಲ್ಲಿ ಶರೀರ ಇರೋದೇ ಧರ್ಮ ಕಾರ್ಯಕ್ಕೆ ಮಾಡೋಕ್ಕೋಸ್ಕರ ಅನ್ನೋ ಮಾತನ್ನು ಮರದ ದಿಮ್ಮೆಯಂತೆ ಮಣ್ಣಿನ ಹೆಂಟೆಯಂತೆ ಮೃತ ದೇಹವನ್ನು ಬಿಟ್ಟು ಬಂಧುಗಳು ಬಾಂಧವರು ಅಗಲಿದಾಗ ದೇಹವನ್ನು ಅನುಸರಿಸಿ ಬರತಕ್ಕಂಥದ್ದು ಧರ್ಮ ಒಂದೇ ಮಣ್ಣಿನ ಹೆಂಟೆ ತರಹ ಈ ದೇಹ ಅನ್ನೋದು ಮರದ ದಿಮ್ಮೆ ತರಹ ಈ ದೇಹ ಅನ್ನೋದು ಅಷ್ಟೇ ಭಾರ್ಯಾಭಿಭ್ಯತಿ ತಸ್ಮಿನ್ ಕಾಯೇ ಅದಕ್ಕೆ ಭಜಗೋವಿಂದ ಸ್ತೋತ್ರ ಹೇಳೋದು ಯಾವತ್ ಪವನೋ ನಿವಸತಿ ದೇಹೆ ತಾವತ್ ಪೃಚ್ಛತಿ ಕುಶಲಂ ಗೇಹೆ ಗತವತಿ ವಾಯೋ ದೇಹ ಅಪಾಯೇ ಭಾರ್ಯಾಭಿಬ್ಬ್ಯತಿ ತಸ್ಮಿನ್ ಕಾಯೇ ಪ್ರಾಣ ಇರೋ ತನಕ ಅವನ ಗಂಡ ಆಮೇಲೆ ಐವತ್ತು ವರ್ಷ ಸಂಸಾರ ಮಾಡಿದ್ರು ಕೂಡ ಅವನ ಹತ್ರ ಹೋಗೋಕ್ಕೆ ಹೆಂಡ್ತಿ ಭಯ ಪಡ್ತಾಳೆ ಅಂತ ಪ್ರಾಣ ಹೋದ್ಮೇಲೆ ಮೇಲೆ ಯಾಕೆಂದರೆ ಶಿವ ಆಗಿದ್ದು ಶವ ಆಗೋಯ್ತು ಶಾ ಶಿ ಅಷ್ಟೇ ವ್ಯತ್ಯಾಸ ಯಾವಾಗಲೂ ಕೂಡ ಶಿವಂ ಭಜಂತಿ ಏನರಾಹ ಶಿವಂ ವ್ರಜಂತಿ ತೇ ನರಾಹ ಶಿವಂ ಏನ ಭಜಂತಿ ನರಾಹ ತೇ ಶವಂ ಭವಂತಿ ನರಾಹ ಅದಕ್ಕೆ ಆ ಮಾತು ಅವಧೂತ ಗೀತಾನಲ್ಲಿ ಹೇಳ್ತಕ್ಕಂಥದ್ದು ದತ್ತಾತ್ರೇಯರು ಶ್ರೇಷ್ಠವಾಗಿರ್ತಕ್ಕಂಥ ಅವಧೂತರು ಅವರಿಗಿಂತ ದೊಡ್ಡ ಅವಧೂತರೇ ಕಾಣಲ್ಲ ಇಪ್ಪತ್ನಾಲ್ಕು ಜನ ಮಾನಸ ಗುರುಗಳು ಅಂತ ಹೇಳಿದ್ದಾರೆ ದತ್ತಾತ್ರೇಯರು ಪ್ರಕೃತಿನೆಲ್ಲ ಕೂಡ ಗುರು ಅಂತ ಪೂಜನೆ ಮಾಡ್ತಕ್ಕಂಥವರು ಈ ಹೊಸದಾಗಿ ನಮಗೇನು ಈಕೋ ಸಿಸ್ಟಮು ಈಕಾಲಜಿ ಈಕೋ ಗಣೇಶ ಬಂದಿಲ್ಲ ಆಗಿನ ಕಾಲದಲ್ಲೂ ಕೂಡ ಅವರು ಪ್ರಕೃತಿಯನ್ನು ಹಾಗೇ ಆರಾಧನೆ ಇದ್ದರು ಅವ್ರು ಹೇಳ್ತಾರೆ ನೋಡಿ ಉದಾಹರಣೆ ಗಾಳಿ ನನಗೆ ದೇವರು ಯಾತಕ್ಕೋಸ್ಕರ ಗೊತ್ತಾ ಗಾಳಿಯಿಂದ ಸರ್ವ ಸಮಭಾವವನ್ನು ನಾನು ಪರಿಗ್ರಹಿಸಬೇಕು ಗಾಳಿ ಸ್ಮಶಾನದ ಮೇಲೂ ಬೀಸತ್ತೆ ಹೂದೋಟದ ಮೇಲೂ ಬೀಸುತ್ತೆ ಇಲ್ಲಿ ಬೀಸಬೇಕು ಇಲ್ಲಿ ಬೀಸಬಾರ್ದು ಅಂತ ಯಾವುದೇ ರೀತಿಯಾಗಿರ್ತಕ್ಕಂಥ ಗಾಳಿಗೆ ಗಾಳಿಗಿಲ್ಲ ಆದ್ದರಿಂದ ಗಾಳಿ ನನ್ನ ದೇವರು ಅದೇ ರೀತಿಯಾಗಿ ನನಗಿರ್ತಕ್ಕಂಥ ಎರಡನೇ ದೇವರು ಯಾರು ಅಂದರೆ ದುಂಬಿ ದುಂಬಿ ಏನು ಮಾಡುತ್ತೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಹೋಗಿ ಅಲ್ಲಿರ್ತಕ್ಕಂಥ ಹೂವಿಗೆ ತೊಂದರೆ ಕೊಡದೇ ಇರೋ ಹಾಗೆ ಪರಾಗವನ್ನು ತೆಗೆದುಕೊಂಡು ಹೇಗೆ ಮುಂದಕ್ಕೆ ಹೋಗುತ್ತೋ ಆ ರೀತಿಯಾಗಿ ವಿದ್ಯಾರ್ಥಿಗಳು ಒಬ್ಬ ಗುರುವಿನಿಂದ ಮತ್ತೊಬ್ಬ ಗುರುವಿನ ಹತ್ತಿರ ಹೋಗಿ ವಿದ್ಯೆಯನ್ನು ಕಲಿತು ಮುಂದೆ ಹೋಗಬೇಕು ಅಂತ ಆ ದೃಷ್ಟಿಯಿಂದ ದುಂಬಿ ಬೇರೆಯಲ್ಲ ವಿದ್ಯಾರ್ಥಿಗಳು ಬೇರೆಯಲ್ಲ ಅಂತ ಅಗ್ನಿ ನನ್ನ ಗುರು ಯಾಕೆಂದರೆ ಅಗ್ನಿ ಯಾವಾಗಲೂ ಪ್ರಕಾಶಮಾನವಾಗಿರುತ್ತೆ ದೇದೀಪ್ಯಮಾನವಾಗಿರುತ್ತೆ ಕಹ ಅದಕ್ಕೆ ನಮ್ಮಲ್ಲಿ ಬಂದಿರೋದು ಆ ಮಾತು ಮೀಮಾಂಸಾ ಶಾಸ್ತ್ರದಲ್ಲಿ ಏಳು ತುಂಬಿರಬೇಕು ಎಂಟಿನ ತುಂಬಿರಬಾರ್ದು ಗರ್ಭ ಅಷ್ಟಮೆ ಬ್ರಾಹ್ಮಣ ಉಪನಿನೀತ ಆವಾಗಬಿಟ್ಟು ನಡ್ಕೊಂಬಂದರೆ ಬೆಂಕಿ ಬಂದಂಗೆ ಆಗತ್ತೆ ಅಂತ ಅಷ್ಟು ಪ್ರಜ್ವಲಿತವಾಗಿ ಕಾಣ್ತಾ ಇರುತ್ತೆ ಆ ಬ್ರಹ್ಮಚಾರ್ಯ ದೇಹ ಅನ್ನೋ ದೃಷ್ಟಿಯಿಂದ ಆ ದೃಷ್ಟಿಯಿಂದನೇ ದ್ವಿಜ ಅನ್ನೋ ಶಬ್ದ ನಮ್ಮಲ್ಲಿ ಬಳಕೆಗೆ ಬಂದಿರೋದೇ ಉಪನಯನ ಆದಮೇಲೆ ಪಕ್ಷಿಗಳಿಗೂ ದ್ವಿಜ ಅಂತ ಕರೀತಾರೆ ಯಾಕೆ ಅಂದರೆ ರೆಕ್ಕೆ ಬಲಿತು ಅದು ಯಾವಾಗ ಹಾರು ಹೋಗುತ್ತೋ ಆವಾಗ ದ್ವಿಜ ಆಗುತ್ತೆ ಮೊದಲನೇದು ತಾಯಿಯಿಂದ ಬಂದಿರತಕ್ಕಂಥ ಜನ್ಮ ಎರಡನೇದು ಉಪನಯನ ಸಂಸ್ಕಾರದಿಂದ ಉಂಟಾಗತಕ್ಕಂಥ ಜನ್ಮ ಮನುಷ್ಯನಿಗಾದರೆ ಅದೇ ಪಕ್ಷಿಗಾದರೆ ಮೊದಲು ಅದು ಹುಟ್ಟಿರ್ತಕ್ಕಂಥದ್ದು ಆಮೇಲೆ ಅದಕ್ಕೆ ರೆಕ್ಕೆ ಬಲಿತ ಮೇಲೆ ಅದು ಹಾರ್ಕೊಂಡು ಹೋಗೋದು ಆ ಹೆಸರು ಬಂದ ಕೂಡಲೇ ನಮಗೆ ಬರ್ತಕ್ಕಂಥದ್ದು ಮನಸ್ಸಿಗೆ ಅಂದರೆ ಕಾಗೆ ಮತ್ತು ಕೋಗಿಲೆ ಎರಡು ಪಕ್ಷಿಗಳು ಕೋಗಿಲೆಗೇನು ಕರೀತಾರೆ ಗೊತ್ತಾ ಪರಭೃತ ಅಂತ ಕರೀತಾರೆ ಸಮೃದ್ಧದಲ್ಲಿ ಪರಭೃತ ಅಂದರೆ ಬೇರೆಯವರಿಂದ ರಕ್ಷಣೆ ಮಾಡಲ್ಪಟ್ಟಿದ್ದು ಅಂತ ಈ ಕೋಗಿಲೆ ಎಂಥ ಕ್ಲೆವರ್ ಪಕ್ಷಿ ಅಂದರೆ ತನ್ನ ಮೊಟ್ಟೆನ ತೆಗೆದುಕೊಂಡು ಹೋಗ್ಬಿಟ್ಟು ಕಾಗೆ ಗೂಡಲ್ಲಿ ಇಟ್ಬಿಡತ್ತೆ ಕಾಗೆ ಪೆದ್ದು ಅಂದರೆ ಪೆದ್ದು ಅದು ತಂದೆ ಮೊಟ್ಟೆ ಅಂದ್ಕೊಂಡು ಅದಕ್ಕೆ ಕಾವು ಕೊಟ್ಟು 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 ಅದನ್ನು ಬೆಳೆಸುತ್ತೆ ಆಮೇಲೆ ಅದು ಯಾವಾಗ ರೆಕ್ಕೆ ಬಲಿಯೋದು ಇಂಪಾಗಿ ಹಾಡ್ಕೊಂಡು ಹೋದಾಗ ಓಹೋ ನನ್ನ ಮೊಟ್ಟೆ ಅಲ್ಲ ಅಂತ ಜ್ಞಾನೋದಯ ಆಗುತ್ತೆ ಏನು ಪ್ರಯೋಜನ ಯಾವಾಗ ಯಾವ ಬುದ್ಧಿ ಇರಬೇಕು ಅದಿಲ್ಲದೆ ಹೋದರೆ ಆಮೇಲೆ ಅನ್ಕೊಂಡೇನು ಪ್ರಯೋಜನ ದಿನ ಪಾಚೇಗಯೇ ಜಬ ಚಿಡಿಯ ಚುಗ್ಗೈ ಖೇತ್ ತಬ್ ಪಚಿತ ಏಕ್ಯಾ ಹೋಗುತ್ತ ಹಾಯ್ ಕಬೀರ್ ದಾಸ್ ಅದಕ್ಕೆ ಹೇಳೋದು ದಿನ ಪಾಚೆಗಯೆ ಎಲ್ಲ ಒಳ್ಳೆ ದಿನಗಳು ಬಂದು ಹೊರಟೋಯಿತು ಜಬ್ ಚಿಡಿಯಾ ಚುಗ್ಗೈ ಖೇತ್ ಯಾವಾಗ ಪಕ್ಷಿಗಳು ಬಂದು ಕಾಳುಗಳನ್ನು ಆಯ್ದುಕೊಂಡು ಹೊಲದಿಂದ ಹೊರಟೋಯ್ತೋ ತಬ ಪಚಿತಾ ಏಕ್ಯಾ ಹೋಗುತ್ತಹ್ ಹಾಗೆ ಪಶ್ಚಾತ್ತಾಪ ಪಟ್ಟೇನು ಪ್ರಯೋಜನ ನಾನು ಬೇಲಿ ಹಾಕಬೇಕಾಗಿತ್ತು ನಾನೊಬ್ಬ ಕಾವಲುಗಾರನ ನಿಮ ಮಾಡಬೇಕಾಗಿತ್ತು ನಾನೇ ದೊಣ್ಣೆ ಹಿಡ್ಕೊಂಡು ನಿಂತ್ಕೋಬೇಕಾಗಿತ್ತು ಈಗ ಅಂದ್ಕೊಂಡೇನು ಪ್ರಯೋಜನ ಆಗಿದ್ದಾಗೋಯ್ತು ಮುಂದೆ ಏನು ಮಾಡಬೇಕು ಅದನ್ನು ನೋಡಪ್ಪ ಮುಖ್ಯವಾಗಿ ಆ ದೃಷ್ಟಿಯಿಂದನೇ ಯಾವಾಗಲೂ ಕೂಡ ಅದು ಒಂದು ಮುಖ್ಯವಾಗಿರ್ತಕ್ಕಂಥ ಗುರು ಅಂತ ದತ್ತಾತ್ರೆಯರು ಹೇಳ್ಕೊಂಡಿರ್ತಕ್ಕಂಥ ಇನ್ನೊಂದು ನೀರು ನೀರಿಗೆ ನೂರು ಪರ್ಯಾಯ ಪದ ಇದೆ ಯಾಸ್ಕಾಚಾರರು ಕ್ರಿಸ್ತಪೂರ್ವ ಎರಡನೇ ಶತಮಾನದಲ್ಲಿ ನಿರುಕ್ತ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಆ ನಿರುಕ್ತದಲ್ಲಿ ನೂರು ಪರ್ಯಾಯ ಪದ ಕೊಡ್ತಾರೆ ನೀರಿಗೆ ಅದನ್ನಿಟ್ಕೊಂಡು ದೈವರಾತರು ಛಂದೋದರ್ಶನ ಅಂತ ಒಂದು ಗ್ರಂಥ ಬರೆದಿದ್ದಾರೆ ನನಗೇನೂ ಓದೋಕ್ಕಾಗಿಲ್ಲ ಓದ್ತಾ ಇದ್ದೀನಿ ಅರ್ಧಂಬರ್ಧ ಇನ್ನೂ ಪೂರ್ತಿ ಆಗಿಲ್ಲ ಛಂದೋದರ್ಶನ ಅಂತ ಒಂದು ಗ್ರಂಥ ಬರೆದಿದ್ದಾರೆ ಆಧುನಿಕ ಋಷಿಗಳು ಅಂತ ಹೇಳಿದರೆ ತಪ್ಪಾಗಲ್ಲ ಅವ್ರನ್ನ ಇಪ್ಪತ್ತನೇ ಶತಮಾನದ ಋಷಿಗಳು ಅಂತ ಗೋಕರ್ಣವಾಸಿಗಳು ಸೊ ಹಾಗೆ ನಿಜವಾಗ್ಲೂ ನೀರು ಅಂತ ಇನ್ನೂ ಪಾವಿತ್ರ್ಯತೆಗೆ ನಮ್ಮಲ್ಲಿ ನಾನು ಗಂಗೆ ಬಗ್ಗೆ ಹೇಳ್ತಾ ಮೊನ್ನೆ ನಿಮ್ಮ ಹತ್ರ ಹಂಚ್ಕೊಂಡೆ ಒಂದು ಮಾತನ್ನು ನಾವು ತೆಗೆದುಕೊಳ್ತಕ್ಕಂತಹ ಮನೆಯಲ್ಲಿ ಇರ್ತಕ್ಕಂಥ ಒಂದೊಂದು ಲೋಟ ನೀರು ಕೂಡ ಗಂಗಾ ಎಂಬತಕ್ಕಂಥ ಭಾವನೆಯಿಂದ ಕುಡಿಬೇಕು ಅಂತ ಇಮಮ್ಮೆ ಗಂಗೆ ಯಮುನೆ ಸರಸ್ವತಿ ಶುತ್ರೈ ಸ್ತೋಮಗಂ ಸತತ ಪರುಷ್ಣ ಅಸಿಕ್ನಿಯ ಮರುದ್ವದೆ ವಿತಸ್ತಯಾರ್ಜೀಕೀಯೇ ಶುಣುಖ್ಯ ಸುಶೋಮಯ ಆ ಮಂತ್ರ ಹೇಳಿಕೊಂಡು ಇದೇ ಗಂಗಾ ಇದೇ ಯಮುನಾ ಇದೇ ಸರಸ್ವತಿ ಇದೇ ಗೋದಾವರಿ ಅಂತ ಇಟ್ಕೊಂಡು ನಾವು ಮಾಡಬೇಕಾಗಿರೋದು ಗೋದಾವರಿ ಮತ್ತು ಕೃಷ್ಣ ಎಷ್ಟು ದೊಡ್ಡ ನದಿಗಳು ಅಂತ ಹೇಳಿದ್ರೆ ನೀವು ಪ್ರಯಾಣ ಮಾಡಿರ್ಬೋದು ಬೆಂಗಳೂರಿಂದ ನೀವು ವೈಸಾಗ್ಗೆ ಹೋದರೆ ದಾರಿನಲ್ಲಿ ನಿಮಗೆ ಈಸ್ಟ್ ಗೋದಾವರಿ ಸ್ಟೇಷನ್ ಸಿಗತ್ತೆ ಅಲ್ಲಿ ಈ ಕಡೆ ಆ ಕಡೆ ಸಮುದ್ರ ತರಹ ಹರಿತಾ ಇರುತ್ತೆ ಗೋದಾವರಿ ಅದಕ್ಕೆ ತೆಲುಗು ಸಿನಿಮಾ ಅಕ್ಕಿನೇನಿ ನಾಗೇಶ್ವರ ಮೂಗ ಮೂಗು ಮನಸ್ಸು ಅಂತ ಒಂದು ಸಿನಿಮಾ ತೆಗೆದ ಮೂವತ್ನಾಲ್ಕು ವರ್ಷದ ಕೆಳಗೆ ಗೋದಾವರಿ ಗಟ್ಟುಂದಿ ಗಟ್ಟು ಲೋಗ ಚಟ್ಟುಂದಿ ಚಟ್ಟು ಲೋಗ ಪಿಟ್ಟುಂದಿ ಪಿಟ್ಟ ಮನಸ್ಸುಲು ಏಮುಂದಿ ಏನು ಅಕ್ಕಿನೇನಿ ನಾಗೇಶ್ವರ ಡಾನ್ಸು ಗೋದಾವರಿ ಬ್ಯಾಂಕ್ಸಲ್ಲಿ ಗೋದಾವರಿಂದ ನನಗೆ ರೋಮಾಂಚ ಆಗುತ್ತೆ ಗೋದಾವರಿ ಶರ್ಮಾ ಅಂತ ಒಬ್ಬರಿದ್ದರು ರಾಜಮಂಡ್ರಿನಲ್ಲಿ ಅವ್ರದ್ದೊಂದು ಪುಸ್ತಕ ಬರೆದಿದ್ರು ಸುಸಂಹತ ಮಹಾಲಯ ಅಂತ ಅದನ್ನು ತಗೋಬೇಕು ಅವ್ರ ಹತ್ರ ಅಂತ ಹೇಳಿಬಿಟ್ಟು ಬೇಸಿಗೆ ರಜಾನಲ್ಲಿ ಏಕೆಂದರೆ ಕಾಲೇಜಿಗೆ ರಜಾ ಸಿಗ್ತಾ ಇರೋದು ಬೇಸಿಗೆನಲ್ಲಿ ಮಾತ್ರ ಆವಾಗ ಸೊ ಇಲ್ಲಿಂದ ಹೋದೆ ಆದ್ರೆ ಹಿಂದಿನ ದಿವಸ ಅವ್ರು ಹೋಗಿಬಿಟ್ಟಿದ್ರು ನಾನು ಇಲ್ಲಿಂದ ಹೋದಾಗ ಅವ್ರ ಮಗ ಯಾತಿಗೆ ಬಂದಿದ್ಯಾ ಅಂತ ಕೇಳಿದ್ರು ಹೀಗೆ ಬಂದಿದ್ದೀನಿ ಅವ್ರು ಬರೆದಿರ್ತಕ್ಕಂಥ ಪುಸ್ತಕ ಒಂದಿದೆ ನನಗೆ ಗೊತ್ತಾಯಿತು ಅದರಿಂದ ನಾನು ಈಗ ಬಂದಿದ್ದೀನಿ ಅಂತ ಅಯ್ಯೋ ಅವರಿಂದ ತೆಗೆದುಕೊಳ್ಳೋ ಭಾಗ್ಯ ನಿಮಗಿಲ್ಲಪ್ಪ ಏನೋ ಅಷ್ಟು ದೂರದಿಂದ ಬಂದಿದ್ರೆ ತೊಗೊಂಡು ಹೋಗಿ ಅಂದ್ಬಿಟ್ಟು ಒಂದು ಕಾಪಿ ಕೊಟ್ಟು ಕಳಿಸಿದರು ಈ ರೀತಿಯಾಗಿ ಆಧುನಿಕ ಕವಿಗಳು ಅದೊಂದು ಹುಚ್ಚು ನನಗೆ ಎಷ್ಟೋ ಹುಚ್ಚುಗಳಿದೆ ನನಗೆ ಅದು ಒಂದು ಹುಚ್ಚು ಸಮಕಾಲೀನ ಬರಿತಾ ಇರತಕ್ಕಂತಹ ವಿದ್ವಾಂಸನ ಕಾಣಬೇಕು ಅವರಿಂದ ಬೈಸ್ಕೋಬೇಕು ಅವರಿಂದ ಆಶೀರ್ವಾದ ಪಡ್ಕೋಬೇಕು ಅನ್ನೋದೇ ಒಂದು ಹುಚ್ಚು ಏಕೆಂದರೆ ಯಾವಾಗಲೂ ಕೂಡ ಫ್ರಿಜ್ ನೀರು ನೀವು ತೆಗೆದರೆ ಅದರಲ್ಲಿ ಬಿಸಿನೀರು ಸ್ನಾನ ಮಾಡ್ಬೋದು ಗುಂಟೂರಲ್ಲಿ ಆ ರೀತಿ ಇತ್ತು ಬಿಸಿಲು ನಲವತ್ತಾರು ನಲವತ್ತೇಳು ಯಾವಾಗಲೂ ಕೂಡ ಅದು ನೋಡಿ ಮೆಣಸಿನಕಾಯಿ ಊರು ಅದು ಗುಂಟೂರು ವಿಜಯವಾಡ ಆದರೂ ಸ್ವಲ್ಪ ತಣ್ಣಗೆ ಗಾಳಿ ಬೀಸುತ್ತೆ ಸಂಜೆ ಹೊತ್ತು ಕೃಷ್ಣ ಹತ್ರ ಇರೋದ್ರಿಂದ ಗುಂಟೂರು ಬರೀ ಟೊಬ್ಯಾಕೋ ಏರಿಯಾ ಟೊಬ್ಯಾಕೋ ಫ್ಯಾಕ್ಟ್ರಿ ಇರೋದರಿಂದ ಸೊ ಅಂತಹ ಪ್ರದೇಶದಲ್ಲಿ ಬೆಲ್ಲಂಕೊಂಡ ರಾಮರಾಯ ಕವಿಗಳು ಅಂತ ಒಬ್ಬರಿದ್ದರು ನೂರ ನಲ್ವತ್ಮೂರು ಗ್ರಂಥಗಳಿಂದ ಅವ್ರು ಬರೆದಿದ್ದಾರೆ ಪುಣ್ಯಾತ್ಮರು ಮೂವತ್ತೊಂಬತ್ತು ವರ್ಷ ಅವರು ಬದುಕಿದ್ದು ಬಾರ್ನ್ ಇಷ್ಟಾದ್ವೈತಿನ್ ಹೀ ಕ್ರಿಟಿಸೈಝ್ಡ್ ಇಷ್ಟಾದ್ವೈತ ಆ್ಯಂಡ್ ಅಕ್ಸೆಪ್ಟೆಡ್ ಅದ್ವೈತ ಬೆಲ್ಲಂಕೊಂಡ ಕವಿ ಅಂತ ಬೆಲ್ಲಂಕೊಂಡ ಎಂಬತಕ್ಕಂಥದ್ದು ಗುಂಟೂರು ಡಿಸ್ಟ್ರಿಕ್ಟಲ್ಲಿ ಪಮಿಡಿಪಾಡು ಇಂದ ಹದಿನೆಂಟು ಕಿಲೋಮೀಟರ್ ಇರತಕ್ಕಂಥ ಹಳ್ಳಿ ಅದೇ ಜಾಗದಿಂದಲೇ ಭಾರತೀಯ ತೀರ್ಥ ಜಗದ್ಗುರುಗಳು ಬಂದಿರೋದು ಶೃಂಗೇರಿ ಜಗದ್ಗುರುಗಳು ಇವತ್ತು ಆ ಬೆಲ್ಲಂಕೊಂಡ ರಾಮರಾಯ ಕವಿಗಳು ಅಷ್ಟು ಮ್ಯಾನ್ಸ್ಕ್ರಿಪ್ಟ್ಸು ಶೃಂಗೇರಿನಲ್ಲಿದೆ ಆ ಅವ್ರದ್ದು ಒಂದು ಸಲ ನಾನು ದಿಲ್ಲಿಗೆ ಪ್ರಯಾಣ ಇದ್ದೆ ರಾಜಧಾನಿ ಎಕ್ಸ್ಪ್ರೆಸ್ಸಲ್ಲಿ ರಾಜಧಾನಿ ಎಕ್ಸ್ಪ್ರೆಸ್ ಆಗೋಯ್ತು ಬೆಲ್ಲಂಕೊಂಡ ಹತ್ರ ನಾನು ಬೆಲ್ಲಂಕೊಂಡ ನೋಡಬೇಕು ಅಂತ ಅಂದ್ಕೊಂಡಿದ್ದೆ ಇದು ಒಳ್ಳೇದಾಯಿತು ಅಂದ್ಬಿಟ್ಟು ಕೇಳಿದೆ ಎಷ್ಟು ಗಂಟೆ ನಿಂತಿರುತ್ತೆ ರೈಲು ಅಂತ ನಾಲ್ಕು ಗಂಟೆ ಏನು ಹೊರಡೋ ಪ್ರಮೇಯ ಇಲ್ಲ ಅಂದರು ಒಳ್ಳೇದಾಯಿತು ಅಂದ್ಬಿಟ್ಟು ಬೆಲ್ಲಂ ಕೊಂಡ ಇಳಿದ್ಬಿಟ್ಟು ಆ ರಾಮರಾಯರ ಮನೆಗೆ ಹೋಗಿ ಅಲ್ಲಿದ್ದಂತಹ ಕೆಲವೆಲ್ಲ ಹಳೇ ಇದನ್ನು ಅದನ್ನು ಆಗನೇ ತಗೊಂಡು ಅಲ್ಲೇಗೆ ಸೆರಾಕ್ಸ್ ಮಾಡಿಸ್ಕೊಂಡು ರಿಟರ್ನ್ ಮಾಡಿ ಬಂದೆ ಹಾಗಾಗಿ ಕೆಲಸ ರೈಲು ಡೀರೇಲ್ ಆಗೋದು ಒಳ್ಳೇದೇ ಯಾಕೆಂದರೆ ಹಾಗಾದರೂ ನಾವು ನಾವು ಅಂದ್ಕೊಂಡಿರೋದು ಸಿದ್ಧಿಸತ್ತೆ ನೋಡಿ ಆಗಿರೋವಾಗ ಎಲ್ಲಿ ಏನಾದರೂ ಅದನ್ನು ಉಪಯೋಗ ಮಾಡ್ಕೋಬೇಕು ಸುಮ್ಮನೆ ನಾಲ್ಕು ಗಂಟೆ ಅಲ್ಲಿ ಕೂತ್ಕೊಂಡು ಏನು ಪ್ರಯೋಜನಪ್ಪ ಹೋಗಿದ್ದೇ ಉಂಟಂತೆ ಸೊ ಅದರಿಂದ ಏನೋ ಒಂದು ಇತ್ತು ಹೋಗಬೇಕು ಅಂತ ಭಗವತ್ತನ್ನೇ ರೈಲ್ ಡಿ ರೈಲ್ ಮಾಡಿಸ್ಬಿಟ್ಟು ಹೋಗ ಹಾಗೆ ಮಾಡ್ದ ಅಂತ ಇಟ್ಕೊಳ್ಳಿ ಸೊ ಹಾಗೆ ಮುಖ್ಯವಾಗಿ ಒಂದು ಅಯೋಗವನ್ನು ಸುಯೋಗವಾಗಿ ಮಾರ್ಪಾಡು ಮಾಡ್ಕೊಳ್ಳೋದು ನಮ್ಮ ಕೈಯ್ಯಲಿರುತ್ತೆ ನಾವು ಅದನ್ನು ಪ್ರಕೃತಿಯನ್ನು ಬೈಬಾರ್ದು ಅಯ್ಯೋ ಈ ಹಾಳು ರೈಲು ನಿಂತೋಯ್ತಲ್ಲ ಅಂತ ಅದನ್ನು ಇರೋದು ಹಾಗೆ ಸದುಪಯೋಗ ಪಡ್ಕೋಬೇಕು ಅದನ್ನು ನಾವು ನೋಡ್ಕೋಬೇಕು ಅದಕ್ಕೆ ಹೇಳ್ತಾರೆ ಸರ್ವಂ ಆತ್ಮನಿ ಸಂಪಶ್ಯನ್ ನ ಅಧರ್ಮೇ ಕುರುತೆ ಮನಃ ಯಾರು ಎಲ್ಲವನ್ನೂ ತಮ್ಮ ಆತ್ಮನಂತೆಯೇ ಭಾವಿಸುತ್ತಾರೋ ಅಂಥವರು ಅಧರ್ಮದಲ್ಲಿ ಪ್ರವೃತ್ತಿ ಎಂಬತಕ್ಕಂಥದ್ದೇ ಅವರಿಗೆ ಉಂಟಾಗುವುದಿಲ್ಲ ಉಚ್ಚೈರ್ಜಗತಿ ಸಿದ್ಧತಿ ಧರ್ಮತಶ್ಚೇತ್ ತ ಪ್ರಮಾಣವಚನೈ ಪ್ರಕಾಶನ ಪ್ರಕಾಶನದಶಾ ಮಹೀಸುರೈಶ್ಶೇತ್ ತಾನಂತರೇ ನೇಪತೇ ಕನುಮತ್ ಪ್ರಣಾಮ ಭೋಜರಾಜ ಚಂಪೂರಾಮಾಯಣ ಅಂತ ಒಂದು ಗ್ರಂಥ ಬರೆದಿದ್ದಾನೆ ನೋಡಿ ಭೋಜ ಒಳ್ಳೆಯ ರಾಜ ಕ್ಷತ್ರಿಯ ಹೌದು ಒಳ್ಳೆಯ ಕವಿಯೂ ಹೌದು ಮಿಕ್ಕ ಕವಿಗಳಿಗೆ ಆಶ್ರಯದಾತನು ಹೌದು ಹಾಗೆ ತ್ರೀ ಡೈಮೆನ್ಷನಲ್ ಆಸ್ಪೆಕ್ಟ್ ಆಫ್ ಭೋಜ ಅವನು ಎಂಬತ್ನಾಲ್ಕು ಕೃತಿಗಳಲ್ಲಿ ಬರೆದಿದ್ದಾನೆ ಐವತ್ತೈದು ವರ್ಷ ಏಳು ತಿಂಗಳು ಮೂರು ದಿನ ರಾಜ್ಯಭಾರ ಆಳದ ಅಂತ ಚರಿತ್ರೆಯಲ್ಲಿ ಬರುತ್ತೆ ಪಂಚಾಶತ್ ಪಂಚವರ್ಷಾಣಿ ಸಪ್ತಮಾಸ ದಿನತ್ರಯಂ ಭೋಜರಾಜೇನ ಭೋಕ್ತವ್ಯ ಸಗೌಡೋ ದಕ್ಷಿಣಾಪತಃ ಅಂತಹ ಮಹನೀಯ ಚಂಪೂರಾಮಾಯಣ ಅಂತ ಒಂದು ಗ್ರಂಥ ಬರೆದಿದ್ದಾನೆ ಆ ಚಂಪೂ ರಾಮಾಯಣದಲ್ಲಿ ಧರ್ಮದ ಬಗ್ಗೆ ಈ ಮಾತನ್ನು ಹೇಳ್ತಾನೆ ಲೋಕದಲ್ಲಿ ಉನ್ನತವಾದ ಗತಿಯು ಧರ್ಮದಿಂದ ಸಿದ್ಧಿಸುವುದಾದರೆ ಅಂತಹ ಧರ್ಮದ ಪ್ರಾಮಾಣ್ಯವು ಸಹಜ ಸಿದ್ಧವಾದ ವೇದಗಳಿಂದ ಆಗುವುದಾದರೆ ಅಂತಹ ವೇದಗಳ ಪ್ರಕಾಶ ರಾಜರಿಂದ ಆಗುವುದಾದರೆ ಅಂತಹ ವಿವೇಕಿಯನ್ನು ಬಿಟ್ಟು ನನ್ನ ಪ್ರಣಾಮಗಳನ್ನು ಎಲ್ಲಿ ಸಲ್ಲಿಸಲಿ ರಾಜರಿಗೆ ಆ ವಿವೇಕ ಇರಬೇಕು ರಾಜರಿಗೆ ಆ ಧರ್ಮ ಇರಬೇಕು ಅಂತ ಅದಕ್ಕೆ ಹೇಳುದು ಯಥಾ ರಾಜ ತಥಾ ಪ್ರಜಾ ಅಂತ ರಾಜನೇ ನೆಟಿಗಿಲ್ದೆ ಹೋದರೆ ಪ್ರಜೆಗಳಿಗೆ ಹೇಗೆ ನೆಟಿಗಿರಕ್ಕೆ ಸಾಧ್ಯ ಕೌಟಿಲ್ಯನ ಅರ್ಥಶಾಸ್ತ್ರ ಎಂಬತಕ್ಕಂಥದ್ದು ಉದ್ದಾಮವಾಗಿರ್ತಕ್ಕಂಥ ಕೃತಿ ಮಹಾಮಹೋಪಾಧ್ಯಾಯ ಶಾಸ್ತ್ರಿಗಳು ನೂರ ಹನ್ನೆರಡು ವರ್ಷದ ಕೆಳಗೆ ಅದನ್ನು ಇಂಗ್ಲೀಷ್ಗೆ ಅನುವಾದ ಮಾಡಿ ಲಂಡನ್ನಲ್ಲಿ ಫೇಮಸ್ ಆಗಿತ್ತು ನಾಲ್ವಡಿ ಕೃಷ್ಣ ಜೋಡಿಯರ್ ಲಂಡನ್ಗೆ ಹೋಗಿದ್ದರು ಆವಾಗ ಆವಾಗ ಅವ್ರನ್ನ ಹೆಂಗೆ ಸಂಬೋಧನೆ ಮಾಡಿದರು ಅಲ್ಲಿ ಪ್ರಜೆಗಳು ಅಂದರೆ ಆರ್ ಯು ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶ್ಯಾಮಾಶಾಸ್ತ್ರಿ ಅಂತ ಕೇಳಿದರು ಯು ಆರ್ ಮಹಾರಾಜ ಆಫ್ ಮೈಸೂರು ಕಮ್ಮಂತ ಕಳೀಲಿಲ್ಲ ಯು ಆರ್ ಕಮಿಂಗ್ ಫ್ರಮ್ ದ ಲ್ಯಾಂಡ್ ಆಫ್ ಶಾಮಾಮಶಾಸ್ತ್ರಿ ಅಂತ ಹೇಳಿದರು ಶ್ಯಾಮಾಶಾಸ್ತ್ರಿಗಳು ನಾಡಿಂದ ಬರ್ತಾ ಇದ್ದರೆ ನಿಮಗೆ ಗೌರವ ಅಂತ ಮಹಾರಾಜ ಶ್ಯಾಮಾಶಾಸ್ತ್ರಿಗಳು ಯಾರು ಅಂತಲೇ ಗೊತ್ತಿರಲಿಲ್ಲ ಮೈಸೂರಿಗೆ ಬಂದು ಹೇಳಿ ಕಳಿಸಿದ್ರಂತೆ ನಾನು ಶ್ಯಾಮಾಶಾಸ್ತ್ರಿ ಭೇಟಿ ಮಾಡಬೇಕು ಅಂತ ಈ ಪಂಡಿತನ ನಡ್ಕೊಂಡು ಹೋದ್ರಂತೆ ಏನು ಮಹಾಪ್ರದ ಆಯಿತು ಸ್ವಾಮಿ ನನ್ನಿಂದ ಅಂತ ಮಹಾರಾಜರು ಹೇಳಿದ್ರಂತೆ ನಿನ್ನಿಂದ ಅಲ್ಲಪ್ಪ ಮಹಾಪ್ರದ ಆಯಿತು ನನ್ನಿಂದ ನಿನ್ನಂಥ ವಿದ್ವಾಂಸನ ಇಟ್ಕೊಂಡು ನಾನು ಹೋಗಿ ನೋಡ್ಕೊಳ್ದೆ ಹೋದ್ನಲ್ಲ ವಿದೇಶದಲ್ಲಿ ನನ್ನ ನನ್ನ ಕಣ್ಣು ತೆರೆಸದೆ ದಯವಿಟ್ಟು ನನ್ನ ರಾಜ್ಯ ಬಿಟ್ಟು ಹೋಗಬೇಡ ಅಂತ ಮಹಾರಾಜರೇ ಬೇಡಿಕೊಂಡ್ರಂತೆ ಅದಕ್ಕೇನೆ ನಾಲ್ವಡಿ ಕೃಷ್ಣರಾಜ ರಾಜವಡಿಗೆ ರಾಜರ್ಷಿ ಅಂತ ಇವತ್ತಿಗೂ ಕೂಡ ಸಂಬೋಧನೆ ಮಾಡ್ತಕ್ಕಂಥದ್ದು ಎಷ್ಟೋ ಜನ ರಾಜರು ಇರ್ಬೋದು ರಾಜರ್ಷಿ ಅಂದರೆ ಯಾರು ನಾಲ್ವಡಿ ಕೃಷ್ಣರಾಜ ಒಡೆಯರು ಅದೇ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಆ ಮಟ್ಟಕ್ಕೆ ಏರ್ತಕ್ಕಂಥವ್ರಿಂದ ಜಯಚಾಮರಾಜ ಒಡೆಯರ್ ಸಂಗೀತಕ್ಕೆ ಸಾಹಿತ್ಯಕ್ಕೆ ವೇದಗಳಿಗೆ ಪುರಾಣಗಳಿಗೆ ಅವರು ಎಷ್ಟು ಮಹತ್ವ ಕೊಡ್ತಾ ಇದ್ರು ಅಂದರೆ ಸಮಸ್ತವಾಗಿರ್ತಕ್ಕಂಥ ಋಗ್ವೇದದ ಮೂವತ್ತಾರು ಸಂಪುಟಗಳು ಪೂರ್ತಿ ಹದಿನೆಂಟು ಪುರಾಣಗಳು ಯೋಗ ಗ್ರಂಥ ಎಲ್ಲವನ್ನೂ ಕನ್ನಡಕ್ಕೆ ಅನುವಾದ ಮಾಡಿಸಿದ್ರು ಆಗಿನ ಕಾಲದಲ್ಲಿ ಮೂವತ್ತಾರು ಗ್ರಂಥ ಮೂವತ್ತಾರು ಸಾವಿರ ಪುಟ ಇರತಕ್ಕಂಥ ಗ್ರಂಥ ನಾಲ್ಕು ಕಾಣಿ ಕೊಟ್ರಂತೆ ನಾನು ಇದೇ ಗೋಖಲ ಇನ್ಸ್ಟಿಟ್ಯೂಟ್ ಮುಂದೆ ಏಳು ಸಾವಿರ ರೂಪಾಯಿಗೆ ಒಬ್ಬರು ಗಾಡಿನಲ್ಲಿ ಮಾರ್ಕೊಂಡು ಬಂದಿದ್ದರು ಆವಾಗ ನನ್ನ ಹತ್ರ ದುಡ್ಡಿರಲಿಲ್ಲ ಥರ್ಡ್ ಬ್ಲಾಕ್ ಜಯನಗರ ಎಸ್ ಬಿ ಎಮ್ಮಲ್ಲಿ ಅಲ್ಲಿ ನನ್ನ ಅಕೌಂಟ್ ಇದೆ ಬಂದು ತೊಗೋತೀನಿ ಅಂತ ಹೇಳಿಬಿಟ್ಟು ಹೋದೆ ಆದರೆ ಭರಶೋದ್ಗೆ ಅವ್ರು ಇರಲಿಲ್ಲ ನನಗೆ ತುಂಬ ಆವಾಗ ಮನಸ್ಸಿಗೆ ಬೇಜಾರಾಯಿತು ಆಮೇಲೆ ಹೀಗೆ ಅಂತ ಹೇಳಿ ರಾಮು ಅವ್ರಿಗೊಂದು ಸಲ ಹೇಳಿದೆ ಅಷ್ಟೇ ತಾನೇ ನಮ್ಮ ಹತ್ರ ಎರಡೆರಡು ಕಾಪಿ ಇದೆ ಒಂದು ಕಾಪಿ ತೊಗೊಂಡೋಗಿಂತ ಮೂವತ್ತಾರು ವಾಲ್ಯೂಮ್ ಕೊಟ್ಬಿಟ್ರು ಯಾವುದು ನನಗೆ ಏಳು ಸಾವಿರ ರೂಪಾಯಿಗೆ ಸಿಗಲಿಲ್ವೋ ಅದು ಏನೂ ಇಲ್ಲದೆ ಸಿಕ್ಬಿಡ್ತು ಅದಕ್ಕೋಸ್ಕರ ಈ ಗೋಖಲಾ ಇನ್ಸ್ಟಿಟ್ಯೂಟ್ಗೆ ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಕೂಡ ಕಡಿಮೆನೆ ಯಾಕೆ ಅಂತ ಹೇಳಿದರೆ ಅಂತಹ ಒಂದು ಅಪರೂಪವಾಗಿರ್ತಕ್ಕಂಥ ಕೃತಿಗಳು ನನಗೆ ಲಭ್ಯವಾಗಿದೆ ಯಾರಿಂದ ಧರ್ಮ ನಾಶವಾಗುತ್ತದೆಯೋ ಅವನ್ನು ವೃಷಲ್ಲ ಎಂಬುದಾಗಿ ಕರೀತಾರೆ ಭಗವಂತನನ್ನು ವೃಷ ಎಂಬುದಾಗಿ ಕರೀತಾರೆ ವೃಷಲ ಅಂದರೆ ಧರ್ಮವನ್ನು ಹಾಳು ಮಾಡುವವನು ವೃಷ ಅಂದರೆ ಧರ್ಮವನ್ನು ಹಿಡಿದಿಡತಕ್ಕವನು ಅದಕ್ಕೇ ನಮ್ಮಲ್ಲಿ ಎತ್ತಿಗೆ ಧರ್ಮ ಪ್ರತೀಕ ಅಂತ ಸಾಂಕೇತಿಕವಾಗಿ ಹೇಳೋದು ಎತ್ತು ಅಂದರೆ ಬೇರೆಯಲ್ಲ ಧರ್ಮ ಅಂದರೆ ಬೇರೆಯಲ್ಲ ವೃಷಭ ಆ ಎತ್ತು ನಾಲ್ಕು ಕಾಲಗಳಲ್ಲಿ ದೃಢವಾಗಿ ನಿಂತ್ಕೊಳ್ಳೋದಕ್ಕೆ ನಾಲ್ಕು ಪುರುಷಾರ್ಥಗಳು ಅಂತ ಹೇಳೋದು ಎತ್ತಿನ ಕೊರಳಿಗೆ ಕಟ್ಟಿರ್ತಕ್ಕಂಥ ಗಂಟೆ ಇದೆಯಲ್ಲ ಅದೇ ಓಂಕಾರ ನಾದ ಅಂತ ಹೇಳೋದು ಆ ದೃಷ್ಟಿಯಿಂದ ಎತ್ತು ಅಂದ್ರೇನು ಸಾಕ್ಷ್ಯ ಧರ್ಮಸ್ವರೂಪ ಅಂತ ಆದರೆ ಗಂಟ್ಲೆ ಕಟ್ಟಿರ್ತಕ್ಕಂತಹ ಗಂಟೆ ನೋಡಿ ಅದು ಒಂದೊಂದು ಸಲ ನುಡಿಸಿದಾಗಲೂ ಕೂಡ ಓಂಕಾರನ್ನಾದ ತರಹ ಆಚೆ ಬರತ್ತೆ ಅಂತ ಓಮಿತಿ ಇತಿ ಬ್ರಹ್ಮ ಓಮಿತಂ ಸರ್ವಂ ಓಮಿತ್ಯೆ ತದನು ಕೃತಿ ಅಪ್ಯೋ ಶ್ರಾವಯೇತ್ಯ ಶ್ರಾವಯಂತಿ ಓಮಿತಿ ಸಾಮಿ ಗಾಯಂತಿ ಓಗಂ ಶೋಮಿತಿ ಶಸ್ತ್ರಣಿ ಶಗಂಸಂತಿ ಓಮಿತ್ಯಧ್ವರ್ಯು ಪ್ರತಿ ಗರಂ ಪ್ರತಿ ಗೃಹಾತಿ ಓಮಿತಿ ಬ್ರಹ್ಮ ಪ್ರಸೌತಿ ಇತ್ಯಾದಿಯಾಗಿ ತೈತ್ರಿ ಉಪನಿಷತ್ ಒಂದು ಅನುವಾಕನೇ ಕೊಟ್ಬಿಡ್ತಾರೆ ಓಂಕಾರಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಓಂಕಾರವನ್ನು ಜಪ ಮಾಡಬೇಕು ಅಂದರೆ ಅಭ್ಯುದಾನೆ ಅಭ್ಯುಪಗಮೆ ತೂಷ್ಣೀಂಭಾವೆ ಸಮರ್ಚನೆ ದಾನ ಚ ಓಂಕಾರೇ ಪಿಚ ಮಂಗಳೇ ಇಷ್ಟೂ ಸಂದರ್ಭದಲ್ಲಿ ನೀವು ಓಂಕಾರವನ್ನು ಉಚ್ಚಾರ ಮಾಡ್ಬೋದು ಅಂತ ಮಂಖಕೋಶ ಅಂತ ಒಂದು ಕೋಶ ಇದೆ ಅಮರಕೋಶ ವೈಜಯಂತಿ ಕೋಶ ಮೇದಿನಿ ಕೋಶ ಏಕಾಕ್ಷರ ಕೋಶ ಅನೇಕಾಕ್ಷರ ಕೋಶ ನಾನಾಕ್ಷರ ಕೋಶ ಅನರ್ಥಕೋಶ ಇರೋ ಹಾಗೇ ಮಂಖಕೋಶ ಅಂತ ಒಂದು ಕೋಶ ಇದೆ ಅಲ್ಲಿ ಅಲ್ಪ ಪ್ರಾಣ ಅಲ್ಲ ಮಹಾಪ್ರಾಣ ಸರಿಯಾಗಿ ಹೇಳಬೇಕು ಮಂಕಕೋಶ ಮಂಕಕೋಶ ಅಲ್ಲ ಅಲ್ಲಿ ಈ ಮಾತು ಬರುತ್ತೆ ಅಭ್ಯುದಾನೇ ಅಭ್ಯಪಗಮೆ ಯಾರಿಗಾದ್ರೂ ಮರ್ಯಾದೆ ಮಾಡೋವಾಗ ಮರ್ಯಾದೆ ಸ್ವೀಕರಿಸೋವಾಗ ತೂಷ್ಣೀ ಭಾವೆ ಸುಮ್ಮನೆ ಇರೋವಾಗ ಎಷ್ಟು ಕಷ್ಟ ಕೊಡ್ತಾ ಸುಮ್ಮನೆ ಇರೋದು ಅಂದರೆ ಬರೀ ಮಾತಾಡದೆ ಇರೋದು ಅಂತಲ್ಲ ಯಾವ ಇಂದ್ರಿಯಗಳೂ ಕೂಡ ಚಲನವಲನಗಳಿರಬಾರ್ದು ಅದಕ್ಕೆ ಸುಮ್ಮನೆ ಇರೋದು ಅಂತ ಅರ್ಥ ಸಮರ್ಚನೆ ಭಗವಂತರಿಗೆ ಪೂಜೆ ಮಾಡೋವಾಗ ದಾನ ಪ್ರತಿಗ್ರಹಾದೌಚ ದಾನ ಕೊಡುವಾಗ ದಾನ ತೆಗೆದುಕೊಳ್ಳುವಾಗ ಓಂಕಾರವನ್ನು ಹೇಳ್ತಕ್ಕಂಥದ್ದು ಅತ್ಯಂತ ಮಂಗಳಕರ ಅಂತ ಸಾಕ್ಷಾತ್ ಬ್ರಹ್ಮನ ಮುಖದಿಂದ ಹೊರಹೊಮ್ಮಿರೋದರಿಂದ ಓಂಕಾರ ಬ್ರಹ್ಮನಷ್ಟೇ ಸತ್ಯ ಅಂತ ಅಥಾತೋ ಬ್ರಹ್ಮಜಿಜ್ಞಾಸ ಬ್ರಹ್ಮಸೂತ್ರದ ಮೇಲೆ ರತ್ನಪ್ರಭಾ ವ್ಯಾಖ್ಯಾನಕಾರರು ಹೇಳ್ತಾರೆ ಓಂಕಾರಶ್ಚಾ ತ ಶಬಬ್ಧ ದ್ವಾವೇತೌ ಬ್ರಹ್ಮಣಪುರ ಕಂಠಂಭಿತ್ವಾರ್ಯಾತೌ ತಸ್ಮಾನ್ ಮಾಂಗಲಿಕಾ ಉಬೌ ಅದರಲ್ಲಿರ್ತಕ್ಕಂಥ ಅಕಾರ ಉಕಾರ ಮಕಾರಗಳಿಗೆ ನಲವತ್ತ್ಮೂರು ಇಂಟರ್ಪ್ರಿಟೇಷನ್ ಇದೆಯಪ್ಪ ಆಂದ್ರೇನು ಊಂದ್ರೇನು ಮಾಂದ್ರೇನು ಅಂತ ಅದೇ ಒಂದು ಸಪ್ತಾಹ ಆಗ್ಬಿಡುತ್ತೆ ಹೇಳ್ತಾ ಹೋದರೆ ಅಕಾರ ಅಂದರೆ ಜಾಗ್ರತು ಉಕಾರ ಅಂದರೆ ಸ್ವಪ್ನ ಮಕಾರ ಅಂದರೆ ಸುಷುಪ್ತಿ ಅಮ್ಮಲ್ಲಿರ್ತಕ್ಕಂಥ ಅರ್ಥಾಕ್ಷರ ಅಂದರೆ ತುರಿಯಾ ಅಂತ ಒಂದು ಇಂಟರ್ಪ್ರಿಟೇಷನು ಈ ರೀತಿಯಾಗಿ ನಾವು ಹೇಳ್ತಾ ಹೋದರೆ ಆವು ಮಾಗೆ ಎಷ್ಟು ರೀತಿಯಾಗಿ ಅದು ಸಿಗತ್ತೆ ಅಂತ ಹೇಳಿದ್ರೆ ಧರ್ಮೋ ವಿಶ್ವಸ್ಯ ಜಗತ ಪ್ರತಿಷ್ಠ ಆ ದೃಷ್ಟಿಯಿಂದ ಅಮಾತ್ಯರ ವಿಷಯದಲ್ಲಿ ಕೌಟಿಲ್ಯ ಹೇಗೆ ನಡ್ಕೋಬೇಕು ಅಂತ ಹೇಳ್ತಾನೆ ನೋಡಿ ಧರ್ಮಾರ್ಥ ಕಾಮಗಳನ್ನು ಪರೀಕ್ಷಿಸಲ್ಪಟ್ಟು ಪರಿಶುದ್ಧರಾದವರೆಂದು ಕಂಡುಬಂದ ಅಮಾತ್ಯರನ್ನು ರಾಜನು ಅವರ ಕಾರ್ಯದಲ್ಲಿ ನಿಯೋಗಿಸಬೇಕು ಮಂತ್ರಿಗಳನ್ನು ಕೂಡ ಪರೀಕ್ಷೆ ಮಾಡಿ ರಾಜ ತೆಗೆದುಕೋಬೇಕು ಅಂತ ಇಲ್ಲದೆ ಹೋದರೆ ಯಾರ್ಯಾರೋ ಮಂತ್ರಿಗಳಾಗ್ಬಿಟ್ರೆ ಏನು ಅದು ಅದಾಗ್ಬಿಡತ್ತೆ ಅನ್ನೋ ದೃಷ್ಟಿಯಿಂದ ಸಾಮಾನ್ಯೋಯಂ ಧರ್ಮ ಸೇತುಹೋ ನರಾಣಾಂ ಪಾಲನೀಯೋ ಭಗವದ್ಭಿಹಿ ಪ್ರಪಂಚದ ಸಮೃದ್ಧ ರೂಪವಾಗಿರ್ತಕ್ಕಂಥ ಧರ್ಮವನ್ನು ಎಲ್ಲರೂ ಪರಿಪಾಲನೆ ಮಾಡಬೇಕು ಸಮಯ ಎಂಟು ಗಂಟೆ ತೋರಿಸ್ಬಿಡ್ತು ಆ ದೃಷ್ಟಿಯಿಂದ ಈ ಧರ್ಮ ಜಿಜ್ಞಾಸೆಗೆ ಇಲ್ಲಿಗೆ ಒಂದು ಫುಲ್ ಸ್ಟಾಪ್ ಹಾಕ್ಕೊಂಡು ಈ ಒಂದು ಐದು ದಿನಗಳ ಈ ಒಂದು ಯೋಗ ವಾಸಿಷ್ಠ ಕಾರ್ಯಕ್ರಮವನ್ನು ಇಲ್ಲಿಗೆ ನಿಲ್ಸ್ಕೋತಾ ಇದ್ದೀನಿ ಮುಂದಿನ ಸರಣಿ ಪ್ರಾರಂಭವಾಗ ಮುಂದಿನ ಶ್ಲೋಕದ ಮುಂದಿನ ಭಾಗವನ್ನು ಮುಂದುವರಿಸ್ತೀನಿ ಅಂತ ಇಟ್ಕೊಂಡು ಇಂದಿನ ಐದು ದಿನಗಳನ್ನು ಇಲ್ಲಿಗೆ ನಿಲ್ಲಿಸ್ಕೋತಾ ಇದ್ದೀನಿ ಶ್ರೀ ವ್ಯಾಸಾರ್ಪಣ ಮಸ್ತು ಶ್ರೀ ವಸಿಷ್ಠಾರ್ಪಣ ಮಸ್ತು ಶ್ರೀ ರಾಮಾರ್ಪಣ ಮಸ್ತು ಶ್ರೀ ಡಿ ವಿ ಜಿ ಸಮರ್ಪಣಮಸ್ತು